ಅತಿ ಪರಿಶುದ್ಧನು ನೀತಿವಂತನು ಶಕ್ತನು ಆಗಿರುವಂತ ನಮ್ಮ ತಂದೆದ ದೇವರಿಗೆ ಆತನ ಒಬ್ಬನೇ ಯೇಸು ಯೇಸುಕ್ರಿಸ್ತನ ದಿವ್ಯ ನಾಮದಲ್ಲಿ ನಾನು ಅವರಿಗೆ ಕೃತಜ್ಞತೆಗಳನ್ನ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಲಾಗಿದ್ದೇನೆ ಹಾಗೆಯೇ ನಿಮ್ಮೆಲ್ಲರಿಗೂ ನಮ್ಮ ತಂದೆದ ದೇವರಿಂದಲೂ ಮತ್ತು ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನಲ್ಲೂ ನಿಮಗೆ ಕೃಪೆಯು ಶಾಂತಿಯು ಉಂಟಾಗಲಿ ಮತ್ತಿಲ್ಲಿ ಸೇರಿರುವಂತ ಪ್ರತಿ ಸಹೋದರ ಸಹೋದರಿಗಳಿಗೆ ಮತ್ತೆ ಆನ್ಲೈನ್ ಸೇರಿದಂಥ ನಮ್ಮ ಪ್ರಿಯ ಸಹೋದರ ಸಹೋದರಿಗಳಿಗೆ ನಾನು ಮತ್ತೊಮ್ಮೆ ನಿಮಗೆ ಕರ್ತನಲ್ಲಿ ನಿಮಗೆ ಕೃತಜ್ಞತನ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಸಹೋದರ ಸಹೋದರಿಯರೇ ದೇವರ ಒಂದು ಮಹಾಕೃಪೆಯಿಂದ ಮತ್ತೊಮ್ಮೆ ನಿಮ್ಮನ್ನ ನೋಡಲಿಕ್ಕೆ ದೇವ್ರು ನನಗೆ ಬಗೆ ಕೊಟ್ರು ಇವತ್ತು ನಿಮ್ಮ ಮುಂದೆ ಅವರ ವಾಕ್ಯಗಳನ್ನ ಹಂಚ್ಕೊಳ್ಳೋಕೆ ನನಗೊಂದು ಸದಾ ಅವಕಾಶನ ದೇವ್ರ್ ಕೊಟ್ಟಿದ್ದಕ್ಕಾಗಿ ನಿಮಗೂ ಮತ್ತೆ ನಮ್ಮ ತಂದೆ ದೇವರಿಗೂ ಮತ್ತೊಮ್ಮೆ ನಾನು ಒಂದನ್ನು ಸಲ್ಲಿಸ್ಕೊಳ್ತಾ ಇದ್ದೀನಿ ಆ ಪ್ರಿಯ ಸಹೋದರ ಸಹೋದರಿಯರೇ ಇವತ್ತು ನಾವು ಟಾಪಿಕ್ ಒಂದು ಸಬ್ಜೆಕ್ಟ್ ರೀ ಅದು ಫಸ್ಟ್ ಬಾನ್ ಅಂತ ಕನ್ನಡದಲ್ಲಿ ಚೊಚ್ಚಲ ಮಗನು ಚೊಚ್ಚಲ ಮಕ್ಕಳು ಅನ್ಬೋದ್ರಿ ಏನ್ರಿ ಹಿರಿಯ ಮಕ್ಕಳು ಪ್ರಥಮ ಪ್ರಥಮ ಮಕ್ಕಳು ಏನ್ರಿ ಮೊದಲನೆಯ ಮಗನು ಮಗಳು ಮಕ್ಕಳು ಅನ್ಬೋದು ಸೊ ಇದು ನಮ್ಮ ಒಂದು ಟಾಪಿಕ್ ಫಸ್ಟ್ ಬಾರ್ನ್ ಅನ್ನೋದು ತುಂಬಾ ಒಂದು ಮುಖ್ಯವಾದಂತ ಒಂದು ಇದೊಂದು ಸಬ್ಜೆಕ್ಟ್ ಇದೊಂದು ಟಾಪಿಕ್ ರೀ ಇದರಲ್ಲಿ ಒಂದು ನಲವತ್ತೈದು ನಿಮಿಷ ಅಂದ್ರ ಒಂದು ಒನ್ ಅವರ್ ಇದರಲ್ಲಿ ನಮ್ಗೆ ಇದರಲ್ಲಿ ಇವತ್ತು ದೇವ್ರ ಏನ್ ಪಾಠ ಇಟ್ಟದ್ ನೋಡೋಣ ನೀವು ದೇವ್ರ ಕೃಪೆಯಿಂದ ನಾವೇನ್ ಮಾಡಿದ್ವು ಒಂದು ಮಹಾ ಹಬ್ಬನ ಆಚರಣೆ ಮಾಡಿದ್ವು ಅಲ್ರ ಪಾಸ್ ಓವರ್ ಪಸ್ಕಾ ಹಬ್ಬನ ನಾವು ಆಚರಣೆ ಮಾಡೋದು ಅದು ದೇವರ ಮಹಾ ಕೃಪೆಯಿಂದ ನಾವೆಲ್ಲ ಸೇರಿ ಏನ್ ಮಾಡಿದ್ವಿ ಕರ್ತನ ಭೋಜನ ನಾವು ನಾವೇನ್ ಮಾಡಿದ್ವಿ ನಾವು ಆಚರಣೆ ಮಾಡಿದ್ವಿ ಅದ್ರಲ್ಲಿ ನಾವೆಲ್ಲ ದೇವರ ಕೃಪೆಯಿಂದ ಏನ್ ಮಾಡಿದ್ವಿ ನಾವು ಈ ಕರ್ತನ ಭೋಜನ ನಾವು ಸಹೋದರ ಸೋದರಿ ಅವ್ರೆ ಸಿಲ್ಲಿ ಅವತ್ತು ಯೇಸು ಕ್ರಿಸ್ತನ ಮರಣ ಅದೇ ರೀತಿಯಲ್ಲಿ ನಾವೇನ್ ಮಾಡಿದ್ವು ಪುನರುತ್ನನ್ ಕೂಡ ನೆನ್ಸ್ಕೊಂಡಿವಲ್ರ ಸೊ ಯೇಸು ಕ್ರಿಸ್ತನು ಮರಣದಿಂದ ಮರಣ ನಮ್ಗೆ ಎಷ್ಟು ಮುಖ್ಯನೋ ಯಾಕಂದ್ರೆ ಆ ಒಂದು ಮರಣದಿಂದ ನಮ್ಗೆಂದ್ರೆ ಆಯ್ತು ನಮ್ಗೆ ವಿಮೋಚನೆ ಆಯಿತು ಪಾಪದ ಸಂಬಳ ಏನ್ರಿ ಮನನದಿಂದ ನಮ್ಗೆ ವಿಮೋಚನ ಆಯ್ತು ಅದೇ ರೀತಿಯಲ್ಲಿ ಅವರ ಪುನರುತ್ಥಾನ ಕೂಡ ಏನ್ರಿ ತುಂಬಾ ಮುಖ್ಯ ರೀ ಏನ್ರಿ ಅವರ ಪುನರುತ್ಥಾನ ಸಹ ನಮಗೆ ತುಂಬಾ ಮುಖ್ಯವಾದದ್ದು ಯೇಸು ಕ್ರಿಸ್ತನ ಮನ ನಂತರ ಮೂರ್ ದಿವ್ಸ ಆದ್ಮೇಲೆ ಆದ್ರೂ ಅವರು ಪುನರುತ್ಥಾನಂದ್ರು ಅದು ತುಂಬಾ ಮುಖ್ಯ ರೀ ಇವತ್ತು ನಾನು ಧ್ಯಾನಕ್ಕಾಗಿ ಹಾರಿಸ್ಕೊಂಡಿರೋ ವಾಕ್ಯವು ಅಹ್ ಕೊಲೇಷಿಯವರಿಗೆ ಬರೆದ ಪತ್ರಿಕೆಯಲ್ಲಿ ನೂರ ಹದಿನೆಂಟು ಒಂದು ಒಂದನೇ ಅಧ್ಯಯದಲ್ಲಿ ಅಹ್ ಹದಿನೆಂಟನೇ ವಾಕ್ಯ ನಾವು ಓದಿಯರೋರಿ ಸಭೆ ಎಂಬ ದೇಹಕ್ಕೆ ಆತನ ಶಿರಸ್ಸು ಆತನು ಆದಿ ಸಂಬತನು ಎಲ್ಲರಲ್ಲಿ ಎಲ್ಲದರಲ್ಲಿ ಪ್ರಮುಖ ಆಗುವಂತೆ ಇದೇ ನಾವು ಮುಖ್ಯವಾಗಿ ನೋಡುವಂತ ಇವತ್ತು ವಾಕ್ಯರಿ ಸತ್ತವರಗಳಿಂದ ಮೊದಲು ಎದ್ದು ಬಂದನು ಆತನೇ ಅಂದ್ರೆ ಏನರ್ಥ ಮನನದಿಂದ ಎದ್ದು ಬಂದ ಸ್ವಚ್ಛಲ್ಲ ಮಗನು ಇಲ್ಲಿ ಇಂಗ್ಲೀಷ್ ಏನ್ ಬರುತ್ತೆ ಫಸ್ಟ್ ಬಾನ್ ಫ್ರಮ್ ದ ಡೆಡ್ ಅನ್ ಬರುತ್ತೆ ನೋಡ್ರಿ ಈಸ್ ಎಡ್ ಆಫ್ ದ ಬಾಡಿ ದ ಚರ್ಚ್ ಹೂ ಈಸ್ ದ ಬಿಗಿನಿಂಗ್ ದ ಫಸ್ಟ್ ಬಾನ್ ಫ್ರಮ್ ದಿ ಡೆಡ್ ಅಂದ್ರೆ ಮೊದಲು ಎದ್ದು ಬಂದನು ಆತನೇ ಇನ್ನೊಂದು ಇನ್ನೊಂದು ಪದ ನಾವು ಯೂಸ್ ಮಾಡಬೇಕಂದ್ರೆ ಮರಣದಿಂದ ಎದ್ದು ಬಂದ ಸ್ವಚ್ಛಲ್ಲ ಮಗನು ಯಾರೀಸು ಏಸ್ ಕ್ರಿಸ್ತರು ಸೊ ಮರಣದಿಂದ ಎದ್ದು ಬಂದಂತ ವ್ಯಕ್ತಿ ಯಾರಂದ್ರೆ ಇದು ಅದಕ್ಕೆ ಚೊಚ್ಚಲ ಮಗ ಫಸ್ಟ್ ಬಾನ್ ಅನ್ನೋದು ನಾವು ನೋಡಿದ್ವಿ ಇನ್ನೊಂದು ಓದಂದ್ರೆ ಅದೇ ಕೊಲೆಷ್ಯಾ ನೂರ ಹದಿನ ಒಂದ್ ಒಂದನೇ ಅಧ್ಯಾಯದಲ್ಲಿ ಹದಿನೈದನೇ ವಾಕ್ಯ ಓದಿ ಪ್ರತಿರೂಪನು ಹ್ಮ್ ಸೃಷ್ಟಿಗೆಲ್ಲ ಜ್ಯೇಷ್ಠ ಸೃಷ್ಟಿಗೆಲ್ಲ ಪುತ್ರನಂತ ಆತನು ಅದೃಶ್ಯನಾದ ದೇವರ ಪ್ರತಿರೂಪನು ದೇವರ ಸ್ವರೂಪನಂತೆ ಕಣ್ಣು ಕಾಣದಿರುವಂತ ಅವರು ದೇವರ ಒಂದು ಸ್ವರೂಪನು ಸೃಷ್ಟಿಗಲ್ಲ ಜ್ಯೇಷ್ಠ ಪುತ್ರನು ಸ್ಥಾನ ಹೊಂದಿದ್ದವನಾಗಿದ್ದಾನೆ ಸೊ ಯೇಸು ಕ್ರಿಸ್ತರಿಗೆ ಇನ್ನೊಂದು ಸತುವರಲ್ಲಿ ಎದ್ದು ಬಂದಂತ ಏನ್ರಿ ಜ್ಯೇಷ್ಠ ಪುತ್ರನಾದ್ರು ಅದೇ ರೀತಿಯಲ್ಲಿ ದೇವರು ಸೃಷ್ಟಿ ಮಾಡುವಾಗ ಮೊದಲನೇ ಸೃಷ್ಟಿಯಾರ್ರಿ ಯೇಸು ಕ್ರಿಸ್ತನು ಅದಕ್ಕೆ ಅವ್ರನ್ನ ಒನ್ಲಿ ಬಿಗ್ ಸನ್ ಅಂತಾರೆ ಅಂದ್ರೆ ಒಬ್ಬನೇ ಮಗನು ಅಂತ ಯಾಕೆ ಯಾಕೆ ನಾಮಪ್ ಅಂತ ಅವ್ರಿಗೆ ಒನ್ಲಿ ಬಿಘಾಟನ್ ಅಂತ ದಂಡೆಯಿಂದ ಡೈರೆಕ್ಟ್ ಆಗಿ ಏನ್ರಿ ಸೃಷ್ಟಿ ಮಾಡಿರುವಂತ ಸೃಷ್ಟಿ ಯಾರಂದ್ರೆ ಯೇಸು ಕ್ರಿಸ್ತರು ಸಹೋದರ ಸೋದರರೇ ಇವ್ರು ಏನ್ ಮಾಡ್ತಾರ್ರಿ ಯೇಸು ಕ್ರಿಸ್ತರು ನೀವ್ ಹೇಳ್ದಂಗೆ ಈ ಮೃತ್ಯುವನ್ನ ಈ ಸಾವಿನ ಏನ್ರಿ ಆ ಜಯ ಹೊಂದಿರುವಂತ ಮಹಾಪುರುಷನು ಯಾರಂದ್ರೆ ಲೋಕದಲ್ಲಿ ನೋಡಿದ್ರೆ ಈ ಸಾವಿನ ಜಯಿಸಂತ ಒಂದು ಮಹಾಪುರುಷನು ಯಾರಂದ್ರೆ ಯೇಸು ಕ್ರಿಸ್ತನೇ ಸೊ ಇದನ್ನ ಮೃತ್ಯುಂಜಯ ಅನ್ನು ಕರಿಬಹುದು ಎಸ್ ಕ್ರಿಸ್ತರನ್ನ ಏನ್ರಿ ಮಹಾ ಮೃತ್ಯುಂಜಯನು ಅಂತ ಕರಿಬೋದು ಸೊ ಈ ಸಾವಿನ ಏನ್ರಿ ಗೆಲ್ಲಕ್ಕೆ ಸುಮಾರು ಪ್ರಯತ್ನ ಆಗಿದ್ದಾರೆ ನೋಡಿದ್ರೆ ಈ ಪ್ರಪಂಚದಲ್ಲಿ ಲೋಕದಲ್ಲಿ ಈ ಸಾವನ್ನ ಗೆಲ್ಲೋ ಅನ್ನೋ ರೀತಿಯಲ್ಲಿ ಮಹಾಪುರುಷರಲ್ಲಿ ಏನ್ ಮಾಡಿದ್ದಾರೆ ಪ್ರಯತ್ನ ಪಟ್ರು ಅಲ್ರ ಋಷಿ ಮನೆಗಳು ಹೋಗಿ ಏನ್ ಮಾಡ್ರ ಹಿಮಾಲಯ ಪರ್ವದಲ್ಲಿ ತಪಸ್ಸು ಮಾಡೋರು ಯಾತಕ್ಕೆ ಈ ಸಾವನ್ನ ಜಯಿಸ್ಬೇಕು ಅಂತ ಹಿಂಗ ಗೊತ್ತಲ್ವಾ ಸಿದ್ಧಾರ್ಥ ಯಾವ ರೀತಿಯಲ್ಲಿ ಬುದ್ಧ ಆದ ಯಾವ ರೀತಿಯಲ್ಲಿ ಬುದ್ಧ ಅದ ರೀ ಅವರು ಅವರು ಮನುಷ್ಯನ ಯಾಕೆ ಸಾಯ್ಬೇಕು ಯಾಕೆ ಮನುಷ್ಯನಿಗೆ ಏನ್ರಿ ವ್ಯಾಧಿಗಳಾಗ್ಲಿ ಅವ್ನ್ ಸಫರಿಂಗ್ ಯಾಕೆ ಆಗ್ಬೇಕು ಅದ ಆ ಒಂದು ಪ್ರಶ್ನೆಗೆ ಉತ್ತರ ಸಿಗ್ಬೇಕು ಅಂದೇನ್ ಮಾಡ್ಬಿಟ್ಟ ಆ ಒಂದು ರಾಜತ್ವನ ತ್ಯಜಿಸ್ಬಿಟ್ಟು ಸನ್ಯಾಸಿ ಆಗ್ತಾನೆ ಕೊನೆಗೆ ಈ ಪ್ರಶ್ನೆಗೆ ಏನ್ರಿ ಉತ್ತರ ಸಿಗಲ್ಲ ಅದೇ ರೀತಿಯಲ್ಲಿ ಸಾಹವನ್ನ ಅವ್ರ ಕೈಲಿ ಜಯಿಸಕ್ ಆಗಲಿಲ್ಲ ಆದ್ರೆ ಇಲ್ಲಿ ಏ ಸಿಕ್ಕಿಸ್ರಿ ಏನಾದ್ರು ಸಾವನ್ನ ಜಯಿಸಿದಂತ ಮಹಾಪುರುಷನ್ನು ನೋಡಿದ್ರೆ ಎಸಕ್ಸ್ತರ ಒಬ್ರೆ ಸೋದ್ರ ಸುಧ್ರ ಸ ನಾವು ಸೋಲಮನ ಜ್ಞಾನ ಓದ್ತಿಲ್ಲರ ನಾಲ್ಕು ಸಂಗತಿಗಳು ಎಂದಿಗೂ ಸಾಕು ಅನ್ನೋದು ಏನ್ರಿ ಫೋರ್ ನೆವರ್ ನೆವರ್ಸೆ ಎನಫ್ ಅಂತೆ ಅದ್ರಲ್ಲಿ ಒಂದು ಬಂದ್ಬಿಟ್ಟು ಗ್ರೇವ್ ಸಮಾಧಿ ಸಮಾಧಿಗೆ ಎಷ್ಟು ನೀವು ನಾವುಗಳು ಎಷ್ಟು ಹೆಣ ಹಾಕಿದ್ರೂ ಬೇಡ ಅನ್ನತ್ರ ಏನ್ರಿ ಮರುಭೂಮಿಗೆ ಎಷ್ಟು ನೀರ್ ಅನ್ನೋದು ಬೇಡ ಅನ್ನತ್ರ ಅಲ್ರ ಬೆಂಕಿಗೆ ಎಷ್ಟು ನೀವು ಆವತಿ ಕೊಟ್ರ ಬೇಡ ಅನ್ನತ್ರ ಅದೇ ರೀತಿಯಲ್ಲಿ ಸಮಾಧಿಗೆ ಎಷ್ಟು ಹೆಣಗಳನ್ನ ಹಾಕಿದ್ರು ಏನಲ್ರಿ ಅದು ಬೇಡ ಅನ್ನಕ್ಕಿಲ್ಲ ಸೋದ್ರ ಸಹ ಇನ್ನೊಂದು ವಾಕ್ಯನ ಹೋದ್ರಿ ಒಂದನೇ ಕೋರೆನಿದ್ಯಾ ಅದನ್ನೇದು ಇಪ್ಪತ್ತು ಆ ಸಮಾಧಿನ ಜಯಿಸಿದಂತ ಮಹಾಪುರುಷನು ಯಾರಂದ್ರೆ ನಮ್ಮ ಎಸ್ ಕ್ರಿಸ್ತರು ಆದರೆ ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದೇ ಇದ್ದಾನೆ ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾದನು ಪ್ರಥಮ ಫಲ ಬಿಕೇಮ್ ದ ಫಸ್ಟ್ ಫ್ರೂಟ್ ಆಫ್ ದಮ್ ದಟ್ಸ್ ಲೆಫ್ಟ್ ಅಂತ ಬರುತ್ತೆ ನಿದ್ರೆ ಹೋದ್ರವರಲ್ಲಿ ನಿದ್ರೆ ಎಲ್ಲ ನಿದ್ರೆ ಅಂದ್ರೆ ಸಾವು ಬಂದ್ಬಿಟ್ಟು ಏನ್ ಹೋಲಿಸುತ್ತಾರೆ ಒಂದು ಗಾಢವಾದಂತ ನಿದ್ರೆಗೆ ಹೋಲಿಸ್ತಾರ್ರಿ ಅದ್ರಲ್ಲಿ ಪ್ರಥಮ ಫಲ ಯಾರ್ರಿ ಯೇಸು ಕ್ರಿಸ್ತ ಇವತ್ ನಾವ್ ನೋಡುವಂತ ಹೆಡ್ಡಿಂಗ್ ಏನ್ರಿ ಫಸ್ಟ್ ಬಾರ್ನ್ ಅಂದ್ರೆ ಚೊಚ್ಚಲ ಮಗನು ಅಲ್ದ ಮಕ್ಕಳು ಸೊ ಏಸು ಕ್ರಿಸ್ತರು ಚೊಚ್ಚಲ ಮಗನ ಮಗನಾದ್ನಲ್ರ ದೇವರಿಗೆ ಚೊಚ್ಚಲ ಸ್ವಚ್ಚಲ ಪ್ರಥಮ ಮಗನು ಆದ್ರು ಅದೇ ರೀತಿಯಲ್ಲಿ ಏಸು ಕ್ರಿಸ್ತರ್ನ ಬಿಟ್ಟು ಬೇರೆವರೆಗೆ ಹೊರತುಪಡಿಸಿ ದೇವರನ್ನ ಯೇಸು ಕ್ರಿಸ್ತರ್ನ ಬಿಟ್ಟು ಬೇರೆ ಊರಿಗೆ ಯಾರನ್ನ ಚೊಚ್ಚಲ ಮಕ್ಕಳು ಅಂತ ಇದೆಯಾ ಇವತ್ತು ನಾವು ನೋಡುವಂತ ಒಂದು ಮುಖ್ಯವಾದ ಒಂದು ಸಬ್ಜೆಕ್ಟ್ ಏನಂದ್ರೆ ಫಸ್ಟ್ ಬಾನ್ ಅಂತ ಫಸ್ಟ್ ಬಾನ್ ಅಂತ ಯೇಸು ಕ್ರಿಸ್ತನ್ನ ಬಿಟ್ಟು ಅವ್ರನ್ನ ಹೊರತುಪಡಿಸಿ ಬೇರೆಯವರಿಗೆ ಯಾರನ್ನ ಚೊಚ್ಚಲ ಮಕ್ಕಳು ಅಂತ ಕರೆದವ್ರ ದೇವರು ಅಲ್ವಾ ಸೊ ಸಬ್ ಕರೆದವ್ರಿಗೆ ಇವತ್ತು ಕರೆಕ್ಟ್ ಸೊ ಇಲ್ಲಿ ಈ ಒಂದು ಚೊಚ್ಚಲ ಮಕ್ಕಳನ್ನ ಆರ್ಸ್ಕೊಂಡಿರುವಂತ ಉದ್ದೇಶ ಏನು ಅದರ ಪರ್ಪಸ್ ಏನ್ರಿ ಅದರ ಉದ್ದೇಶ ಏನು ಯಾತಕ್ಕಾಗಿ ಈ ಚೊಚ್ಚಲ ಮಕ್ಕಳು ದೇವರ ದೇವರು ದೇವರು ಹಾರ್ಸ್ಕೊಂಡ್ರು ಯಾಕೆ ಚೊಚ್ಚಲ ಮಕ್ಕಳು ದೇವರಿಗೆ ತುಂಬಾ ಮುಖ್ಯ ಅನ್ನೋದು ಇವತ್ತು ಪದದ ಈ ಒಂದು ವಾಕ್ಯದ ಮುಖ್ಯ ಉದ್ದೇಶ ರೀ ಸೋದರ ಸೋದರಿ ಒಂದು ಹಿನ್ನೆಲೆಗೆ ಹೋದ್ರೆ ಈ ಚಲೋ ಮಕ್ಕಳ ಬಗ್ಗೆ ಈಗ ನಿಮ್ಗೆ ಗೊತ್ತಿರೋದು ಇಸ್ರಾಯೇಲ್ ಇಸ್ರಾಯಲ್ ಅವ್ರನ್ನ ಇಸ್ರಾಯಲ್ ಬಂದ್ಬಂದ್ ನೂರ ಸಾರಿ ನಾನೂರ ಮೂವತ್ತು ವರ್ಷ ಎಲ್ಲಿದ್ರು ಅವರು ಐ ದೇಶದಲ್ಲಿ ದಾಸತ್ವದಲ್ಲಿ ಇದ್ರು ಅಂದ್ರೆ ಏನ್ರಿ ದಾಸತ್ವ ಅಂದ್ರೆ ಗುಲಾಮರಾಗಿದ್ರು ಸ್ಲೇವ್ರಿ ಆಯ್ತರಾ ಒಂದು ಗುಲಾಮನ್ಗೂ ಒಂದು ಸ್ಲೇವ್ಗು ಒಂದ್ ಸರ್ವೆಂಟಿಗೊಂದು ವ್ಯತ್ಯಾಸ ಏನ್ರಿ ಒಂದು ಒಂದ್ ಸೇವಕನಿಗೂ ಮತ್ತೇನ್ರಿ ಒಂದು 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 ಗುಲಾಮ ದಾಸತ್ವದಲ್ಲಿ ಅಂದ್ರೆ ಏನ್ರಿ ವ್ಯತ್ಯಾಸ ಯಾಕಂದ್ರೆ ಸ್ವಲ್ಪ ಕ್ವಶನ್ ಕೇಳಿದ್ರೆ ಸ್ವಲ್ಪ ಬೆಳಗ್ಗೆ ಸ್ವಲ್ಪ ಏನಾಗುತ್ತೆ ಮೈಂಡ್ ಸ್ವಲ್ಪ ನಿದ್ರೆಯಿಂದ ಹಂಗೆ ಯಾವಕ್ಕನ್ನಾಗತ್ತೆ ಸ್ವಲ್ಪ ನಿದ್ರಿಸ್ತೀವಿ ಏನಾಗತ್ತೆ ಏನ್ರಿ ವ್ಯತ್ಯಾಸ ಒಂದ್ ಸೇವಕನಿಗೂ ಒಂದು ಗುಲಾಮನಿಗೆ ಏನ್ ವ್ಯತ್ಯಾಸ ಅಂದ್ರೆ ಸೇವಕನ್ ಮಾಡೋದು ಎಂಟು ಗಂಟೆ ಕೆಲಸ ನಮ್ಮ ಸುಜಯ ಅಕ್ಕ ಬಂದ್ಬಿಟ್ಟು ಆಕೆ ಸೇವಕಿ ಎಲ್ಲಿಗೆ ಟೀಚರ್ಗಾಗಿ ಒಂದ್ ಎಂಟು ಗಂಟೆ ಮಾತ್ರ ಆಕೆ ಸೇವಕಿ ಅದ ನಂತರ ಆಕೆನೇ ಓನರ್ ಅದ್ರೆ ಗುಲಾಮ್ ದ್ಯಾಸತ್ವ ಆಗಿಲ್ಲ ರೀ ಟ್ವೆಂಟಿ ಫೋರ್ ಅವರ್ ಕೆಲಸ ಮಾಡ್ಬೇಕು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಏನ್ ಮಾಡ್ಬೇಕು ಅವನು ಒಂದು ಒಂದು ಕೋಣೆಯಲ್ಲಿ ಕೂತಿರ್ಬೇಕಂದ್ರೆ ಕೂತಿರ್ಬೇಕ್ರಿ ಎದಂಗಿಲ್ಲ ಅವ್ನ ಯಜಮಾನ ಹೇಳೋವರೆಗೂ ಆ ದಾಸ ಅವನು ಆ ದಾಸ ಅವನು ಗುಲಾಮ್ ಇರೋನು ಅದನ್ನ ಅವನ ಅವನು ಪ್ರತಿ ಒಂದು ಮಾತನ್ನ ಯಜಮಾನ ಹೇಳಕ್ ಕೇಳ್ದಂಗೆ ಕೇಳಬೇಕು ಇದು ದಾಸತ್ವ ಇರುವಂತದ್ದು ಗತ್ಯಾಸ ಅದೇ ರೀತಿಯಲ್ಲಿ ನಮ್ಮ ಇಸ್ರಾಯೇಲರು ನಾನೂರ ಮೂವತ್ತು ವರ್ಷ ಎಲ್ಲಿದ್ರು ದಾಸತ್ವದಲ್ಲಿ ಇದ್ರು ತುಂಬಾ ಕಠಿಣವಾದಂತ ಒಂದು ಕೆಲಸ ದಾಸತ್ವ ಅಲ್ರ ಅವ್ರಿಗೆ ಅದೇ ಒಂದು ಕಂಫರ್ಟ್ ಏನ್ರಿ ಆ ಏನತಾರೆ ಕನ್ಫರ್ಟ್ನ ಆ ಆರಾಮ ಯಾವುದೇ ಒಂದು ಅವರಿಗೆ ಕನ್ಫರ್ಟ್ ಇರಕ್ಕೆಲ್ರಿ ಹಾಗಾಗಿ ಈಗ ಅದರಿಂದ ದೇವ್ರು ಬಿಡಿಸ್ತಾರ ಅವ್ರನ್ನ ಯಾರನ್ನ ಇಸ್ರಾಯಲ್ ಅವ್ರನ್ನ ಬಿಡಿಸ್ತಾರೆ ಬಿಡಿಸ್ತಾರೆ ಅಂದ್ರೆ ಮೋಸ ಹೇಳ್ತಾರೆ ಹೋಗು ನಿಂಗ್ ಫ್ಯಾರೋನ್ ಹೇಳಪ್ಪ ಏನಂತ ಹೇಳು ನನ್ನ ಮಗನ್ನ ಬಿಡು ಅಂತಾರೆ ಏನಂತಾರೆ ನನ್ನ ಮಗನ್ನ ಬಿಡು ಎಂತ ಮಗನ್ನ ಬಿಡು ನನ್ನ ಚೊಚ್ಚೆಲ್ಲ ಮಗನ್ನ ಬಿಡು ಅಂತಾರೆ ಯಾತಕ್ ಬಿಡು ಅವ್ನ ಹೋಗಿ ಏನ್ ಮಾಡ್ಲಿ ನಾ ನನ್ನ ಆರಾಧನೆ ಮಾಡ್ಲಿ ನನ್ನ ಪೂಜೆ ಮಾಡ್ಲಿ ನನ್ನನ್ನ ವರ್ಷಿಪ್ ಮಾಡಲಿ ಅಂತ ಹೇಳು ಯಾರಿಗೆ ಕಾರೂನ್ ಹೇಳು ಇದನ್ನ ಅವನ ಕೇಳಿಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ಅವನ್ ಮಗನ್ನ ಅವನ್ ಚೊಚ್ಚಲ ಮಗನ್ ಏನ್ ಮಾಡ್ತೀನಿ ನಾನು ತೋಲ್ತೇನೆ ಸಮಾರ ಮಾಡ್ತೇನೆ ಅಂತ ಆ ವಾಕ್ಯನ ಓದಿ ವಿಮೋಚನಾ ಕಂಡ ಎಕ್ಸೋಡಸ್ ನಾಲ್ಕು ಇಪ್ಪತ್ತೆರಡು ಓದಿ ಆದ ಕಾರಣ ನೀನು ಫರೋಹನಿಗೆ ಇಸ್ರಾಯೇಲ್ ಜನವು ನನಗೆ ಚೊಚ್ಚಲ ಮಗನಂತೆ ಯಾರೊಚ್ಚು ಮಗನು ಮಗನಂತೆ ಇದೆ ಎಂದು ತಿಳುಕೋ ತಿಳುಕೋ ನನ್ನ ಮಗನು ನಿನ್ನ ದೇಶದಿಂದ ಹೊರಟು ನನ್ನನ್ನು ಆರಾಧಿಸುವುದಕ್ಕೆ ಅವನಿಗೆ ಅಪ್ಪಣೆ ಕೊಡಬೇಕು ನನ್ನ ನನ್ನ ಮಗನು ದೇಶದಿಂದ ಹೊರಟು ನನ್ನನ್ನು ಆರಾಧಿಸೋಕೆ ಏನ್ ಮಾಡೋ ಅಪ್ಪಣೆ ಕೊಡು ಅದಕ್ಕೆ ನೀನು ಒಪ್ಪದೆ ಹೋದರೆ ನಾನು ನಿನಗಿರುವ ಚೊಚ್ಚಲ ಮಗನನ್ನು ಸಾಯಿಸುವೆನೆಂದು ಯಹೋವನು ಹೇಳುತ್ತಾನೆಂದು ಏನ್ ಮಾಡ್ತೀನಿ ನಾನು ನಿನ್ನ ಮಗನ ನಿನ್ನ ಚೊಚ್ಚಲ ಮಕ್ಕಳನ್ನ ಏನ್ ಮಾಡ್ತೀನಿ ನಾನು ಸಾಯಿಸುವೆನು ಅಂತಾರೆ ಸಿಂಪಲ್ ಅಲ್ ನಾವು ಚೊಚ್ಚಲ ಮಕ್ಕಳು ಇಲ್ಲಿ ಚೊಚ್ಚಲ ಮಕ್ಕಳು ಇಸ್ರಾಲ್ ದೇಶ ಓಲ್ ಏ ಏನಾದ್ರೂ ಇಲ್ಲಿ ದೇವ್ರಿಗೆ ಚೊಚ್ಚಲ ಅಂದ್ರೆ ಅರ್ಥ ಏನು ಮೊದಲನೇ ಪ್ರಥಮ ಮಕ್ಕಳನ್ನೇ ಚೊಚ್ಚಲ ಮಕ್ಕಳು ಈಗ ನಮ್ಮ ಜೋಶ್ವ ಏನ್ರಿ ಮೊದಲನೇ ಮಗ ನಮ್ಮ ಜೋಯೆಲ್ ಮೊದಲನೇ ಮಗ ಸೊ ಈ ರೀತಿಯಲ್ಲಿ ಚೊಚ್ಚಲ ಮಕ್ಕಳು ನಾ ಬಿಟ್ಬಿಡು ಅವ್ರಾಗೇನ್ ಮಾಡ್ಲಿ ನನ್ನನ್ನ ಆರಾಧನೆ ಮಾಡ್ಲಿ ನನ್ನ ಪೂಜೆ ಮಾಡ್ಲಿ ನನ್ನ ಸೇವೆ ಮಾಡ್ಲಿ ಅಂತಾರೆ ಸೋದರ ಸೋದರಿಯರೇ ಯಾವ ರೀತಿಯಲ್ಲಿ ಅವ್ರನ್ನ ಬಿಡಿಸ್ತಾರಂದ್ರೆ ನಿಮ್ಗೆ ಗೊತ್ತಿರೋದಲ್ಲ ಗೊತ್ತಿರೋ ವಿಷಯನ ನನ್ನ ಹೇಳ್ಕೊಂಡ್ ಬರ್ತಾ ಇದೇನ್ರೀ ಯಾವ ರೀತಿಲಿ ಅವ್ರನ್ನ ಬಿಡಿಸಿದ್ರು ಅಂದ್ರೆ ಹತ್ತು ಬಾಧೆಗಳು ಟೆನ್ ಪ್ಲೇಕ್ಸ್ ಅಂತಾರಲ್ರ ಹತ್ತು ಬಾಧೆಗಳಿಂದ ಏನ್ ಮಾಡಿದ್ರು ಅವ್ರನ್ನ ಬಿಡಿಸ್ರು ಸೊ ಕೊನೆಯ ಒಂದು ಆ ಬಾದ್ಯಲ್ಲಿ ಕೊನೆಯ ಒಂದು ಬಾದೆ ಯಾವುದಂದ್ರೆ ಏನ್ರಿ ತೊಚ್ಚಲ ಮಕ್ಕಳ ಸಂಹಾರ ಮಾಡುವಂಥದ್ದು ಸಾಯಿಸುವಂಥದ್ದು ಸೊ ಯಾವ ರೀತಿಯಲ್ಲಿ ದೇವ್ರ ಅವರನ್ನ ಬಿಡಿಸಿದ್ರು ಅಂದ್ರೆ ನೀವ್ ಹೇಳದಂಗ ಹತ್ತು ಪಾದೆಗಳಿಂದ ಮಾಡ್ತಾರೆ ಅದು ನೀವು ಎಕ್ಸೋಡಸ್ ವಿಮೋಚನ ಕಂಡ ಹನ್ನೆರಡು ಹನ್ನೆರಡು ಓದಿ ಆ ರಾತ್ರಿ ನಾನು ಐಗುಪ್ತ ದೇಶದ ನಡುವೆ ಅದು ಹೋಗಿ ಮನುಷ್ಯರಲ್ಲಾಗಲಿ ಪಶುಗಳಲ್ಲಾಗಲಿ ಚೊಚ್ಚಲಾಗಿರುವುದನ್ನೆಲ್ಲಾ ಸಂಹರಿಸುವೆನು ಐಗುಪ್ತ ದೇಶದ ಸಮಸ್ತ ದೇವತೆಗಳಿಗೂ ಶಿಕ್ಷೆ ಮಾಡುವೆನು ಎರಡು ವಿಷಯ ಒಂದ್ ಏನ್ ಮಾಡ್ತೀವಿ ನಾನು ಹಾದು ಹೋಗುವಾಗ ನೀನ್ ಬಿಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀನಿ ನಾನು ಹಾದು ಹೋಗುವಾಗ ನಿಮ್ಮ ಚೊಚ್ಚೆಲ್ಲ ಮಕ್ಕಳನ್ನ ಕೊಳ್ತೇನೆ ಅದೇ ರೀತಿಯಲ್ಲಿ ಇಲ್ಲಿ ಐಗುಪ್ತ ದೇಶದ ಸಮಸ್ತ ದೇವತೆಗಳನ್ನ ಏನ್ ಮಾಡ್ತೇನೆ ಶಿಕ್ಷೆ ಮಾಡಿ ಏನ್ರಿ ಅರ್ಥ ಇದು ಯಾರಿ ಸಮಸ್ತ ದೇವತೆಗಳು ಅವರ ಪೂಜೆ ಮಾಡ್ರು ಅಂತ ದೇವರುಗಳನ್ನ ಸೊ ಅವ್ರು ಏನು ಐಗುಪ್ತ ದೇಶದವರು ಯಾರನ್ನ ಪೂಜೆ ಮಾಡ್ತಾ ಇದ್ರು ಕ್ರಿಯೇಷನ್ ಏನ್ರಿ ಸೃಷ್ಟಿನ ಪೂಜೆ ಮಾಡ್ತಾ ಇದ್ರು ನೈಲ್ ನದಿ ಏನ್ರಿ ಅವ್ರಿಗೆ ದೇವರಲ್ರ ಸೀಗೆ ಭಾರತ ದೇಶದಲ್ಲೂ ಸಹ ಏನ್ರಿ ಸುಮಾರು ನದಿಗಳನ್ನ ದೇವತೆಗಳಾಗಿ ಪೂಜೆ ಮಾಡ್ತಾ ಇದ್ದಾರೆ ಗಂಗಾ ಯಮುನಾ ಕಾವೇರಿ ಏನ್ರಿ ಅದಕ್ಕೆ ಬ್ರಹ್ಮಪುತ್ರ ಆ ರೀತಿಯಲ್ಲಿ ದೇವತೆಗಳನ್ನ ದೇವರುಗಳನ್ನ ಪೂಜೆ ಮಾಡುವಂಥದ್ದು ಅದೇ ರೀತಿಯಲ್ಲಿ ನೆಕ್ಸ್ಟ್ ಕಪ್ಪೆ ಅಲ್ವಾ ರಾಗ್ ಅದನ್ನು ಅದೊಂದು ಅದಕ್ಕೆ ಅವ್ರಿಗೆ ದೇವರು ಸೊ ಅದೇ ರೀತಿ ನೆಕ್ಸ್ಟ್ ಏನ್ರಿ ಏನು ಅಲ್ವಾ ಏನು ಮತ್ತೆ ನೊಣ ಪಶುಗಳು ಮತ್ತೆ ಹುಣ್ಣು ಈಗಲೂ ಅಷ್ಟೇ ಹುಣ್ ಬಂದ್ ಏನ್ ಹೇಳ್ತೀನಿ ನಾವು ಅಮ್ಮ ಬಂತು ಚಿಕನ್ ಪಾಕ್ಸ್ ಏನ್ ಮಾಡ್ತಾರೆ ಅಮ್ಮ ಬಂದಿದೆ ಅಂದ್ಬಿಟ್ಟು ಏನ್ ಮಾಡ್ತಾರೆ ಈಗ್ಲೂ ಬೆನ್ ಭಾರತ ದೇಶದಲ್ಲಿ ಪೂಜೆ ಮಾಡೋದು ಉಂಟು ಅದೇ ರೀತಿ ಮಿಡತೆಗಳು ಅದ್ರನು ಸಹ ಪೂಜೆ ಮಾಡುವಂಥದ್ದು ಮತ್ತೇನ್ರೀ ಕತ್ತಲೆ ದಾಖನ ಸೂರ್ಯನ ಪೂಜೆ ಮಾಡುವಂಥವ್ರು ಕೊನೆಯ ಒಂದು ಬಾಧೆ ಏನು ಫಸ್ಟ್ ಬಾನ್ ಸ್ವಚ್ಛಲ ಮಕ್ಕಳು ಅವ್ರಿಗೆ ದೇವ್ರೆ ಯಾರು ಬಂದ್ಬಿಟ್ಟು ಅವ್ರಿಗೆ ರೀ ಯಾರಿಗೆ ಇಸ್ರಾಯಲ್ ಜನಗಳಿಗೆ ಸೊ ಏನ್ ಮಾಡ್ತೀನಿ ನಾನು ನಿಮ್ಮ ಚೊಚ್ಚಲ ಮಕ್ಕಳನ್ನು ಕೊಳ್ತೀನಿ ಅದೇ ರೀತಿಯಲ್ಲಿ ಹಾ ನೀವು ಪೂಜಿಸುವ ದೇವತೆಗಳು ಸಹ ಏನ್ ಮಾಡ್ತೀನಿ ಯಾವ ರೀತಿಯಲ್ಲಿ ಅವ್ರ ಗರಿಯಿಂದ ದಾಸತ್ವದಿಂದ ಅವ್ರನ್ನ ಬಿಡಿಸ್ತಾರ ಅಂದ್ರೆ ನಿಮ್ಗೆಲ್ಲ ಗೊತ್ತಿದಲ್ರ ಹೆಂಗ್ ಬಿಡಿಸಿದ್ರ ಅವ್ರನ್ನ ಸೊ ನೀವೇನ್ ಮಾಡ್ರಿ ಒಂದು ಕುರಿ ಆಗ್ಲಿ ಒಂದು ಮೇಕೆನ ಅದು ಯಾವುದೇ ದೋಷ ಇಲ್ದಾರ ಅದು ನಿರ್ದೋಷವಾಗಿ ಇರುವಂತದ್ದು ಅದನ್ನ ತಗೊಂಡು ಏನ್ ಮಾಡ್ರಿ ನೀವು ಅದನ್ನ ಕುಯ್ದು ಆ ರಕ್ತನ ಏನ್ ಮಾಡ್ಬೇಕು ನೀವು ಇದು ತುಂಬಾ ಮುಖ್ಯವಾಗಿ ಅಂತ ವಿಷಯ ರೀ ಇದನ್ನ ನಾನು ಕೊನೆ ಕೇಳ್ತೀನಿ ಪ್ರಶ್ನೆಗಳು ಪ್ರಶ್ನೆಗಳು ಮಾಡ್ಬೇಕು ನೀವು ನೈಟ್ ಆಗಿ ನಿದ್ರೆ ಮಾಡಂಗಿಲ್ಲ ಈಗ ಅಲರ್ಟ್ ಆಗಿರ್ಬೇಕು ಆಯ್ತ್ರ ಇದು ಏನ್ ಕುರಿನ ಕುರಿನಾಯ್ದು ಏನ್ ಮಾಡ್ಬೇಕು ಅದು ನೀವು ಎರಡು ನಿಲುವು ಕಂಬಗಳಿಗೂ ಪಟ್ಟಿಗಳೇನ್ ಮಾಡ್ಬೇಕು ನೀವು ಹಚ್ಬೇಕು ಅಂತಾರೆ ಆ ಕುರಿ ಆಗಿರ್ಬೇಕು ನಿರ್ ಒಂದ್ ವರ್ಷ ನಿರ್ದೋಷವಾಗಿ ಅಂದ್ರೆ ಅದೇ ಒಂದು ಕಳಂಕ ಇಲ್ದರಂಥದ್ದು ದೋಷ ಇಲ್ದರಂಥದನ್ನ ಕುರಿನ ತಗೊಂಬುದು ಏನ್ ಮಾಡ್ಬೋದು ವರ್ಷ ಕುರಿನ ಇದೆಲ್ಲ ನಮ್ಮ ರಾಜ್ಯದರು ಮತ್ತೆ ಸುಮಾರು ಸಹೋದರನ್ನ ನಾವು ಧ್ಯಾನ ಮಾಡಿದ್ವಿ ಆರು ತಿಂಗಳಲ್ಲ ಅದ ಮದ್ ರಿಪೀಟ್ ಆಗಿರೋದು ನಿಮ್ ಕಣ್ಣತ್ತೆ ನಿಮ್ಗೆ ನಾವು ಧ್ಯಾನ ಮಾಡ್ತಾ ಇರೋದು ಯಾವ ಏನ್ ವಿಷಯ ಸೊಚ್ಚಲ ಮಕ್ಕಳು ಇದನ್ನ ಗಮನಕ್ಕೆ ಇಟ್ಕೊಳ್ಳಿ ಇದೇ ನಾವು ಮುಖ್ಯವಾಗಿ ಇವತ್ತು ಗಮನಿಸ್ತಾ ಇರೋದು ಸೌದ್ರ ಮಿಸ್ ಮಾಡಿದ್ರೆ ಇವತ್ತು ಒಂದು ಮುಖ್ಯತನ ನಾವು ಏನ್ ಮಾಡ್ಬಿಡ್ತೀವಿ ಮಿಸ್ ಮಾಡ್ಕೊಂಡ್ಬಿಡ್ತೀವಿ ಟ್ರೈನ್ ಮಿಸ್ ಅಂದ್ರ ಅಲ್ರ ಪ್ಲೇ ಏರೋಪ್ಲೇನ್ ಮಿಸ್ ಮಾಡ್ಕೊಂಡ್ಬಿಟ್ರ ಡು ಡೇ ಹೋಗ್ಬೇಕಿದ್ದು ಮಿಸ್ ಮಾಡೋದು ಆತರ ಇನ್ ಮಿಸ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಸಿಗಲ್ಲ ಅನ್ನೆ ಸೋದ್ರ ಸೋದ್ರ ಅದೇ ರೀತಿಯಲ್ಲಿ ಏನಾಗುತ್ತೆ ಇವ್ರು ಏನ್ ಮಾಡ್ತಾರೆ ಒಂದು ಒಂದು ಕುರಿನೋ ಒಂದು ಮೇಕೆನೋ ತಗೊಂಡ್ಬಂದು ಕುಯ್ದು ಅದನ್ನ ಏನ್ ಮಾಡ್ತಾರೆ ಆ ಒಂದು ಏನ್ ಡೋರ್ ಫ್ರೇಮ್ ಇದೋ ಆ ಡೋರ್ ಫ್ರೇಮ್ ಇದೆಯಲ್ರ ಮೇಲೆ ಹಚ್ತಾರ್ರಿ ಹಚ್ಚುವಾಗ ಏನಾಗತ್ತೆ ಅವ್ ನೆಕ್ಸ್ಟ್ ಸಮ್ಮರ್ನೋ ಸಮ್ಮಾರ್ಕನು ಬರೋ ಬ್ರಿಶ್ ಬಂದು ಯಾವಾಗಲ್ ಮೇಲೆ ಆ ರಕ್ತ ಇದೆಯೋ ಆ ಒಂದು ಕಲೆ ಇದೆಯೋ ಏನಾಗುತ್ತಾರೆ ಅದನ್ನ ದಾಟು ಹೋಗುವಂತ ಹಾದಿ ಹೋಗುವಂತದ್ದು ಅಂದ್ರೆ ಬಿಟ್ಟು ಹೋಗುವಂತದಕ್ಕೆ ಪಾಸ್ ಓವರ್ ಅಂತ ಅಂತೀ ಪಾಸ್ ಓವರ್ ಅಂದ್ರೆ ಅದನ್ನ ಬಿಟ್ಟು ಹೋಗಿ ಮೇಲೆ ಆ ಬಾಗಲ್ ಮೇಲೆ ನೋಡ್ರಿ ಬಾಗಿಲ್ ಅನ್ಕೊಳ್ಳಿ ಎಂಟ್ರನ್ಸ್ ಆ ಬಾಗಿಲ್ ಮೇಲೆ ಏನಿದೆ ಆ ಫ್ರೇಮ್ ಇದೆ ಆ ಒಂದು ನಿಲು ಕಂಬಗಳ ಮೇಲೆ ಅಡ್ಡ ಕಂಬಗಳು ನಿಲು ಕಂಬಗಳ ಮೇಲೆ ಏನೋ ರಕ್ತ ಇದ್ರೆ ಏನ್ ಮಾಡ್ಬೇಕ್ರಿ ಮನೆಗೆ ಹಾನಿ ಹಾಕ್ಬಿಡುದು ಏನಾಗುತ್ತೆ ಚೊಚ್ಚಲಂಬಗಳು ಏನಾಗ್ಬೇಕು ಇಲ್ಲಿ ರಕ್ಷಣೆ ಎಲ್ಲಿಂದ ರಕ್ಷಣೆ ಮನನದಿಂದ ಇದ್ ಗಮನಿಸ್ಕೊಳ್ಳಿ ಇದನ್ನ ತುಂಬಾ ಇಂಪಾರ್ಟೆಂಟ್ ಈ ಮನನದಿಂದ ರಕ್ಷಣೆ ಬರುತ್ತೆ ಯಾರಿಗೆ ಚೊಚ್ಚಲ ಮಕ್ಕಳಿಗೆ ಸೊ ಅದೇ ರೀತಿಯಲ್ಲಿ ಅವತ್ತು ಮಧ್ಯರಾತ್ರಿಯಲ್ಲಿ ಸಮ್ಮರ ಸ್ಮಾರಕ ಬಂದು ನಂತರ ಏನಾಗತ್ತರಿ ಎಲ್ಲಾ ಚೊಚ್ಚಲ ಮಕ್ಕಳು ಆ ಪ್ಯಾರೋನ್ ಮನೆಗೆ ಇರುವಂತ ಸೇವಕನಿಂದ ಹಿಡಿದು ಪ್ಯಾರೋನು ರಾಜನ್ ಮನೆವರೆಗೂ ಚೊಚ್ಚಲಂ ಮಕ್ಕಳು ಏನಾಗ್ತಾರೆ ಸಮಾರ ಹಾಕ್ತಾರೆ ಸಾಯ್ತಾರ ಕಂಡಿ ಸೊ ಇದು ನಾವು ನೋಡಿರುವಂತ ವಿಷಯ ಸಹೋದರ ಸಹೋದರರೇ ಇಲ್ಲಿ ಏನ್ ನೋಡಿದ್ವಿ ನಾವು ಅಲ್ಲಿ ಅವತ್ ರಾತ್ರಿ ಫಸ್ಟ್ ಬಾನ್ ಏನಾದ್ರು ಚೊಚ್ಚಲ ಮಕ್ಕಳು ರಕ್ಷಣೆ ಬಂದ್ರು ಎಲ್ಲಿಂದ ಸಾವಿಂದ ಅದೇ ರೀತಿಯಲ್ಲಿ ಇಸ್ರಾಯೇಲ್ ದೇಶಕ್ಕೆ ಇಸ್ರಾಯೇಲ್ ಜನಗಳಿಗೆ ಏನ್ ಬಂತು ಬಿಡುಗಡೆ ಬಂತು ಸ್ವಾಸತ್ರ ಬಂತು ಎಲ್ಲಿಂದ ಸ್ವಾತಂತ್ರ್ಯ ಬಂತು ದಾಸತ್ವದಿಂದ ಎಲ್ಲ ನೋಡ್ರಿ ಅಕ್ಕ ಕರೆಕ್ಟ್ ಆಗಿ ಹೇಳ್ಕೊಂಡ್ ಬರ್ತಾ ಇದ್ದಾರೆ ನಿಮ್ ಕೆಲಸ ಪ್ರಶ್ನೆ ಕೇಳ್ತೀನಿ ಸೊ ದಾಸತ್ವದಿಂದ ಬಿಡುಗಡೆ ಅದೇ ರೀತಿ ಚೊಚ್ಚಲ ಮಕ್ಕಳಿಗೆ ಮರಣದಿಂದ ಬಿಡುಗಡೆ ಇದನ್ನೇ ದೇವರು ಏನಂದ್ರು ಈ ಹಬ್ಬನ ಈ ಮಹಾ ಹಬ್ಬಾನ ಏನ್ ಮಾಡ್ರಿ ನೀವು ಆಚರಣೆ ಮಾಡ್ರಿ ಎಷ್ಟುವರ್ಗ ಆಚರಣೆ ಮಾಡ್ರಿ ತಲಾ ತಲಾ ಅಂತಾರ ಜನ್ರೇಷನ್ ಟು ಜನರೇಷನ್ ಅಂತಾರ ಯಾಕೆ ಯಾಕೆ ಇದು ಹಬ್ಬನ ಆಚರಣೆ ಮಾಡಬೇಕು ಎಸ್ ಯಾಕೆ ಏನ್ ರಿಮಂಬರು ಕರೆಕ್ಟ್ ಹೇಳಿದ ನೀವು ಆಮೇಲೆ ಸ್ವಚ್ಛಲದ ಮಕ್ಕಳನ್ನ ಮರಣದಿಂದ ರಕ್ಷಣೆ ಆಯ್ತು ಇನ್ನೊಂದು ದಾಸತ್ವದಿಂದ ಬಿಡುಗಡೆ ಇದು ನೀವು ಮೈಂಡ್ಲಿ ಇಟ್ಕೊಳ್ಬೇಕು ಇದನ್ನ ಬಿಟ್ಕೊಬೇಕು ನೀವು ಹಬ್ಬನ ಆಚರಣೆ ಮಾಡುವಾಗ ಹುಳಿ ಇಲ್ದಿರ ನೀವೇನ್ ಮಾಡ್ರಿ ಹಬ್ಬನ ಆಚರಣೆ ಮಾಡ್ರಿ ಅಂತ ಹೇಳ್ದು ಸಿಂಪಲ್ ಸೌದ್ರ ಸೌದ್ರ ಅರ್ಥ ಆಯ್ತಲ್ರ ಏನ್ ಕನ್ಫ್ಯೂಷನ್ ಇದ್ಯಾ ಅರ್ಥ ಆಯ್ತು ಈಗ ಒಂದು ಒಂದ್ ನಾವು ನೋಡ್ರಿ ಅಂತದ್ದು ಈಗ ದೇವ್ರು ಹೇಳ್ತಾರೆ ನೋಡಪ್ಪ ಸ್ವಚ್ಛಲ ಮಕ್ಕಳು ನಿಮ್ಗ ಹುಟ್ಟು ನಿಮ್ ಹುಟ್ಟರು ಚೊಚ್ಚಲ ಮಕ್ಕಳನ್ನ ಏನ್ ಮಾಡಿದೀನಿ ನಾನು ಅವತ್ತು ಆ ಒಂದು ಸಮ್ಮಾರಕಿಂದ ಏನ್ ಮಾಡಿದ್ದೀನಿ ಇನ್ನು ಇನ್ಮೇಲೆ ಸ್ವಚ್ಛಲ ಮಕ್ಕಳು ಯಾರ್ದು ನಂದು ಅನ್ಬಿಟ್ಟು ಜೋಶೋ ಮಗ ದೇವ್ರ ಮಗ ನನ್ ಚೊಚ್ಚಲ ಮಕ್ಕಳಿಗೆಲ್ಲ ನನ್ ಸಂಬಂಧಪಟ್ಟಿತ್ತಪ್ಪ ನಿಮ್ಗಾಗಲಿ ನಿಮ್ಮ ಪಶುಗಳಿಗೆ ಹುಟ್ಟುವಂತ ಮಕ್ಕಳು ಚೊಚ್ಚಲ ಮಕ್ಕಳು ಮಾತ್ರನೇ ಅದು ಗಂಡು ಆಗಿರಂತದಲ್ಲಿ ಆ ಮಗ ಏನ್ ಮಾಡ್ಬೇಕು ನನಗೆ ಸಮರ್ಪಣೆ ಮಾಡ್ಬೇಕು ಅಂತ ಕಂಡೀಷನ್ ಆಗ್ತಾರೆ ಯಾಕೆ ಸಮರ್ ಯಾಕೆ ಯಾಕೆ ಹಾ ಬಚಾವ್ ಮಾಡ್ತಾರಲ್ಲ ಇಲ್ಲಿಂದ ಆ ಒಂದು ಸಮಾರ್ಕನಿಂದ ಡೆಸ್ಟ್ರಾಯ್ ಇದು ಬಚಾವ್ ಅನ್ನಲ್ಲ ಅವನು ರಕ್ಷಣಲ್ಲ ಅದಕ್ಕೆ ಏನ್ ಮಾಡ್ತಾ ಎನಿಸ್ಬೋರ್ದು ಈ ಮಗ ನಂದು ಮೋಶೆಗೆ ಇಸ್ರಾಯಿಲಿಯರು ತಮ್ಮೊಳಗಾಗಲಿ ತಮ್ಮ ಪಶುಗಳಿ ಪ್ರಥಮ ಗರ್ಭವನ್ನು ಅಂದರೆ ತಮ್ಮ ಗರ್ಭವನ್ನು ಇಸ್ರಾಯಿಲರ ತಮ್ಮ 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 ತಮ್ಮೊಳಗಾಗಲಿ ತಮ್ಮ ಪಶುಗಳೊಳಗಾಗಲಿ

ನಿಮಗೆ ಕೊಟ್ಟ ನಂತರ ನಿಮ್ಮಲ್ಲಿಯೂ ನಿಮ್ಮ ಪಶುಗಳಲ್ಲಿಯೂ ನಿಮ್ಮ ಪಶುಗಳಲ್ಲಿಯೂ ಹುಟ್ಟುವ ಪ್ರಥಮ ಗರ್ಭವನ್ನೆಲ್ಲ ಹುಟ್ಟುವ ಪ್ರಥಮ ಗರ್ಭವನ್ನೆಲ್ಲ ಗಂಡಾದ ಪಕ್ಷಕ್ಕೆ ಪಕ್ಷಕ್ಕೆ ಯಹೋವನ ಭಾಗವೆಂದು ತಿಳಿದುಕೊಂಡು ನೋಡ್ರಿ ಯಹೋವನ ಭಾಗವೆಂದು ತಿಳಿದುಕೊಂಡು ಆತನಿಗೆ ಸಮರ್ಪಿಸಬೇಕು ಏನ್ ಮಾಡ್ಬೇಕ್ರಿ ಸಮರ್ಪಿಸ ಸಮರ್ಪಣೆ ಮಾಡಬೇಕು ಆತನಿಗೆ ಇದು ಸಹೋದರ ಸಹೋದರ ಕಂಡೀಷನ್ ಸೊ ಪ್ರಥಮ ಗರ್ಭ ನನ್ನ ಒಂದು ಆಶೀರ್ವಾದ ಆ ಒಂದು ಗರ್ಭ ಗಂಡ ಆದ್ರೆ ಏನ್ ಮಾಡ್ಬೇಕು ಏನಾದ್ರೆ ಬೇಡ ಗಂಡ ಆದ್ರೆ ಅದ್ ನನಗೆ ನೀವು ಸಮರ್ಪಣೆ ಮಾಡಬೇಕು ಯಾವುದು ಫಸ್ಟ್ ಬಾನ್ ಅನ್ಸೋದ್ರ ಸೌದ ಸೊ ಇದ್ರನ್ನ ಆ ಒಂದು ಫಸ್ಟ್ ಬಾನ್ ಕೇಳ್ತಾರಂತೆ ಯಾತಕ್ಕೆ ಇದನ್ನ ನೀವು ಮಾಡ್ತಾ ಇದ್ದೀರ ಏನ್ರಿ ಯಾಕೆ ನಮ್ಮನ್ನ ಸಮರ್ಪಣೆ ಮಾಡ್ತಾ ಅಂತ ನಿಮ್ಮನ್ನ ಅವ್ರನ್ನ ಕೇಳಿದ್ರೆ ನೀವೇನ್ ಹೇಳ್ಬೇಕು ಅವ್ರಿಗೆ ವೆರಿ ಗುಡ್ ಅವ್ರನ್ನ ಏನ್ ಅವ್ಗೆ ಏನ್ ಹೇಳ್ಬೇಕು ನೋಡಪ್ಪ ಮಕ್ಕಳ ಯಾಕೆ ನಾವೇನ್ ಮಾಡಿದೀವಿ ನಾವೆಲ್ಲ ಗುಲಾಮ್ ಗಿರಿ ಮಾಡ್ತಾ ಇದೀವಿ ಎಂತ ಕೆಲಸ ಊಟ ಇಲ್ಲ ನೈಟ್ ನಿದ್ರೆ ಇಲ್ಲ ಒಳ್ಳೆ ಬಟ್ಟೆ ಇಲ್ಲ ನಾವು ಎದೆ ನಿದ್ರೆ ಇಲ್ದಾರ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಗುಲಾಂ ಗಿರಿ ಸೇವೆ ಮಾಡ್ತಾ ಇದೀವಿ ಅದ್ರಿಂದ ದೇವ್ರು ನಮ್ಮನ್ನ ಐಸ್ ವರ್ಷ ಸೇವೆ ನಾವು ಮಾಡಿದ್ವಿ ಸೇವೆ ನಾನೂರ ಪ್ಲಸ್ ನಾನೂರ ಮೂವತ್ತು ವರ್ಷ ನಾವು ಗುಲಾಂಗಿರಿ ಕೆಲಸ ಮಾಡಿದ್ವಿ ಅದರಿಂದ ದೇವ್ರು ನಮ್ಮನ್ನ ಬಚಾವ್ ಮಾಡಿದ್ರು ರಕ್ಷಿಸಿದ್ರು ಹಾಗಾಗಿ ಅದೇ ರೀತಿಯಲ್ಲಿ ನೀವು ಸಾಯಿಬು ಹಾಗಿತ್ತು ಸಚ್ಚಲ ಮಕ್ಕಳು ನೀವು ಸಾವಿನ ಮಾಡಿದ್ರ ನೀವು ನಿಮ್ಗೆ ತಪ್ಪಿಸ್ತರು ಹಾಗಾಗಿ ಈ ಒಂದು ನಾವು ನಿಮ್ಮಗಳನ್ನ ನಾವು ದೇವರಿಗೆ ಸಮರ್ಪಣೆ ಮಾಡ್ತಾ ಹದಿನಾಲ್ಕು ನಿಮ್ಮ ಮಕ್ಕಳು ಯಾತಕ್ಕೆ ಎಂದು ವಿಚಾರಿಸುವಾಗ ವಿಚಾರಿಸುವಾಗ ನೀವು ಅವರಿಗೆ ನಾವು ದಾಸತ್ವದಲ್ಲಿದ್ದ ಐಗುಪ್ತ ದೇಶದೊಳಗಿಂದ ಯಹೋವನ ಭುಜಬಲದಿಂದ ನಮ್ಮನ್ನು ಬಿಡಿಸಿದನು ಹೋವನ ಭುಜಬಲದಿಂದ ನಮ್ಮನ್ನು ಬಿಡಿಸಿದ ನೀವು ನೀವು ದಾಸತ್ವದಲ್ಲಿರುವಾಗ ಎಲ್ಲಿಂದ ಬಿಡಿಸಿದ್ರು ಬಿಡಿಸಿದಾರೆ ಕಂಡೀಷನ್ ಸೊ ಆ ಮಕ್ಕಳು ಚೊಚ್ಚಲ ಮಕ್ಕಳನ್ನ ಏನ್ರಿ ಬಿಡುಗಡೆ ಮಾಡುವಂತ ಉದ್ದೇಶ ಏನು ಯಾಕೆ ಬಿಡಿಸದ ಅವ್ರನ್ನ ಈಗ ಹೇಳ್ರಿ ನೋಡಣ್ಣ ದಾಸತ್ವದಲ್ಲಿರಬಾರ್ದು ಮಾಡ್ಲಿ ಈ ಚೊಚ್ಚಲ ಮಕ್ಕಳು ಯಾರಿ ಇಸ್ರಾಯಲ್ ಓಲ್ಡ್ ಏನಂತರ ಫ್ಯಾರೋನ್ಗೆ ನನ್ನ ಮಗನ ಮಕ್ಕಳನ್ನ ಬಿಟ್ಬಿಡಪ್ಪ ಯಾರಿ ಮಕ್ಕಳು ನನ್ ಚೊಚ್ಚಲ ಮಕ್ಕಳು ನೀನು ನನ್ಗೇನು ಬಿಡು ಯಾಕೆ ಬಿಡ್ಬೇಕು ಇವ್ರ ಹೋಗಿ ನನ್ಗೆ ಮಾಡ್ಲಿ ಸೇವೆ ಆರಜನೆ ಮಾಡಲಿ ಸೇವೆ ಮಾಡ್ಲಿ ಇಲ್ಲ ಅಂದ್ರೆ ಏನ್ ಮಾಡ್ತೀನಿ ಮಕ್ಕಳನ್ನ ಅಂತ ಅದೇ ರೀತಿಯಲ್ಲಿ ಅವರು ಎಂಟು ದಿವಸ ಆದ್ಮೇಲೆ ಆ ಚೊಚ್ಚಲ ಮಕ್ಕಳನ್ನ ಸುನಿತಿ ಮಾಡಿ ಸರ್ಕಂ ಮಾಡಿ ದೇವರಿಗೆ ಸಮರ್ಪಣೆ ಮಾಡುವಂಥ ಸೋದರ ಸೋದರೇ ಈಗ ಚೊಚ್ಚಲ ಮಕ್ಕಳು ಬರ್ತಾ ಇದೀವಿ ಚೊಚ್ಚಲ ಮಕ್ಕಳನ್ನ ದೇವ್ರಿಗೆ ಆರಿಸ್ಕೊಂಡ್ರ ಉದ್ದೇಶ ಏನಂದ್ರೆ ಅವ್ರನ್ನ ಸರ್ವ್ ಮಾಡಬೇಕು ಅವ್ರನ್ನ ವರ್ಷಿಪ್ ಮಾಡಬೇಕು ಅವ್ರಿಗೆ ಅವ್ರನ್ನ ಆರಾಧನೆ ಮಾಡಬೇಕು ಅವ್ರನ್ನ ಪೂಜಿಸಬೇಕು ಅವ್ರು ಹೇಳುವಂತ ಮಾತನ್ನ ಕೇಳಬೇಕು ಅವ್ರ ಧರ್ಮಶಾಸ್ತ್ರಗಳನ್ನ ಕೈಗೊಳ್ಳಬೇಕು ಅವ್ರ ಪರಿಶುದ್ಧ ಜನವಾಗಿ ಒಂದು ಮಾಡಲ್ ನೇಷನ್ ಆಗಿ ಸೆಲೆಕ್ಟ್ ಮಾಡ್ತಾ ಇದಾರೆ ಅವ್ರು ಏನ್ರಿ ಸೊ ಅದನ್ನ ವಾಕ್ಯನ ಓದಿ ಅವ್ರಿಗೆ ಒಂದು ಪ್ರಾಮಿಸ್ ಲ್ಯಾಂಡ್ ಅನ್ನ ಏನ್ ಮಾಡ್ತಾರೆ ಒಂದು ಲ್ಯಾಂಡ್ ಎಂತ ಒಂದು ದೇಶ ಅದು ಅಲೋಜಿಯನ್ನು ಅರಿಯುವಂತ ದೇಶ ಅಂದ್ರೆ ಏನು ಸಮೃದ್ಧಿ ಆಗಿರೋ ಸಮೃದ್ಧಿ ಆಗಿರಂತದ್ದು ಏನ್ರಿ ಸಮೃದ್ಧಿ ಆಗಿರೋ ದೇಶ ಅಂದ್ರೆ ಲ್ಯಾಂಡ್ ನ ಕೊಡ್ತೇನೆ ಹತ್ರಷ್ಟು ಫಲ ಹಾಕ್ತದೆ ನೀವು ಅಷ್ಟೊತ್ತು ನೀವು ಬಿತ್ತನೆ ಮಾಡಿದ್ರೆ ಎಷ್ಟು ಬರುತ್ತೆ ನೂರಷ್ಟು ಸಾವಿರಷ್ಟು ಫಲ ಬರುವಂತ ಜಾಗನ ಕೊಡ್ತೀನಿ ಅಂತಾರೆ ಅದನ್ನ ಓದಿ ಆ ಧರ್ಮೋಪದೇಶ ಕಂಡ ಡಿಯೋಟೋ ನಮ್ಮಿ ಮೂವತ್ತು ಹದಿನಾರು ಓದಿ ನಾನು ಈಗ ನಿಮಗೆ ಬೋಧಿಸುವ ಪ್ರಕಾರ ನೀವು ನಿಮ್ಮ ದೇವರಾದ ಯಹೋವನ್ನು ಪ್ರೀತಿಸಿ ನೋಡ್ರಿ ನೀವು ನಿಮ್ಮ ದೇವರಾದ ಯಹೋವನ್ನು ಪ್ರೀತಿಸಿ ಆತನು ಹೇಳಿದ ಮಾರ್ಗದಲ್ಲಿ ನಡೆದು ನೋಡ್ರಿ ಆತನು ಹೇಳಿದ ಮಾರ್ಗದಲ್ಲಿ ನಡೆದು ಆತನ ಆಜ್ಞಾವಿಧಿ ನಿರ್ಣಯಗಳನ್ನು ಆತನ ಆಜ್ಞಾವಿಧಿ ನಿರ್ಣಯಗಳನ್ನು ಅನುಸರಿಸಿದರೆ ಅನುಸರಿಸಿದರೆ ನೀವು ಬದುಕಿಕೊಂಡು ಹೆಚ್ಚುವಿರಿ ಏನಾಗ್ತೀರಾ ನೀವು ಬದುಕಿಕೊಂಡು ಹೆಚ್ಚುವಿರಿ ಅಂದ್ರೆ ಅರ್ಥ ಏನು ನೀವು ಸಾಯಿದೀರ ನಿಮ್ಗೆ ಯಾವ್ದೇ ವ್ಯಾಧಿ ಬರ್ದಿರ ನೀವೇನಾಗ್ತೀರಾ ಜೀವಂತವಾಗಿದ್ದು ಏನಾಗ್ತೀರಾ ಹೆಚ್ಚನೆ ಆಗ್ತೀರಾ ಹೆಚ್ಚಿಸ್ತೀರಾ ಎಂತ ಒಂದ್ ವಿಷಯ ನೋಡ್ರಿ ಸೊ ಇವ್ ನಾಡ್ಸ್ಕೊಂಡಿರೋ ಅಲ್ಲಿಂದ ಕರೆದಿರೋಂತ ಉದ್ದೇಶ ಏನು ಐದು ಉದ್ದೇಶದಿಂದ ಇವ್ರು ಬಂದು ನನ್ನ ಏನ್ ಮಾಡ್ರಿ ನೀವ್ ಆರಾಧನೆ ಮಾಡ್ರಿ ಯಾರಿ ಆರ್ಯ ಮಾಡ್ಬೇಕು ಹೇಳ್ರಿ ನಾ ಏನ್ರೀ ಆತನ ಹೇಳಿದ್ದ ಮಾರ್ಗದಲ್ಲಿ ನಡೆದು ಅಂದ್ರೆ ಆತನ ಆಗ್ನೇಯ ವಿಧಿಗಳನ್ನು ಅನುಸರಿಸಿ ನಡೆದ್ರೆ ನೀವೇನಾಗ್ತೀರಾ ನೀವು ಬದುಕ್ತೀರಾ ನೀವೇನ ಹೆಚ್ಚನೆ ಆಗ್ತೀರಾ ಲೀವ್ ಅನ್ ಇನ್ಕ್ರೀಸ್ ಅಂತ ಬರುತ್ತದೆ ಆಮೇಲಕ್ಕ ಮತ್ತು ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶದಲ್ಲಿ ನಿಮ್ಮ ದೇವರಾದ ಯಹೋವನ್ನು ನಿಮ್ಮನ್ನು ಅಭಿವೃದ್ಧಿ ಪಡಿಸುವನು ನಿಮ್ಮ ದೇವ ನೀವು 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 ಹೋಗುವ ದೇಶದಲ್ಲಿ ಸ್ವಾಧೀನ ಪಡಿಸುವ ದೇಶದಲ್ಲಿ 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 ನಿಮ್ಮ ದೇವರಾದ ಯಹೋವನು ನಿಮ್ಮ ದೇವರಾದ ಯಹೋವನು ನಿಮ್ಮನ್ನು ಅಭಿವೃದ್ಧಿ ಪಡಿಸುವ ನಾನೇನ್ ನಾನು ದೇಶ ಎಂತ ದೇಶ ಆಗುತ್ತೆ ಅದೇದು ಆ ದೇಶ ನೀವು ಅಭಿವೃದ್ಧಿ ಆಗ್ತೀರಾ ಇದು ದೇವರ ಉದ್ದೇಶ ಏನು ಚೊಚ್ಚಲ ಮಕ್ಕಳು ಹಚ್ಕೊಂಡ್ರ ಉದ್ದೇಶ ಏನು ಇವನೊಂದು ಮಾಡೆಲ್ ನೇಚನ್ ಮಾಡಬೇಕೇನ್ರಿ ಒಂದು ಶುದ್ಧವಾದಂತ ಒಂದು ದೇಶ ಮಾಡಣದೇ ಉದ್ದೇಶ ಅರ್ಥ ಮಾಡ್ಕೊಳ್ಳಿ ಇದು ಬಂದ್ಬಿಟ್ಟು ನಮಗೆ ತುಂಬಾ ಪಾಠವಾಗಿರುತ್ತೆ ಇದು ನಾವು ಕೂತು ಎರಡು ಕಿವಿ ಕೊಟ್ಟರು ದೇವರನ್ನ ಯಾಕೆ ಕೊಟ್ಟಿರೋದು ಒಂದು ಕಿವಿಯಲ್ಲಿ ಕೇಳಿ ಒಂದು ಕಿವಿಯಲ್ಲಿ ಹೋಗ್ಲಿ ಅಂತ ರೀ ನಾವು ಕೇಳೋದು ನಮ್ ಹೃದಯ ತುಂಬಾ ಮುಖ್ಯವಾದಂತ ಒಂದು ಸಬ್ಜೆಕ್ಟ್ ಸೋದರ ಸೋದರಿ ಸಹದ ಹತ್ತೊಂಬತ್ತು ಆರು ಓದಿ ವಿಮೋಚನಾ ಕಂಡ ಹತ್ತೊಂಬತ್ತು ಆರು ನೀವು ನನಗೆ ಯಾಜಕ ರಾಜ್ಯವು ನೋಡ್ರಿ ನೀವು ನನಗೆ ಯಾಜಕ ರಾಜ್ಯವು ಪರಿಶುದ್ಧ ಜನವು ಆಗಿರುವಿರಿ ನೋಡ್ರಿ ಪರಿಶುದ್ಧ ಜನವು ಆಗಿರುವಿರಿ ಯು ಶಲ್ ಬಿ ಮೀ ಯು ಶಲ್ ಯು ಶಲ್ ಬಿ ಟು ಮೇ ಎ ಕಿಂಗ್ಡಮ್ ಆಫ್ ಪ್ರೀಸ್ಟ್ ಅಂಡ್ ಎ ಓಲಿ ನೇಷನ್ ಅಂತಾರೆ ಇಂಗ್ಲಿಷ್ ಅಲ್ಲಿ ಅದ್ರ ಯಾವುದು ಯಾಜಕ ರಾಜ್ಯವು ಯಾಜಕ ಅಂದ್ರೆ ಅಂದ್ರೆ ಅರ್ಥ ಪ್ರೀಸ್ಟ್ ಮೀಸಲ್ಲಾದ ಚೆನ್ನಾಗಿ ಮತ್ತೇವ್ರಿಗೆ ಹೆಂಗೆ ಸೇವೆ ಮಾಡೋದು ಯಾಜಕರು ಪೂಜಾರಿಗಳು ಏನ್ ಮಾಡ್ತಾರೆ ಪೂಜಾರಿಗಳು ದೇವರ ಆಲಯದ ಸೇವೆ ಮಾಡುವಂತ ಕೆಲಸ ಇವರು ಬಂದ್ಬಿಟ್ಟು ಒಂದು ಮಧ್ಯಸ್ಥರ ಕಸ ಮಾಡ್ತಾರೆ ಮಧ್ಯವರ್ತಿ ಆಗಿ ಕಸ ಮಾಡುವಂತಾರೆ ಯಾರು ಈ ಯಾಜಕರು ಯಾರು ಯಾರು ಮಧ್ಯ ಅಲ್ರ ಇಸ್ರಾಯಲ್ ಅಂದ್ರೆ ಈ ಒಂದು ಈ ನೇಷನ್ ನಾನು ಫಸ್ಟ್ ಅಚ್ಚಲ ಮಕ್ಳನ್ನ ಹಾಸ್ಕೊಂಡ್ರ ಉದ್ದೇಶ ಏನು ಇವ್ರೇನ್ ಮಾಡ್ಲಿ ಮನುಷ್ಯನಿಗೂ ಅಂದ್ರೆ ಅನ್ಯ ದೇಶಗಳಿಗೂ ಎಲ್ಲ ಏನಂದ್ರು ಅಬ್ರಹ್ಮನ್ಗೆ ನಿನ್ನ ಸಂತತಿ ಮೂಲಕ ಏನ್ ಮಾಡ್ತೀನಿ ಎಲ್ಲಾ ದೇಶಗಳನ್ನ ಏನ್ ಮಾಡ್ತೀನಿ ನಾನು ಆಶೀರ್ವದಿಸ್ತೇನೆ ಅನ್ನ ಇವ್ರು ಏನಂದ ಇವ್ರು ಏನಂದ್ರೆ ನಾನು ರಾಜ ಯಾಜಕ ರಾಜ ಅಂದ್ರೆ ಕಿಂಗ್ಡಮ್ ಆಫ್ ಪ್ರೀಸ್ಟ್ ಅಂತ ಬರ್ತೇವೆ ಇವ್ರು ಏನ್ ಕೆಲಸ ಮಾಡ್ಬೇಕು ದೇವರಿಗೂ ಮತ್ತೆ ಅನ್ಯ ದೇಶಗಳಿಗೆ ಯಾಜಕರಾಗಿ ಮಧ್ಯ ಮಧ್ಯವರ್ತಿಯಾಗಿ ಮಿಡಿಯೇಟರ್ ಆಗಿ ಕೆಲಸ ಮಾಡ್ಬೇಕು ಅದೇ ರೀತಿಯಲ್ಲಿ ನೇಷನ್ ಅಂದ್ರಿ ಪರಿಶುದ್ಧ ಪರಿಶುದ್ಧ ಜನ ದೇಶ ಜನವು ಒಂದು ಅರ್ಥ ಐತಲ್ ಹೇಳ್ತಾರದು ಮತ್ತಕ ಮೂರು ಎಂಟು ಆರ್ಸ್ಕೊಂಡ್ರು ದೇವ್ರು ಅಂತ ನೋಡ್ತಾ ಇದೀವಿ ಏನ್ ಯಾಕೆ ಆರ್ಸ್ಕೊಂಡ್ರು ಏನ್ರಿ ಅವರು ಹೇಳಿದ ಮಾರ್ಗದಲ್ಲಿ ನಡೀಬೇಕು ಅವರ ಧರ್ಮಶಾಸ್ತ್ರಗಳನ್ನ ಮತ್ತೆ ಅವರ ವಿಷಯ ಪ್ರತಿಯೊಂದು ಮಾತುಗಳನ್ನ ಕೇಳಿ ನಡೆಯುವಂತ ಜನಗಳ ಹಾಗಿರ್ಬೇಕು ಇವರು ಅಲ್ರ ನೀವು ಎಕ್ಸೋಡಸ್ ಮೂರ್ ಎಂಟು ಓದಿ ಆದ ಕಾರಣ ಅವರನ್ನು ಐಗುಪ್ತರ ಕೈಯೊಳಗಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆ ದೇಶಕ್ಕೆ ಅಂದರೆ ಕಾನಾನ್ಯರು ಹಿತ್ತಿಯರು ದೇಶಕ್ಕೆ ಅವರು ಹಾಲು ಜೇನು ಹರಿಯುವ ಒಳ್ಳೆ ದೇಶಕ್ಕೆ ಇವರು ಕೊಟ್ಟರು ಕೊಡುವಂತ ವಾಗ್ದಾನ ಸಹೋದರ ಸೊ ಏನಾದ್ರು ಇಸ್ರಾಯಲ್ ಅವರು ದೇವರಿಗೆ ಫಸ್ಟ್ ಸೃಷ್ಟಿಕರ್ತನಿಗೆ ದೇವ್ರಿಗೆ ಅಂತ ಏನ್ ಅನ್ಕೊಂಡ್ಬಿಡ್ತೀವಿ ನಾವು ಯಾವಪ್ಪ ಆಲ್ ಮೈಟಿ ಗಾಡ್ ಸರ್ವಶಕ್ತನಿಗೆ ಈ ಭೂಮಿ ಆಕಾಶಗಳನ್ನ ಸೃಷ್ಟಿ ಮಾಡಿರೋನ್ಗೆ ಏನಾದ್ರು ಈ ಒಂದು ಚೊಚ್ಚಲ ಮಕ್ಕಳು ಯಾರಾದ್ರು ಸೊ ಅರ್ಥ ಆಯ್ತಾರ ಸಿಂಪಲ್ ಅರ್ಥಐತ್ರಿ ಅಲ್ರ ಸೊ ನೆಕ್ಸ್ಟ್ ನೆಕ್ಸ್ಟ್ ಹಂಗೆ ಹೋಗ್ತಾ ಇದೀನಿ ಒಂದು ನಾವ್ ಒಂದೊಂದೇ ನೋಡ್ಕೊಂಡು ಹೋಗ್ತಾ ಇದೀವಿ ಸೋದ್ರ ಸೋದರ ಸೊ ಇಲ್ಲಿ ಏನಾಗತ್ತೆ ಮೋಶೆ ಬಂದ್ಬಿಟ್ಟು ಶಿನಾಯಿ ಪರ್ವತಕ್ಕೆ ಹೋಗ್ತಾರೆ ಏನ್ ಹೋಗ್ತಾರೆ ಉದ್ದೇಶ ಏನ್ ಹೋಗುವ ಉದ್ದೇಶ ಧರ್ಮಶಾಸ್ತ್ರವನ್ನ ದೇವರ ಕಟ್ಲೆಗಳನ್ನ ರಿಸೀವ್ ಮಾಡ್ಕೊಳ್ಳೋಕೆ ಹೋಗ್ತಾರೆ ಅಲ್ಲಿ ಹೋಗಿ ಬರುವಾಗ ತಡ ಆಗತ್ತಾರೆ ಯಾರು ಮೋಶೆ ಅವರು ಅಲ್ಲಿ ಹೋಗಿ ಬರೋಕೆ ಏನಾಗತ್ತರಿ ತಡ ಆಗತ್ತೆ ಅವಾಗ ಏನ್ ಮಾಡ್ತಾರೆ ಇವರು ಬರೋಕಿಲ್ಲಪ್ಪ ಮೋಶೆ ಹೋದ್ರೂ ಇನ್ನ ನೀವೇನ್ ಮಾಡುವ ನಮ್ಗೂ ದೇವ್ರ್ ಮಾಡ್ಕೊಡು ಅಂತ ಆ ನಿಮ್ ಒಂದ್ ಆಭರಣಗಳಿಂದ ನಾವ್ ಒಂದು ಕರುಣ ಅಥವಾ ಬಸವನ ಮಾಡು ಅದ್ ನಮ್ಗ್ ದೇವ್ರು ಆ ದೇವ್ರ ಏನ್ ಮಾಡ್ತಾರೆ ನನ್ನ ನಡಸ್ತಾರೆ ಆ ದೇವ್ರ ನಮ್ಮನ್ನ ಬಿಡಿಸಿದ್ರು ಎಷ್ಟು ಬೇಗ ಚೇಂಜ್ ಆದ್ರು ಯಾರು ಚೊಚ್ಚಲ್ಲ ಮಕ್ಕಳು ದೇವ್ರ ಆಡ್ಸ್ಕೊಂಡಿರೋಂತ ಚೊಚ್ಚಲ ಮಕ್ಕಳು ದೇವ್ರ ಅವ್ರನ್ನ ಬಿಡಿಸಿದಂತ ಗುಲಾಮ್ ಗಿರಿಯಿಂದ ಬಿಡಿಸಿದಂತ ಮಕ್ಕಳು ಎಷ್ಟು ಬೇಗ ಚೇಂಜ್ ಆದ್ರು ಬ್ರದರ್ ಇದೇ ಮಾಡ್ತಾ ಇದ್ರು ಆಯ್ತರ ಸೊ ಚೊಚ್ಚಲ್ಲಮ್ ಮಕ್ಕಳು ಸೊ ಆ ಇವ್ರು ಏನ್ ಮಾಡ್ತಾರೆ ಯಾರನ್ನ ಏನ್ ಮಾಡ್ದ ಒಂದು ತಗೊಂಡು ಆ ಬಸವನ್ನ ಒಂದು ಕರುಣ ಮಾಡಿ

ನಾನು ಅವರಿಗೆ ಆಜ್ಞಾಪಿಸಿದ ಮಾರ್ಗವನ್ನು ಅವರು ಬೇಗನೆ ಬಿಟ್ಟು ಹೋಗಿ ನೋಡ್ರಿ ಅವರು ನಾನು ಅವರಿಗೆ ಆಜ್ಞಾಪಿಸಿದ ಮಾರ್ಗವನ್ನು ಅವ್ರು ಬೇಗನೆ ಬಿಟ್ಟು ಹೋಗಿ ಹೋಗಿ ತಮಗೆ ಲೋಹದ ಬಸವನನ್ನು ಮಾಡಿಸಿಕೊಂಡು ಅದಕ್ಕೆ ಅಡ್ಡ ಬಿದ್ದು ಯಜ್ಞಗಳನ್ನು ಅರ್ಪಿಸಿ ಅದಕ್ಕೆ ಏನ್ ಮಾಡ್ಬಿಟ್ರಿ ಯಾರ್ನ ಯಾರನ್ನ ಅವ್ರಿಗೆ ಯಾರಿಗೆ ತಮ್ಮ ಯಾರಿಗೆ ಅರ್ಪಣೆ ಮಾಡ್ಬೇಕು ಯಾರ್ಗ ಯಾರನ್ನ ಪೂಜಿಸ್ಬೇಕು ಯಾರನ್ನ ಅರ್ಣೆ ಮಾಡ್ಬೇಕು ದೇವರ ಯಹೋ ದೇವರನ್ನ ಪೂಜಿಸೋರು ಏನ್ ಮಾಡ್ಬಿಟ್ರಿ ಈಗ ಒಂದು ಬಸವನಿಗೆ ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ತೀವಿ ಬೇಗ ನೇನಾಗಿದ್ದಾರೆ ಅವರು ಅಷ್ಟು ಬೇಗ ಅಷ್ಟು ಅದ್ಭುತಗಳನ್ನ ಮಾಡ್ಕೊಂಬನಪ್ಪ ನಾನು ಅಷ್ಟು ರೀತಿಯಲ್ಲಿ ಅವ್ರನ್ನ ನಡೆಸದೆ ನಾನು ಅವ್ರನ್ನ ಹೆಂಗಡಿ ಸರಿ ಹರಣ್ಯದಲ್ಲಿ ಅವ್ರನ್ನ ಅವ್ರಿಗೆ ಆಹಾರ ಕೊಟ್ರಲ್ರ ಅರಣ್ಯದಲ್ಲಿ ನಲ್ವತ್ತು ವರ್ಷ ಯಾವ ರೀತಿ ನಡೆಸ್ರ ಅವ್ರನ್ನ ಆಹಾರ ಒಂದ್ ಕುಟುಂಬಕ್ಕೆ ಆಹಾರ ನಾವು ಕಲ್ಸ್ಬೇಕ ಕೊಡ್ಬೇಕಂದ್ರೆ ಎಷ್ಟು ಕಷ್ಟ ಇದ್ರಿ ಪಶುಗಳಿಗೆ ಆಹಾರ ಅದ್ರಂತ ಎಷ್ಟು ಲಕ್ಷ ಜನ ರೀ ಆಚೆ ಬಂದ್ರಲ್ಲಿಂದ ಆರ್ ಲಕ್ಷ ಪುರುಷರು ಅಂತಿದೆ ಇನ್ನು ಹೆಣ್ಮಕ್ಳು ಆರ್ ಮಕ್ಕಳು ಇನ್ನ ವಯಸ್ಸಾದವ್ರೆಲ್ಲ ಸೇರ್ತರಿ ಮೂವತ್ ಲಕ್ಷ ಜನ ಮಕ್ಕಳಿಗೆ ಏನಾಯ್ತು ದೇವರ ಆಹಾರ ನೀರು ಪಶುಗಳಿಗೂ ಪಶು ಎಷ್ಟು ತಿನ್ನುತ್ತ ಊಟ ಅಲ್ರ ಟೆನ್ ಟೈಮ್ಸ್ ಹಂಡ್ರೆಡ್ ಟೈಮ್ಸ್ ತಿನ್ನುವಂತು ಊಟ ಕೊಟ್ರಿ ಎಷ್ಟು ವರ್ಷ ಕೊಟ್ರು ನಲವತ್ತು ವರ್ಷ ಅವರು ಹಾಕಿರೋ ಬಟ್ಟೆನಾಗಿಲ್ರಿ ಸವಿಲಿಲ್ಲ ಎಲಿಜ್ ಆಗಿಲ್ಲ ಅಂದ್ರೆ ಕೊಳೆ ಆಗಿಲ್ಲ ಅಂತರಿ ಹಾಕಿರೋ ಚಪ್ಪಲಿ ಕೂಡ ಸವಿಲಿಲ್ಲ ಅವ್ರು ಹಾಕ್ತಾರ ನಡೀತಾ ನಡೀತಾ ಏನಾಗತ್ತಾರೆ ಕಾಲು ಹೂತಲ್ಲ ನಾವು ಟ್ರಾವೆಲ್ ಕಾಲ್ ಬಸ್ಸಲ್ಲಿ ಟ್ರಾವೆಲ್ ಮಾಡೋ ಕಾಲು ಹೂದುತ್ತೆ ಅವ್ರು ನಲವತ್ತು ವರ್ಷ ಅರಣ್ಯದಲ್ಲಿ ನಡೆದ್ರು ಏನಾಗಿಲ್ರಿ ಅವ್ರಿಗೆ ಆ ರೀತಿಯಲ್ಲಿ ನಡ್ಸ್ಕೊಂಡ್ ಬಂದಿದ್ದದ್ದು ಇವ್ರೇನಾದ್ರು ಚೇಂಜ್ ಆಗಿದ್ದಾರೆ ಓದಕ್ಕ ಮತ್ತೆ ಮೂವತ್ತೆರಡು ಒಂಬತ್ತು ಓದಿ ಅದಲ್ಲದೆ ಯಹೋವನ ಮೋಶೆಗೆ ಈ ಜನರ ಸ್ವಭಾವವನ್ನು ನಾನು ನೋಡಿದ್ದೇನೆ ಇವರ ಸ್ವಭಾವವನ್ನು ನೋಡಿದ್ದೇನೆ ಇವರು ನನ್ನ ಆಜ್ಞೆಗೆ ಬಗ್ಗದವರಾಗಿದ್ದಾರೆ ಬೊಗ್ಗದವರಾಗಿದ್ದಾರೆ ಬೊಗ್ಗದವರಾಗಿದ್ದಾರೆ ಯಾರು ಇವರು ಇವರು ಅಂದ್ರೆ ಚೊಚ್ಚಲ ಮಕ್ಕಳು ಯಾರು ಚೊಚ್ಚ ಮಕ್ಕಳು ದೇವರಾಜ್ ನೋಡ್ರಿ ಎಷ್ಟು ಬೇಗ ಚೊಚ್ಚಲ್ಲ ಮಕ್ಕಳು ಅಲ್ಲಿ ಗುಲಾಮ್ ಗಿರಿ ಟೈಮ್ ಅಲ್ಲಿ ನೈಟ್ ಟ್ವೆಂಟಿ ಕಠಿಣವಾದಂತ ಕೆಲಸ ಮಾಡ್ತಾ ಇದ್ರು ಸಾಕು ಆಗ್ತಲ್ಲ ದೇವ್ರೆ ಅಂತ ಅಳ್ಳೂರು ಅಳ್ಳೋರು ಇವಾಗ ದೇವ್ರು ಹೇಳ್ತಾರೆ ನೋಡಪ್ಪ ನಾನು ಬಿಡಿಸಿದ್ದೇನೆ ನೀನ್ ಒಳ್ಳೆ ಒಂದು ದೇಶವನ್ನ ಕೊಡ್ತೇನೆ ಹಾಲು ಜೇನು ಅರಿಯುವಂತ ಅರಿಯುವಂತಿನ ಆಗಿ ನೀನ್ ಜೀವಿಸ್ತೀಯ ನೀನು ನೀನು ಜೀವನ ಸಾವಿಲ್ದರ ಒಂದು ಜೀವನ ಮತ್ತು ನಿನ್ನ ಅಭಿವೃದ್ಧಿ ಆಗುತ್ತೆ ನಿನ್ನ ಕುಟುಂಬ ಏನಾಗತ್ತೆ ಅಭಿವೃದ್ಧಿ ಆಗತ್ತೆ ನನ್ನ ಧರ್ಮಶಾಸ್ತ್ರಗಳನ್ನ ಕೇಳು ಇವ್ರ ಏನಾದ್ರೂ ಇವರು ಕೆಟ್ಟ ಕೆಟ್ಟೋದ್ರು ಅಲ್ರ ಕೆಟ್ಟೋದ್ರು ಅವ್ರು ಎಕ್ಸೋಟಸ್ ವಿಮೋಚನಾ ಕಂಡ ಮೂವತ್ತೆರಡು ಇಪ್ಪತ್ತೈದು ಓದಿ ಜನರು ಅಂಕೆ ತಪ್ಪಿ ತಮ್ಮ ಇಷ್ಟ ಬಂದಂತೆ ಮಾಡುವುದಕ್ಕೆ ಅಂಕೆ ತಪ್ಪಿ ಹಾ ತಮ್ಮ ಇಷ್ಟ ಬಂದಂತೆ ಮಾಡುವುದಕ್ಕೆ ಆರೋನನು ಅವರನ್ನು ಬಿಟ್ಟಿದ್ದರಿಂದ ಅವರ ವಿರೋಧಿಗಳು ಅಪಹಾಸ್ಯ ಮಾಡುವುದಕ್ಕೆ ಆಸ್ಪದವಾಯಿತು ಅವರು ಕ್ರಮವಿಲ್ಲದೆ ಸ್ವೇಚ್ಛೆಯಾಗಿ ನಡೆದುಕೊಳ್ಳುವುದನ್ನು ನಡೆದಂತೆ ಪ್ರಾಣಿಗಿನ ಮೋಸವಾಗಿ ಏನಾಗಿದೆ ನಡೆದಿದ್ದಾರೆ ಅಸಹ್ಯವಾಗಿ ನಡೆದಿದ್ದಾರೆ ಯಾರು ಚೊಚ್ಚಲ್ಲಮ್ಮ ಮಕ್ಕಳು ಯಾರು ನೋಡ್ತಾರ ನಾವು ನೋಡ್ತಾರ್ದಪ್ಪ ಏನ್ರಿ ಇವತ್ತು ಟಾಪಿಕ್ ಚೊಚ್ಚೆಲ್ಲ ಮಕ್ಕಳು ಚೋದ್ರ ಚೋದ್ರ ಅಸ್ಸಯ್ಯಬ್ ಏನ್ ಮಾಡದ್ರು ನಡ್ಕೊಂದ್ರು ಸಹೋದರ ಸಹೋದರಿ ಅದಕ್ಕೆ ನೋಡ್ರಿ ನಮ್ಮ ಮೋರ್ ಏನ್ ಹೇಳ್ತಾರೆ ನೋಡ್ರಿ ನೋಡಿ ಪಾಳಿಯದ ಬಾಗಿಲಲ್ಲಿ ನಿಂತುಕೊಂಡು ಯಹೋವನ ಪಕ್ಷದವರೆಲ್ಲರೂ ನನ್ನ ಬಳಿಗೆ ಬರಬೇಕು ಪಕ್ಷದವರು ನನ್ನ ಬಳಿಗೆ ಬರಬೇಕು ಬನ್ನಿ ಎಂದು ಹೇಳಿದನು ಹೇಳಿದನು ಆಗ ಲೇವಿಯ ಕುಲದವರೆಲ್ಲರೂ ಅವನ ಬಳಿಗೆ ಕೂಡಿ ಬಂದರು ನೋಡ್ರು ಲೇವಿ ಯಾರು ಈಗ ಲೇವಿಯ ಕುಲದವರು ಅವನ ಬಳಿಗೆ ಯಹೋವನ ಪಕ್ಷ ದೇವ್ರ ಪಕ್ಷ ಯಾರಪ್ಪ ನಿಮ್ದ ಪಕ್ಷ ಕಾಂಗ್ರೆಸ್ ಪಕ್ಷನ ಬಿಜೆಪಿ ಪಕ್ಷನ ಸೊ ಯಹೋವನ ಪಕ್ಷದವ್ರು ಏನ್ ಮಾಡ್ರಿ ಬಂದು ಸೇರ್ಕೊಳ್ಳಿ ಅಂತ ಯಾರು ಹೋಗ್ತಾರ ಆ ಟೈಮಲ್ಲಿ ಲೇವೇರು ಹೋದ್ರು ಲೇವೇರು ಹೋಗಿ ಸೇರ್ಕೊಳ್ಳಿ ಅಂತಾರೆ ಅವಾಗ ಮೋಶಿ ಅವ್ರಿಗೆ ನೋಡ್ರಪ್ಪ ಯಾರೆಲ್ಲ ತಪ್ಪಸ ಮಾಡೋ ಅಂತಾರೆ ಏನ್ ಮಾಡ್ರಿ ಕಡೀರಿ ನಿಮ್ಗೆ ಏನ್ ಹೇಳ್ತೀರಿ ಏನ್ ಮಾಡ್ತೀರ ನೀವು ಯಾರನ್ನ ಕಡಿಬೇಕೀಗ ನಿಮ್ಮ ಕುಟುಂಬಸ್ಥರನ್ನ ಕಡಿರಿ ಅಂತಾರೆ ಓಕೆ ಯಾರೆಲ್ಲಾ ಯೋನ ಪಕ್ಷ ಬಂದಿದ್ರಲ್ರ ನನ್ ಕಡೆ ಏನ್ ಮಾಡ್ರಿ ನೀವು ಯಾರೆಲ್ಲ ತಪ್ಪು ಜಾರಿಯಲ್ಲಿ ಹೋಗಿದ್ದಾರ ನಿಮ್ ಕುಟುಂಬದವ್ರು ಆಗಿರ್ಬೋದು ನಿಮ್ಮ ಇರ್ಬೋದು ನಿಮ್ಮ ಅಕ್ಕ ಇರಬಹುದು ನಿಮ್ಮ ಬಂಧು ಬಳಗ ಯಾರೇ ಇರ್ಲಿ ನಿಮ್ಮ ತಂದೆ ತಾಯಿ ನಿಮ್ ಎಂತಿ ಮಕ್ಕಳು ಯಾರೇ ಇದ್ರು ಅವ್ರ ಏನ್ ಮಾಡು ಕಡದಾಕು ಏನ್ ಮಾಡಿದಿವ್ರು ಕಡಿತರ ಕಡಿತಾರೆ ಅವ್ ಊಟ ಎಷ್ಟ್ ಜನ ಕೂತ್ರಿ ಅವತ್ತು ಕೇಳದ್ರ ಅವ್ರು ತ್ರೀ ಥೌಸಂಡ್ ಮೂರ್ ಸಾವಿರ ಜನ ಹೋದ ಲೇವಿಯ ಕುಲದವರು ಮೋಷಿಯ ಆಜ್ಞೆಯ ಮೇರೆಗೆ ಮಾಡಿದರು ಆ ದಿನದಲ್ಲಿ ಜನರೊಳಗೆ ಹೆಚ್ಚು ಕಡಿಮೆ ಮೂರು ಸಾವಿರ ಮಂದಿ ಕೊಲ್ಲ ಮೂರು ಸಾವಿರ ಈಗ ಇಸ್ರಾಯಲ್ ಅವರು ಬಂದ್ಬಿಟ್ಟು ಅವರು ಆ ಫಸ್ಟ್ ಬಾನ್ ಬಾನು ಮಕ್ಕಳ ಸ್ಥಾನ ಏನ್ ಮಾಡ್ಬಿಟ್ರು ಕಳ್ಕೊಂಡ್ರು ನೋಡ್ತಾ ಇರೋದು ಟಾಪಿಕ್ ಏನು ಸಬ್ಜೆಕ್ಟ್ ಚೊಚ್ಚಲ ಮಕ್ಕಳು ಚೊಚ್ಚಲ ಮಕ್ಕಳ ಒಂದು ಭಾಗ್ಯನ ಒಂದು ಆಶೀರ್ವಾದನ ಏನಾದ್ರು ಇವರು ಕಳ್ಕೊಂಡ್ರು ಈಗೇನ ಯಾರಾದ್ರು ಅವ್ರ ಪ್ಲೇಸ್ ಅಲ್ಲಿ ಲೇವೇರು ಹಾದು ಸ್ವಚ್ಛಲ ಮಕ್ಕಳು ಅದ್ರ ನಂಬರು ನಂಬರ್ ಅರಣ್ಯ ಕಂಡ ಮೂರು ಹನ್ನೊಂದು ಮೂರು ಹನ್ನೊಂದು ಯಹೋವನ್ನು ಮೋಶಿಗೆ ನಾನು ಇಸ್ರಾಯಿಲಿರಲ್ಲಿ ಚೊಚ್ಚಲಾದ ಗಂಡಸಿರಿಗೆ ಬದಲಾಗಿ ಲೇವಿಯರನ್ನೇ ತೆಗೆದುಕೊಂಡಿದ್ದೇನೆ ನೋಡಿದ್ದೀನಿ ತೆಗೆದುಕೊಂಡಿದ್ದೇನೆಂದು ಆದುದರಿಂದ ಲೇವಿಯರು ನನ್ನ ಸ್ವಕೀಯವಾದ ಸ್ವತ್ತು ನೋಡ್ರಿ ಲೇವಿಯರು ನನಗೆ ಏನಂತೆ ಸ್ವಕೀಯವಾದ ಸ್ವತ್ತು ಈಗ ಏನಾಯ್ರು ಇಸ್ರಾಯಲ್ ಅವರು ಬಂದ್ಬಿಟ್ಟ ಮಕ್ಕಳ ಭಾಗ್ಯನ ಕಳ್ಕೊಂದೇನಾಯ್ರು ಲೇವಿಯರೇ ನನಗೆ ಈ ಲೇವಿಯರ್ ಅಂತ ಏನಾಯ್ತು ಏ ಲೇವಿಯರ್ ಏನಾದ್ರು ಮುಂದಕ್ಕೆ ಅವರೇ ಪ್ರೀಸ್ಟ್ ಯಾಜಕರಾದ್ರು ಲೇವಿ ಆಲಯದಲ್ಲಿ ಕೆಲಸ ಮಾಡುವಂತರ ಆದ್ರು ಇವರು ಸಹ ಏನಾದ್ರೆ ಇವರು ತಪ್ಪು ಮಾಡ್ತಾರ್ರಿ ಎಜಿಕೆಲ್ಲ ನಲವತ್ನಾಲ್ಕು ಹತ್ತ ಓದ್ಕೊಳ್ಳಿ ಟೈಮ್ ನಮ್ಗೆ ಕಡಿಮೆ ಇರೋದ್ರಿಂದ ನಿನ್ನ ಕಾಲ್ ಇಪ್ಪತ್ ನಿಮಿಷ ನಾನು ಹೇಳ್ತೀನಿ ನಾವು ಯಾವ ಬಗ್ಗೆ ಬಂದಿದ್ವಿ ಇವಾಗ ಕನ್ಕ್ಲೂಷನ್ ಬಗ್ ಬಂದಿದೀವಿ ಅಲ್ರ ಲೇವಿರ್ ಸಹ ಏನಾದ್ರು ಲೇವಿರ್ ಸಹ ಆ ಚೊಚ್ಚಲ್ ನಮ್ಮ ಮಕ್ಕಳ ಭಾಗ್ಯನ ಕಳ್ಕೊಳ್ತಾರೆ ಅದಕ್ಕೆ ದೇವ್ರ ಏನ್ ಇಂಡಿವಿಜುವಲ್ಸ್ ನ ಡೀಲ್ ಮಾಡ್ತಾರೆ ಪ್ರಾಫಿಟ್ಸ್ ಪ್ರವಾದಿಗಳ ಮೂಲಕ ಏನ್ ಮಾಡಿದ್ರು ಸೆಲೆಕ್ಟ್ ಒಬ್ಬರೊಬ್ಬರನ್ನ ಸೆಲೆಕ್ಟ್ ಮಾಡ್ತಾರೆ ಚೊಚ್ಚಲ ಮಕ್ಕಳು ಹೋದ್ರಿ ನಾ ಫಸ್ಟ್ ಇಸ್ರಾಯಲ್ ಆರಿಸ್ಕೊಂಡ್ರು ಅವ್ರ ಏನ್ ಮಾಡಿದ್ರು ಅವರು ವಿದ್ಯೆ ತರ ಹಾಕ್ಬಿಟ್ರು ದೇವ್ರ ವಿರುದ್ಧ ತಪ್ಪು ಮಾಡ್ಬಿಟ್ರು ಅದೇ ರೀತಿಯಲ್ಲಿ ಅವ್ರ ಪರವಾಗಿ ಅವ್ರ ಬದಲಾಗಿ ಯಾರು ಬಂದ್ರು ಲೇವರ್ ಬಂದ್ರು ಲೇವರ್ ಸಹ ಏನ್ ಮಾಡಿದ್ರು ಎಸಿಕೆಲ್ಲ ನಲ್ವತ್ನಾಲ್ಕು ಹತ್ರ ಲೇವರ್ ಕೂಡ ನಾನು ನನ್ನನ್ನು ಬಿಟ್ಟು ಹೋದ್ರು ಅಂತಾರೆ ಅವ್ರು ಬರ್ತ ವಾಕ್ಯ ಅಲ್ಲಿ ಇದು ಚೊಚ್ಚಲ ಮಕ್ಕಳ ಒಂದು ಕತೆ ಅಂದ್ರೆ ಕತೆ ಏನು ಒಂದು ನಿಜ ಅಂಶ ಕತೆ ಎಲ್ಲರೂ ಇದು ನಡೆದಿರುವಂತ ಘಟನೆ ಸೋ ಇವರು ಇಸ್ರಾಯಲ್ ಅವರು ಆ ಚೊಚ್ಚಲ ಮಕ್ಕಳ ಭಾಗ್ಯ ಕಳ್ಕೊಂಡ್ರು ಇನ್ನೊಬ್ರು ಇನ್ನೊಬ್ರು ಚೊಚ್ಚಲ ಮಗ ಆಯ್ತಾ ಯಾರದು ಚೊಚ್ಚಲ ಮಗ ಮೊದಲಿನ ಸೃಷ್ಟಿ ಆದಾಮರು ಅವರು ಏನ್ ಮಾಡಿದ್ರು ದೇವರಿಗೆ ಒಂದು ದೇವರೇ ವಿದ್ಯೇತೆಯಲ್ಲಿ ನಡೆದಿರ ಅವಿದ್ಯತೆ ಅಂತ ಏನ್ ಬಂದ್ರಿ ನಮಗೆ ಪಾಪದ ಸಂಬಳ ಮರಣಕೊಂಡು ಅವ್ರು ಚೊಚ್ಚಲ ಮಗಳಲ್ವಾ ಭೂಮಿಯಲ್ಲಿ ಉಂಟು ಮಾಡೋವಾಗ ಯಾರು ಉಂಟು ಮಾಡಿದ್ರು ಆದಾಮ ನಾವು ಚಚ್ಚಲ ಮಕ್ಕಳನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ಯಾಕಂದ್ರೆ ಇದು ದೊಡ್ಡದು ಒಂದು ನೀವು ಮನೆಗೆ ಹೋಗಿ ಧ್ಯಾನ ಮಾಡ್ರಿ ಇನ್ನು ಹೆಚ್ಚಾಗಿ ಮಾಹಿತಿ ದೇವ್ರ ನಿಮ್ಮ ತಿಳಿಸ್ತಾರೆ ನಾನು ಕೊಡ್ತಾರೆ ನನ್ಲಿ ಔಟ್ಲೇನ್ ಮಾತ್ರ ಸೋದ್ರೆ ಸೋದ್ರೆ ಸೊ ಆದ ಮಿಂದ ಏನಾಯ್ತ್ರಿ ನಮಗೆ ಅವರಿಂದ ನಮ್ಮ ಅವಿದ್ಯತೆಯಿಂದ ಅನ್ ಅಣ್ಣನ್ ತಿನ್ಬೇಡಪ್ಪ ತಿಂದ್ರೆ ಏನಾಗ್ತಿ ನೀನ್ ಸತ್ತೋಗ್ತಿ ಅನ್ ತಿಂದ ದಿನ ಬೇ ಸತ್ತೋಗ್ತೀನಿ ಅನ್ ಸೊ ಅವ್ರ ಅವಿದ್ಯತೆಯಿಂದ ನಮ್ಗೆ ಏನ್ ಕಳ್ಕೊಂಡ್ರಿ ನಾವು ಏನ್ ಕಳ್ಕೊಂಡ್ರಿ ನಿತ್ಯ ಜೀವಾನ ಕಳ್ಕೊಂಡಿ ಇಟರ್ನಲ್ ಲೈಫ್ ಅದೇ ರೀತಿಯಲ್ಲಿ ದೇವ್ರು ಕೂಡ ಇರೋ ಅನ್ನ ಏನೋ ತಿನ್ ಕಳ್ಕೊಂಡಿ ಅಲ್ರ ದೇವ್ರು ಕೂಡ ಅವರು ಮಾತಾಡ್ತಾ ಇದ್ರು ಆ ಒಂದು ಫೆಲೋಶಿಪ್ ಅನ್ನ ಬಂದ್ರು ಅವ್ರು ದೇವರ ಸ್ವರೂಪ ಅಲ್ವಾ ದೇವರ ಸ್ವರೂಪನ್ನು ಕಳ್ಕೊಂಡ್ರು ಅದೇ ರೀತಿಯಲ್ಲಿ ಜೀವ ಕೊಡುವಂತ ವೃಕ್ಷ ಐತಲ್ಲಿ ಲೈಫ್ ಗಿವಿಂಗ್ ಟ್ರೀ ಅಂತ ನೋಡ್ರಿ ಫ್ರೂಟ್ಸ್ ಅದನ್ನ ತಿಂತಾ ಇದ್ರೆ ಸೇವಿಸ್ತಾ ಇದ್ರೆ ಅವರು ಯಾವ್ದೇ ಒಂದು ವ್ಯಾಧಿ ಇಲ್ದಿರ ಅವ್ರಂದ್ರೆ ಯಾರು ಅವ್ರಂದ್ರೆ ಯಾರು ಮಕ್ಕಳು ಇಲ್ಲರ ಆದಮ್ಮು ಆದಮ್ಮ ಮಕ್ಕಳು ನಾವೆಲ್ಲ ಅವರೇ ಅವ್ರಂದ್ರೆ ಯಾರು ಆದಮ್ಮ ಯಾರ ಬಾದಾಮ ನಮ್ ತಂದೆ ಅವ ನಮ್ಮ ತಾಯಿ ನಾವೆಲ್ಲ ಒಂದೇ ಅಲ್ರ ಒಂದೇ ನಾವೆಲ್ಲ ಇವತ್ತು ಶಾಶ್ವತವಾಗಿ ತಾವಿಲ್ದ ಒಂದು ಜೀವನ ಜೀವಸ್ಬೇಕಾಗಿತ್ತು ಸೊ ಆದನ್ ಮಾಡಿರೋ ಒಂದು ತಪ್ಪಿಂದ ಒಂದು ಅವೈದ್ಯತೆಯಿಂದ ನಾವೆಲ್ಲ ಏನ್ ಅಂದ್ರೆ ನಿತ್ಯ ಜೀವನ ಕಳ್ಕೊಂಡ್ವಿ ನಿತ್ಯ ಸಮಾಧಾನ ಹೋಯ್ತು ಸಂತೋಷ ಹೋಯ್ತು ದೇವ್ರ ಕೂಡ ಫೆಲೋಶಿಪ್ ಹನ್ನೊಂದಿತ್ತ ಎಲ್ಲ ಕಳ್ಕೊಂಡು ನಾವು ಇವತ್ತು ಇಟ್ಟಾಗೆ ನಾವು ಜೀವಿಸಬೇಕಾಗಿದ್ದು ಫಿಫ್ಟಿ ಇಯರ್ಸ್ ಆಗ್ಬಿಟ್ಟು ಏಜು ವರ್ಷ ಬದುಕೋದೇ ಕಷ್ಟ ಒಂದು ವಾಕ್ಯನ ಓದಿ ರೋಮಪುರದವರ ಅವರಿಗೆ ಬರೆದ ಪತ್ರಿಕೆಯಲ್ಲಿ ಐದು ಹನ್ನೆರಡು ಈ ವಿಷಯ ಹೇಗೆಂದರೆ ಒಬ್ಬ ಮನುಷ್ಯನಿಂದಲೇ ಪಾಪವು ಒಬ್ಬ ಮನುಷ್ಯನಿಂದಲೇ ಪಾಪವು ಪಾಪದಿಂದ ಮರಣವು ಮಾಡ್ರಿ ಪಾಪದಿಂದ ಏನ್ ಬಂತು ಮರಣವು ಲೋಕದೊಳಗೆ ಸೇರಿದವು ಸೇರಿದವು ಎಂಟ್ರಿ ಆಯ್ತು ವೈರಸ್ ಈ ವೈರಸ್ ಬಂದ್ಬಿಟ್ಟು ಕೊರೋನಾ ವೈರಸ್ ಹೆಂಗ ಎಂಟ್ರಿ ಆಯ್ತು ಎಲ್ಲ ಚೈನಾದೊಳಗೆ ಅದೇ ರೀತಿ ಆದಮ್ಮ ಏನಾಯ್ತರಿ ಆ ವೈರಸ್ ಎಂಟ್ರಿ ಆಯ್ತು ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತ್ತು ಎಲ್ಲಾರು ಪಾಪ ಮಾಡೋದ್ರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿ ಮರಣ ಯಾರನ್ನು ಬಿಟ್ಲಿಲ್ಲ ಮಹಾರಾಜರಲ್ಲಾಗ್ಲಿ ಅಲೆಕ್ಸಾಂಡರ್ ದ ಗ್ರೇಟ್ ಸಣ್ಣ ಅಲ್ಲಿ ಏನ್ ಮಾಡ್ಬಿಟ್ಟು ಅಲೆಕ್ಸಾಂಡರ್ ದ ಗ್ರೇಟ್ ಇಡೀ ಲೋಕನೇನ್ ಮಾಡ್ದ ಚೈಸ್ ಅಲೆಕ್ಸಾಂಡರ್ ಗ್ರೇಟ್ ಗ್ರೇಟ್ ತರ್ಟಿ ತ್ರೀ ಇಯರ್ಸ್ ಅಲ್ಲೇ ಜೀವನ ಕಳ್ಕೊಳ್ತ ಸಮ್ರಾಟ್ ಅಲೆಕ್ಸಾಂಡರ್ ದ ಗ್ರೇಟ್ ಸೊ ಏನ್ ಮಾಡ್ತಾನ್ರಿ ಅಂತ ಒಂದು ರಾಜ್ಯ ಸೋದರ ಸೋದರರೇ ಸೊ ಆ ಒಂದು ಒಬ್ಬ ಆ ಫಸ್ಟ್ ಬಾನ್ ಮಾಡೋಂತ ತಪ್ಪಿಂದ ನಮ್ಗೆ ಏನ್ ಬಂತ್ರಿ ಒಬ್ಬ ಹದಿನಾಲ್ಕು ಒಂದ್ರಲ್ಲಿ ಏನ್ ಹೇಳ್ತಾರೆ ಆ ಸ್ತ್ರೀಯಲ್ಲಿ ಹುಟ್ಟಿದ ಮನುಷ್ಯ ಮನುಷ್ಯನು ಅಲ್ಪ ಆಯುಷ್ಯ ಆಗ್ಬಿಟ್ಟ ಶಾಶ್ವತವಾಗಿ ನಾವು ಭೂಮಿ ಜೀವಿಸಬೇಕು ಹಾಗಿತ ಆಗಿದ್ ಏನಾಗಿದ್ರಿಗೆ ಅಲ್ಪ ಅಲ್ಪ ಆಯುಷು ಅವನ್ ಕಳವಳದಿಂದ ಅಂತಂದ್ರೆ ಅಂತ ಏನಂತಾರೆ ಇಂಗ್ಲಿಷ್ ಅಲ್ಲಿ

ನನ್ನ ಜೀವಿತ ಕಾಲ ನಿನ್ನ ಎಣಿಕೆಯಲ್ಲಿ ಏನೂ ಅಲ್ಲ ಅಂದ್ರೆ ಆಯುಷ್ಯನಾಯ್ತು ಗೇಣುದ್ದವಾಗಿ ಆಯ್ತು ಗೇಣುದ್ದವಾಗಿ ಮಾಡಿದ್ಯಲ್ಲ ನನ್ನ ಜೀವಿತ ಕಾಲ ನಿನ್ನ ಎಣಿಕೆಯಲ್ಲಿ ಏನೂ ಅಲ್ಲ ಶಾಶ್ವತವಾಗಿ ನಾವು ಜೀವಿಸ್ಬೇಕಾಗಿತ್ತು ಪ್ರಥಮ ಫಲ ಪ್ರಥಮಗಳ ಮಗನ ಮಾಡಿದಂತ ಒಂದು ತಪ್ಪಿಂದ ನಾವೇನಾಯ್ತು ನಮ್ದು ನಮ್ಮ ಆಯುಷ್ ಕಾಲ ಕಡಿಮೆ ಏನಿಲ್ಲ ಗೇಣುದ್ದವಾಗಿ ಆಗಿದೆ ಯಾಕೊಬ್ಬ ಅದ್ ನಾಲ್ಕು ಹದಿನಾಲ್ಕರಲ್ಲಿ ಜೇಮ್ಸ್ ಫೋರ್ ಫೋರ್ಟೀನ್ ಅಲ್ಲಿ ವಾಟ್ ಈಸ್ ಯುವರ್ ಲೈಫ್ ಇಟ್ ಇಸ್ ಈವನ್ ಎ ವೇಪರ್ ಅಂತ ನಿಮ್ಮ ನಿಮ್ಮ ಜೀವಮಾನವು ಎಂಥದ್ದು ನೀವು ಸ್ವಲ್ಪ ಹೊತ್ತು ಕಾಣಿಸ್ಕೊಂಡು ಆಮೇಲೆ ನೋಡ್ರಿ ನೀವು ಅಭಿ ಆಗಿದ್ದೀರಾ ಸ್ವಲ್ಪ ಹೊತ್ತು ಮಾತು ಕಾಣಿಸ್ಕೊಂಡಿರುವಂತ ಜೀವನ ಪಡ್ಕೊಂಡಿದ್ದೀನಿ ಇಯರ್ಸ್ ಮಾತ್ರ ಭೂಮಿಯಲ್ಲಿ ನಾವು ಜೀವಿಸೋದು ಏನಾಯ್ತೀಗ ನಾವು ನೋಡ್ಕೊಂಡ್ ಬರ್ತಾ ಇದೀವಿ ಫಸ್ಟ್ ಬಾನ್ ನೋಡ್ಕೊಂಡ್ ಬರ್ತಾ ಇದೀವಿ ಈಗ ಈ ಫಸ್ಟ್ ಬಾನ್ ಇಂದ ನಮ್ಗೆ ಏನ್ ಬಂತು ಮರಣ ಬಂತ್ರಿ ಈ ಫಸ್ಟ್ ಬಾನ್ ಏನ್ ಬಂತ್ರಿ ನಮಗೆ ವ್ಯಾಧಿಗಳು ಬಂತ್ರಿ ಈ ಫಸ್ಟ್ ಬಾನ್ ಮಾಡೋ ತಪ್ಪಿಂದ ನಮ್ಗೆ ಏನ್ ಬಂತರಿ ನಮಗೆ ದುಃಖ ಕಣ್ಣೀರು ಸಂತ ನೋವು ಏನೇನು ಇದೆಯೋ ಮನುಷ್ಯನಿಗೆ ಎಲ್ಲವನ್ನು ಈ ಫಸ್ಟ್ ಬಾನ್ ಇನ್ನೊಂದು ಫಸ್ಟ್ ಬಾನ್ ಯಾರೋ ಇವರು ಈ ದೇವ್ರು ಸೃಷ್ಟಿ ಮಾಡೋದ್ರಲ್ಲಿ ಮೊದಲನೇ ಸೃಷ್ಟಿ ಆಗಿದ್ರು ಭೂಮಿಯಲ್ಲಿ ಮೇರಿಗೂ ಜೋಸೆಫ್ ಗೆ ಏನಾಗಿದ್ರು ಇವರು ಫಸ್ಟ್ ಬಾನ್ ಸೊ ಫಸ್ಟ್ ಬಾನ್ ಏನ್ ಮಾಡಕ್ ಆಗಿತ್ತು ಮೇರಿ ಅವರು ಎಂಟು ದಿವಸ ಆದ್ಮೇಲೆ ಏನ್ ಮಾಡ್ಬೇಕ್ರಿ ಸುನಿಂದ ಮಾಡಿ ಯಾರಿಗೂ ಒಪ್ಸ್ಬೇಕು ಒಪ್ಪಿಸ್ತಾರಲ್ರ ಸರ್ಕಂಸೇಷನ್ ಮಾಡಿ ಅಪ್ಪರಿಗೆ ಒಪ್ಸ್ ಈ ಫಸ್ಟ್ ಬಾನ್ ಯಾರ ನಡೆದ್ರು ಅಂದ್ರೆ ಐದು ನಿಮಿಷ ನೋಡಿ ನಾನ್ ಕನ್ಕ್ಲೂಡ್ ಪಾರ್ಟ್ ಬರ್ತೇನೆ ಓದಿ ಆ ಯೋಹನ ಯೋಹನನ ಬರೆದ ಸುವಾರ್ತೆ ನಾಲ್ಕು ಅವರಿಗೆ ನನ್ನನ್ನು ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರವು ಆಹಾರ ಏನಂತೆ ಆಹಾರ ಇಲ್ರಿ ನಾನು ನನ್ನನ್ನು ಕಳಿಸ್ ಕಳಿಸ್ಕೊಟ್ಟಿದ್ದ ಆತನ ಚಿತ್ತದಂತೆ ಮಾಡಿ ಆತನ ಕೆಲಸ ಪೂರೈಸುವ ಜವಾಬ್ದಾರಿ ಕೊಟ್ರು ಏನ್ ಕೆಲಸ ಕೊಟ್ರು ಅಪ್ಪ ಈ ಫಸ್ಟ್ ಬಾನ್ಗೆ ಈ ಮೊದಲನೇ ಸೃಷ್ಟಿಗೆ ಮೊದಲನೇ ಮಗನಿಗೆ ಒಂದು ಜವಾಬ್ದಾರಿ ಕೊಟ್ರು ಏನ್ ಜವಾಬ್ದಾರಿ ಕೊಟ್ರು ಏನ್ರಿ ವಿಮೋಚನೆ ಮಾಡುವಂತದ್ದು ಯಾರ ವಿಮೋಚನೆ ಮಾಡುವಂತದ್ದು ಆದಮ್ಮನಗೆ ಆದಮ್ಮನ್ ಮಕ್ಕಳು ಏನ್ ಮಾಡೋ ಅವ್ರನ್ನ ಇವೇನ್ ಮಾಡಪ್ಪ ವಿಮೋಚಿಸು ಅವ್ರನ್ನ ಸಾವಿಂದ ತಪ್ಸು ಮರಣದಿಂದ ಇವನ್ ಏನ್ ಮಾಡೋ ಈ ಕಷ್ಟದಿಂದ ಈ ನೋವಿಂದ ಈ ವ್ಯಾಧಿಗಳಿಂದ ಏನ್ ಮಾಡೋ ತಪ್ಪಿಸು ಅಂದ್ಬಿಟ್ಟು ಈ ಒಂದು ಜವಾಬ್ದಾರಿ ಅದಕ್ಕೆ ಏನ್ ಹೇಳ್ತಾರೆ ಯೇಸು ಕ್ರಿಸ್ತರು ನನ್ನ ಆಹಾರ ಆಹಾರನ ಮಕ್ಕಲ್ವಾ ರೈಟ್ಸ್ ಅಲ್ವಾ ನಾವು ತಿನ್ನ ತಿಂದ ನಮ್ಮ ಜೋಶ ಬಂದ್ಬಿಟ್ಟು ಏನಪ್ಪಾ ಹೆಚ್ಚಾಗಿ ಊಟ ಮಾಡೋದು ಅಲ್ವಾ ಊಟ ನಮ್ಮ ಆಹಾರ ದೇವರು ಹೇಳ್ತಾರೆ ಯೇಸು ಕ್ರಿಸ್ತರು ನನ್ನ ಆಹಾರ ನನ್ನ ತಂದೆ ಚಿತ್ತ ಮಾಡೋದು ನನ್ನ ಚಿತ್ತ ಚಿತ್ತನುಸಾರವಾಗಿ ನಡೆದು ಅವ್ರ ಕೆಲ್ಸನ ಪೂರೈಸೋದೆ ಆಹಾರ ನೋಡ್ರಿ ಇನ್ನೊಂದು ವಾಕ್ಯ ಓದಕ್ಕ ಮತ್ತೆ ಬರದ ಸುವರ್ತೆ ಎಂಟು ಚೊಚ್ಚಲ ಮಗನು ಯಾವ ರೀತಿಯಲ್ಲಿ ಭೂಮಿಯಲ್ಲಿ ಜೀವಿಸಿದ್ರು ನೋಡ್ತಾ ಇದ್ದೀವಿ ಚೊಚ್ಚಲ ಮಗ ಅವನಿಗೆ ನರಿಗಳಿಗೆ ಗುದ್ದುಗಳಿವೆ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗುಡುಗಳಿವೆ ಏನಿದಂತೆ ಗುಹಗಳಿವೆ ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳಿಗೆ ಏನಿದಂತೆ ಗುಡುಗಳಿವೆ ಆದರೆ ಆದರೆ ಮನುಷ್ಯ ಕುಮಾರನಿಗೆ ತಲೆ ಇಡುವಷ್ಟು ಸ್ಥಳವೂ ಇಲ್ಲ ಸೃಷ್ಟಿಕರ್ತ ಯೇಸು ಕ್ರಿಸ್ತನು ಸೃಷ್ಟಿಕರ್ತ ಏನ್ ಹೇಳ್ತಾರೆ ತಲೆ ಇಡಕ್ಕೂ ನಂಗೆ ಜಾಗ ಇಲ್ಲ ಅಂತಾರೆ ಯಾಕೆ ಹೇಳಿದ್ರು ಯಾಕೆ ಜಾಗ ಮಾಡ್ಕೊಳ್ಳಿಲ್ಲ ಅವರು ನನ್ನ ಆಹಾರ ತಂದೆ ಕೆಲಸ ಮಾಡುವಂತ ನನ್ ಬಂದಿರೋದೇನಂದ್ರೆ ಸಚ್ಚಿಲ್ಲ ಭೂಮಿಯಲ್ಲಿ ನನ್ನ ತಂದೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಏನ್ ಜವಾಬ್ದಾರಿ ಈ ಚೊಚ್ಚಲ ಮಗ ಬಂದ್ನಲ್ಲ ಆದಮ್ಮ ನಿಮ್ ಮಗ ತಂದೆ ಅವನಿಂದ ಏನಾಯ್ತು ಅವರಿಂದ ನಿಮ್ಗೆಲ್ಲ ನೀವು ನಿಮ್ಗೆ ದುಃಖ ಸಂಕ ನೋವು ಕಣ್ಣೀರು ಎಲ್ಲಾ ಬಂದಿದ್ಯಪ್ಪ ನಾನು ನಾನೇ ಏನ್ ಮಾಡ್ಬೇಕು ಬಚಾವ್ ಮಾಡೋಕೆ ನಾನ್ ಬಂದಿರೋದು ಇವ್ರು ಮದುವೆ ಆಗ್ಬೋದೈತಿ ಅಲ್ರ ಯಾರು ಹೇಳ್ಸೆಗೆ ಸೆಟ್ಲ್ ಆಗ್ಬೋದಾಗಿತ್ತು ಮದುವೆನೂ ಆಗಿ ನಪುಂಸನಾಗಿ ನಪುಂಸಕನಾಗಿ ಏನ್ ಮಾಡಿದ್ರು ಭೂಮಿಯಲ್ಲಿ ಜೀವಿಸಿದ್ರು ಎಷ್ಟೋ ಒಂದು ನೋಡ್ರಿ ಒಂದು ಒಂದು ಬಲಿ ಭಯಂಕರ ಒಂದು ದೊಡ್ಡ ಬಲಿಯಾಗಿ ದೇವ್ರಿಗೆ ಸಮರ್ಪಣೆ ಮಾಡಿರೋಂತ ಅಂತ ಸ್ವಚ್ಛಲ್ಲ ಮಗ ಅಲ್ರ ಸುತ್ತ ಚೇತನ್ ನೀವು ಏನ್ ಮಾಡ್ತಾ ಇದ್ದೀವಿ ಇವರನ್ನ ತಗೊಂಡೋಗಿ ಒಂದು ಒಂದು ಎತ್ತರವಾದ ಒಂದು ಒಂದು ಪರ್ವತದಲ್ಲಿ ಕೋರ್ಸ್ಬಿಟ್ಟು ನಿಲ್ಸ್ಬಿಟ್ಟು ನೋಡಪ್ಪ ಈ ರಾಜ್ಯಗಳಲ್ಲಿ ಈ ಎಲ್ಲಾ ರಾಜ್ಯಗಳು ಇದೆಯಲ್ಲ ಈ ರಾಜ್ಯಗಳು ಮತ್ತೆ ವೈಭವಗಳಿದೆಯಲ್ಲ ಗ್ಲೋರಿಸ್ ಆನರ್ಸ್ ಎಲ್ಲ ನನ್ಬಿಡ್ತೀನಿ ನನಗೆ ಏನ್ ಮಾಡ್ ನನಗೆ ಸಾಸ್ತ್ರಾಂಗ ನಿನ್ಗೆ ಸರೆಂಡರ್ ಆಗ್ಬಿಡು ನನಗೆ ಸಾಸ್ತ್ರಾಂಗ ನಮಸ್ಕಾರ ಮಾಡ್ಬಿಡು ನಿನ್ ಕುಟ್ಬಿಡ್ತೀನಿ ನನ್ಗೆ ತರ್ಟಿ ಫಾರ್ಟಿ ಕೊಟ್ಟಿದ್ರೆ ನಾನು ಮಾಡ್ಬಿಡ್ತಾ ಇದ್ದಾರೆ ಈ ಏರಿಯಾದಲ್ಲಿ ಚೇತನ್ಗೆ ನಮಸ್ಕಾರ ಮಾಡಿ ತುಂಬಾ ಥ್ಯಾಂಕ್ಸ್ ಧನ್ಯವಾದಗಳು ಅಂತ ಹೇಳಿ ನಾನು ಸರೆಂಡರ್ ಆಗಿಬಿಡ್ತದೆ ಇಲ್ಲಿ ಎಂತ ಒಂದು ಕೊಟ್ಟರು ಆಫರ್ ಅಂದ್ರೆ ಈ ಜಗತ್ತು ಈ ಪ್ರಪಂಚದ ಜಗತ್ತ ಪ್ರಪಂಚನ ತೋರಿಸ್ಬಿಡ ವೈಭವಗಳನ್ನ ತೋರಿಸಿ ನಿನಗೆ ರಾಜ್ಯ ಅಂತಾರೆ ಅದಕ್ಕೆ ಏನ್ ಹೇಳ್ತಾರೆ ಟ್ಯಾಂಕ್ಸ್ ಅಂದ್ರ ಧನ್ಯವಾದಗಳಂದ್ರ ಅಲ್ರಿ ನನ್ನ ತೊಲಗು ಹೋಗು ಅಂತ ಅದು ಮತ್ತೇನ ಬರ್ತ ಸುವಾರ್ ನಾಲ್ಕು ಎಂಟು ಮತ್ತೇನ ಬರ್ತ ಸುವಾರ್ ನಾಲ್ಕು ಎಂಟು ಬಲಿ ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರಕೊಂಡು ಹೋಗಿ ಪ್ರಪಂಚದ ಎಲ್ಲಾ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನು ಅಂದನು ಏಸೋವನಿಗೆ ಸೈತಾನನೆ ನೀನು ತೊಲಗಿ ಹೋಗು ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಬರೆದಿದೆ ಸೋದ್ರ ಸೌದರ ಸೊ ಈ ಚೊಚ್ಚಲ ಮಗ ಬಂದ್ಬಿಟ್ಟು ನಿಮ್ಮೆಲ್ಲ ಗೊತ್ತಿದಲ್ರಿ ಅದೆಲ್ಲ ನಾನು ನನ್ಗೆ ಮಾಡ್ಬೇಕು ಐದು ನಿಮಿಷ ಹೊರ್ ಹೋಗ್ತಾ ರೀ ಈ ಚೊಚ್ಚಲ ಮಗ ಕೊನೆಗೆ ಏನಾಗ್ತಾರ್ರಿ ನಮ್ಗೋಸ್ಕರ ಪ್ರಾಣ ಕೊಟ್ಟರು ಸೊ ಹೆಂಗೆ ನಾವು ಪಾಪಿಗಳಾಗಿ ಇರುವಾಗಲೇನೆ ನಾವು ಪಾಪಿಗಳಾಗಿ ಇರುವಾಗಲೇನೆ ಈ ಮಗ ಏನ್ ಮಾಡುದು ನಮ್ಗೋಸ್ಕರ ಪ್ರಾಣ ಕೊಟ್ರು ನೀವು ರೋಮಾಪುರದ ಬರೆದ ಪತ್ರಿಕೆ ಐದು ಎಂಟ್ರಲ್ಲಿ ಓದ್ಬೋದು ನಾವು ಅದ್ರಲ್ಲಿ ದೇವ್ರು ನಮ್ಮಲ್ಲಿ ಇಟ್ಟಿರುವಂತ ಪ್ರೀತಿ ನೋಡಿ ಏನ್ ಮಾಡ್ಬೋದು ನೋಡ್ಬೋದೇ ರಕ್ತ ದಾರಿ ಇಲ್ಲದೆ ಪಾಪ ಪರಿಹಾರ ಉಂಟು ಯಾವ ರೀತಿಯಲ್ಲಿ ಜೋ ಕೊಟ್ರು ಓ ಎಲ್ಲೋ ಒಂದು ಬಟ್ಟೆ ಮಲ್ಲೆಯಿಂದ ಬಿದಸರ ರಕ್ತ ಏನಾಯ್ತು ನಾಲ್ಕು ಲೀಟರ್ ರಕ್ತ ಹೋಗ್ತವ್ರ ದೇಹದಿಂದ ಎಲ್ಲಾ ರೀತಿ ಎಲ್ಲಾ ವಸ್ತುಗಳು ಯಾವ ರೀತಿಯಲ್ಲಿ ಶುದ್ಧ ಮಾಡ್ತಾ ಇದ್ರಿ ರಕ್ತದಿಂದನೇ ಶುದ್ಧ ಸೊ ಈಗ ಮನುಷ್ಯನಿಗೆ ಕ್ಷಮಾಪನೆ ಬರ್ಬೇಕಿಂದ ಹೆಂಗ್ ಮಾಡ್ಬೇಕು ಹೆಂಗ್ ಬರ್ಬೇಕು ರಕ್ತ ಧಾರೆ ಚೆಲ್ಬೇಕ್ರಿ ರಕ್ತ ಹೋಗ್ಬೇಕು ಓಡಿಯಾಗ ಹೋಗ್ಬೇಕ್ರಿ ಫೋರ್ ಲೀಟರ್ಸ್ ಆಫ್ ಬ್ಲಡ್ ಏಸು ಕ್ರಿಸ್ತ ಕಿಸ್ತಾಯ್ತವ್ರ ನಮ್ಮ ಪಾಪಗಳಿಗೆ ನಮ್ಮ ಪಾಪ ದೇವ್ರ ಮುಂದೆ ಹಾಗೆ ರೀತಿಯಲ್ಲಿ ಇತ್ತು ಫಿಲ್ತಿ ರಾಕ್ಸ್ ಅಂತ ಏನಕ್ಕ ಕೊಳಕು ಬಟ್ಟೆ ಕೊಳಕು ಬಟ್ಟೆ ನಮ್ಮ ನೀತಿ ದೇವ್ರ ಮುಂದೆ ನಿಲ್ಲಕ್ಕೆ ನಾವು ಆಹಾರ ಇಲ್ಲ ಅಂತ ಪ್ರಶುದ್ಧವಾಗಿರುವಂತ ದೇವ್ರ ಮುಂದೆ ನಿಲ್ಲಕ್ಕೆ ನಮ್ಗೆ ಯಾವುದೇ ಒಂದು ಏಕತೆ ನಮ್ಗೆ ಇಲ್ಲ ಯಾವ ರೀತಿಯಲ್ಲಿ ನಮ್ಗೆ ಆ ಒಂದು ಚಾನ್ಸ್ ಬಂತು ಅಂದ್ರೆ ಯೇಸು ಕ್ರಿಸ್ತರು ನಮಗೋಸ್ಕರ ರಕ್ತಾನ ಏನ್ ಮಾಡಿದ್ರು ಚೆಲ್ಲದ್ರು ಹಾಗಾಗಿ ಇವತ್ತು ನಾವು ನಮಗ್ ನಮಗೆ ದೇವ್ರ ಮುಂದೆ ನಿಂತು ಆ ಒಂದು ಸರ್ವಶಕ್ತನ ಅಪ ಅಂತ ಕರೆಯಲಕ್ಕೆ ನಮ್ಗ ಭಾಗ್ಯ ಕಲ್ಪಿಸಿದ್ದಾರೆ ಆತನು ಎಲ್ಲರಿಗೋಸ್ಕರ ಏನಾಯ್ತಾರೆ ವಿಮೋಚನ ಕ್ರಯವಾಗಿ ಏನ್ ಮಾಡ್ಬಿಟ್ರು ಒಪ್ಸೊಟ್ಟು ಅದಕ್ಕೆ ಏನ್ ಬ ಲಾಭ ಎಲ್ಲಾ ಮನುಷ್ಯನ ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಬರಬೇಕೆಂಬುದೇ ದೇವರ ಚಿತ್ತ ಏನ್ ಸತ್ಯ ಜ್ಞಾನ ಎಲ್ಲಾರ ಏನಂದಾರೆ ಎಲ್ಲಾ ಮನುಷ್ಯನ ಏನ್ ಮಾಡ್ಬೇಕಂತಾರೆ ರಕ್ಷಣೆ ಹೊಂದ್ಬೇಕು ಅತ್ತೆ ಏನು ರಕ್ಷಣೆ ಹೊಂದ್ಬೇಕಂದ್ರೆ ಮರಣದಿಂದ ರಕ್ಷಣೆ ಎಲ್ಲಾರ್ಗು ಜೀವ ಬರ್ಬೇಕು ಎಂತ ಜೀವ ಬರ್ಬೇಕು ನಿತ್ಯ ಜೀವ ಬರ್ಬೇಕು ಅದ ನಂತರ ಸತ್ಯದ ಜ್ಞಾನಕ್ಕೆ ಬರ್ಬೇಕಂತ ಏನು ಸತ್ಯದ ಜ್ಞಾನ ದೇವರು ಒಬ್ಬನೇ ಅಂತೆ ದೇವರಿಗೂ ಮತ್ತೆ ಮನುಷ್ಯನಿಗೂ ಮಧ್ಯಸ್ಥರು ಒಬ್ರು ಅವರಂತೆ ಆ ಏಕ ದೇವರಿಗೂ ಮತ್ತೆ ಈ ಮನುಷ್ಯರು ಪ್ರಪಂಚದ ಮನುಷ್ಯರು ಎಲ್ಲಾರ್ಗು ಮಧ್ಯಸ್ಥರು ಯಾರು ಯೇಸುಕ್ರಿಸ್ತ ಸಿಂಪಲ್ ಸೋದರ ಸೊ ಈ ಒಂದು ಜವಾಬ್ದಾರಿನ ಏಸು ಕ್ರಿಸ್ತರ ಮುಕ್ಕೊಳ್ತಾರೆ ಅದನ್ನ ವಹಿಸ್ಕೊಳ್ತಾರೆ ಅದ್ರ ರೀತಿಯಲ್ಲಿ ನಡೀತಾರೆ ಆದಮ್ಮನ ಆದಮ ಒಂದು ಕುಲಾನ ಜನಾಂಗ ಏನ್ ಮಾಡಿದ್ರು ರಿಡಮ್ಷನ್ ಒಂದು ವಿಮೋಚಿಸಿದ್ರು ಸೋದ್ರ ಸೋದ್ರ ಸೊ ಫಸ್ಟ್ ಬಾನ್ ಆಯ್ತರ ಅರ್ಥ ಆಯ್ತ್ರಾ ಐದ್ ನಿಮಿಷ ಐದೇ ನಿಮಿಷ ನಿದ್ರೆ ಮಾಡಿದ್ರೆ ಕೇಳ್ಬೇಕು ಈಗ ಈ ಕಂಡೀಷನ್ ಅಪ್ಲೈ ನಿದ್ರೆ ಮಾಡಿದ್ರೆ ನಾನು ಮುಂದೆ ಹೋಗಲ್ಲ ಕಷ್ಟ ಬಿದ್ದಿದ್ರೆ ಕಷ್ಟ ಇದೆ ಅವಾಗ ಏನ್ ಮಾಡ್ಬೇಕು ಇದು ನಾವು ಕನ್ಕ್ಲೂಷನ್ ಪಾರ್ಟ್ ಸೋದ್ರ ಈ ಫಸ್ಟ್ ಬಾನ್ ನಾವು ನೋಡ್ತಾ ಇದೀವಿ ಈ ಫಸ್ಟ್ ಬಾನ್ ನಿಂದ ಈಗ ಈಗ ಐತಿ ನಮ್ಗೆ ಒಂದು ಅವಕಾಶ ಬಂದಿದ್ವಿ ಅಲ್ರ ಈಗೇನಾದ್ರೂ ನಾವು ಯೇಸು ಕ್ರಿಸ್ತನರೆಲ್ಲ ಅಂಗೀಕರಿಸಿದ್ರು ಅಕ್ಸೆಪ್ಟ್ ಮಾಡಿದ್ರು ಅವರೆಲ್ಲ ದೇ ಕೆ ದಿ ಫಸ್ಟ್ ಬಾನ್ ಆಯ್ತರ ಅದನ್ನ ಓದಿ ಅನ್ಯರಾಗಿರುವ ದೇವರಿಗೆ ನಾವಾಗಿನಾಗಿದ್ದೀವಿ ಚೊಚ್ಚಲ ಮಕ್ಕಳಾಗಿದ್ದೀವಿ ಆಯ್ತನಾ ಚೊಚ್ಚೆಲ್ಲ ಮಕ್ಕಳಾಗಿದ್ದೀವಿ ಜಾನ್ ದೇವಹನ ಬರ್ತ ಸುವಾರ್ತೆ ಒಂದು ಹನ್ನೊಂದು ಓದಿ ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು ಅಂದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ ನೋಡ್ರಿ ಸ್ವಂತ ಜನರು ಆತನನ್ನು ಅಂತಾರೆ ಅಂಗೀಕರಿಸ ಅಂಗೀಕರಿಸಲಿಲ್ಲ ಯಾರ್ಯಾರು ಆತನನ್ನು ಅಂಗೀಕರಿಸಿದಾರೋ ಇಲ್ಲಿ ಗಮನಿಸಬೇಕು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು ಯಾರು ಆತನನ್ನು ಅಂಗೀಕರಿಸಿದಾರೋ ಅಂದರೆ ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಹೆಸರಿನಲ್ಲಿ ಆತನಂದ್ರೆ ಯಾರಲ್ಲಿ ಯೇಸು ಕ್ರಿಸ್ತನ ಹೆಸರಲ್ಲಿ ನಂಬಿಕೆ ಇಟ್ಟವರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಇವರು ರಕ್ತ ಸಂಬಂಧದಿಂದಾಗಲಿ ಆ ರೀತಿಯಲ್ಲಿ ಇವರು ಜನಿಸಿದ್ರು ಅಂದ್ರು ಯಾರೀತು ಹುಟ್ಟಿದ್ರು ಅಂದ್ರೆ ಈ ಮಕ್ಕಳು ದೇವರ ಮಕ್ಕಳು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಕಾಮದಿಂದಾಗಲಿ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ ದೇವರಿಂದಲೇ ಹುಟ್ಟಿದವರು ಎಷ್ಟು ಒಂದು ಬ್ಯೂಟಿಫುಲ್ ಆಗಿದೆ ದೇವರಿಂದಲೇ ಹುಟ್ಟಿದವರು ಯಾರು ನಂಬಿ ಮಕ್ಕಳು ಸೊ ಯಾರೆಲ್ಲ ಅಂಗೀಕರಿಸಿದಾರೋ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟಿದಾರೋ ಅವ್ರೇನಾದ್ರು ದೇವರು ಮಕ್ಕಳು ಚೊಚ್ಚಲ್ ಮಕ್ಕಳು ಯಾರಾದ್ರು ನಾವು ಕೂಡಿದವಲ್ರ ಕೆಲ್ಸ ಎಲ್ಲ ಬಿಟ್ಟು ಕೂಡಿದ್ವಿ ಯಾಕೆ ಕೂಡಿದೀವಿ ಒಂದು ಉದ್ದೇಶ ದೇವ್ರ ನಮ್ಮನ್ನ ಕರ್ಸವ್ರೆ ಒಂದ್ ಪರ್ಪಸ್ ನನ್ನ ಹಾದಿಕೊಂಡಿರೋದು ಇಲ್ಲಾಂದ್ರೆ ಕೂತಿರೋದು ದ್ವೇಷ ಕಂಡ್ರಿ ನಾವೀಗ ಯಾಕೆ ನಮ್ಮ ದೇವ್ರ ಕರೆದ್ರು ಈ ಲೋಕದಿಂದ ಈ ಅಂಧಕಾರದಿಂದ ಈ ಬೆಳಕ ಕರೆದ್ರ ಉದ್ದೇಶ ಏನಪ್ಪಾ ಯಾಕೆ ಟು ಬಿಕೇಮ್ ದಿ ದೇವ್ರಿಗೆ ಸೃಷ್ಟಿಕರ್ತನಿಗೆ ಏನಂತ ನಾವುಗಳು ಮೊದಲನೇ ಮಕ್ಕಳಾಗ್ಬೇಕು ಅನ್ನೋದು ದೇವ್ರ ಉದ್ದೇಶ ಅದು ಸಂಕಲ್ಪ ಅವ್ರದು ಅದನ್ನ ಪಡಕೊಳ್ಳೋದು ಪಡ್ಕೊಳ್ಳೋದು ಬಿಡೋದು ನಮ್ ಕೈಲಿ ಇದೆ ಅಸ್ ಅದನ್ನ ಪಡ್ಕೊಳ್ತೀವೋ ಬಿಡ್ತೇವೆ ಯಾವ ರೀತಿಯಲ್ಲಿ ಹುಟ್ಟಿದ್ರಂದ್ರೆ ಇವ್ರಿಗೆ ಇವರು ದೇವರಿಂದ ಉಟದ ನಮಗೆ ದೇವರು ಪವಿತ್ರ ಆತ್ಮನ ಕೊಟ್ಟು ಪವಿತ್ರ ಆತ್ಮನ ಕೊಟ್ಟು ಅವ್ರ ಸತ್ಯಗಳನ್ನ ನಾವೆಂದರೆ ಹರಿಯುವಂತ ಹರಿವು ನಮ್ಗೆ ಕೊಟ್ಟವ್ರೆ ಸತ್ಯವನ್ನ ಅರ್ಥ ಮಾಡ್ಕೊಳ್ಳಂತ ಒಂದು ಜ್ಞಾನವನ್ನು ಕೊಟ್ಟಿರೋದು ಹೇಗೆ ಆ ಪವಿತ್ರ ಆತ್ಮದ ಮೂಲಕ ಅಲ್ರ ನಾವು ಮಾನ್ಸಂತ್ರ ಹೊಂದಿ ಈ ಸತ್ಯ ಗೊತ್ತಾದ್ಮೇಲೆ ಅನ್ಸ್ತದ್ರೆ ಪೀಟರ್ ಪೀಟರ್ ಬಂದ್ಬಿಟ್ಟಾಗ ಬೋಧನೆ ಮಾಡುವಾಗ ಮಾಡೋವಾಗ ಏನ್ ಮಾಡೋದು ಈಗ ವಾಟ್ ಎಲ್ ವಿ ಡೂ ಟೈಮ್ ಅಲ್ಲಿ ನೀವೇನ್ ಮಾಡ್ರಿ ರಿಪೆಂಟ್ ಮನಸಂತ್ರ ಒಂದ್ರಿ ದೇವ್ರ ಕಡೆ ತಿರುಗಿಬಿಟ್ಟು ಏನ್ ಮಾಡ್ರಿ ಓಕೆ ಬ್ಯಾಪ್ಟಿಸ್ಮ್ ತಗೊಳ್ಳಿ ಅದೆಲ್ಲ ಆಗಿದೆಲ್ಲ ನಮ್ಮಲ್ಲಿ ಆಗಿದೆಲ್ಲ ಏನ್ರಿ ನೀವು ಬ್ಯಾಪ್ಟಿಸ್ಮ್ ತಗೊಳ್ಳಿ ಆಗ ನಿಮಗೆ ಪವಿತ್ರ ಆತ್ಮ ಬರುತ್ತೆ ಅದೇ ಪುರೋಸೆ ಕೊನೆಯವರೆಗೂ ಆಗ್ತಾ ನೀವು ಮನಸ್ಸಂತರ ಒಂದು ದೇವ್ರ ಕಡೆ ತಿರುಗಿದ್ರೆ ನಿಮ್ಗೆ ಏನ್ ಬರುತ್ತೆ ಪವಿತ್ರ ಆತ್ಮ ಬರುತ್ತೆ ಆತ್ಮ ಏನ್ ಮಾಡುತ್ತೆ ನಡೆಸುತ್ತೆ ಇಬ್ರು ಬಿಕ್ಕ ಹನ್ನೆರಡು ಮೂರು ಅದೇ ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲ ಮಕ್ಕಳ ಸಭೆಗೂ ಎಲ್ಲರಿಗೆ ನ್ಯಾಯ ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಕೊಂಡಿರುವ ಚೊಚ್ಚಲ ಮಕ್ಕಳು ಸಭೆಗೂ ಹೊಂದಿದೆ ಮಕ್ಕಳು ಟು ದ ಜನರಲ್ ಅಸೆಂಬ್ಲಿ ಅಂಡ್ ಚರ್ಚ್ ಆಫ್ ದ ಫಸ್ಟ್ ಬಾನ್ ಇವಾಗ ಏನಾಯ್ತು ಚೊಚ್ಚಲ್ಲ ಮಕ್ಕಳು ಅದು ಸೋದ್ರ ಸೋದ್ರ ಒಂದನೇ ಪೇತ್ರ ಪೇತ್ರನು ಎರಡು ಒಂಬತ್ತು ಯಾಕೆ ದೇವರು ನಮ್ಮನ್ನ ಆರಿಸ್ಕೊಂಡ್ರು ನೀವಾದರೂ ನಿಮ್ಮನ್ನು ಕತ್ತಲಿಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ನಿಮ್ಮನ್ನು ಕತ್ಲೆಯಿಂದ ಕರೆದು ತನ್ನ ಆಶ್ಚರ್ಯವಾದ ಬೆಳಕಿನ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ಏನಕ್ಕಾದಿರೋದ್ ಉದ್ದೇಶ ಏನು ಅವರ ಗುಣಾತಿಶಯಗಳನ್ನ ಏನ್ ಮಾಡ್ಬೇಕಂತಾರೆ ಪ್ರಚಾರ ಮಾಡಬೇಕು ಯಾರಿದ್ರೆ ಪ್ರಚಾರ ಮಾಡೋದು ಅದು ಮುಖ್ಯ ಈವಾಗ ಅವ್ರನ್ನ ದಾಸವತ್ತಿಂದ ಬಿಡುಗಡೆ ಮಾಡಿದರ ಯಾರನ್ನ ಇಸ್ರಾಯೇಲ್ ಅವರನ್ನ ಯಾವ ರೀತಿಯಲ್ಲಿ ದಾಸತ್ವದಿಂದ ಬಿಡುಗಡೆ ಮಾಡಿದ್ರು ನಮ್ಮನ್ನು ಸಹ ಸೇತನಿಂದ ಈ ಲೋಕದಿಂದ ಏನ್ ಮಾಡಿದ್ರು ಬಿಡುಗಡೆ ಮಾಡಿದ್ರು ಯಾವ ರೀತಿಯಲ್ಲಿ ಚೊಚ್ಚಲ ಮಕ್ಕಳು ಅವ್ರನ್ನ ಉಳಿಸಿದ್ರು ಇವ ನಮ್ಮನ್ನ ಏನ್ ಮಾಡವ್ರೆ ಎರಡನೇ ಮರಣದಿಂದ ಉಳಿಸ್ತಾ ಇದಾರೆ ಅರ್ಥ ಮಾಡ್ಕೊಳ್ಳಿ ಎರಡನೇ ಮರಣ ಮರಣದಿಂದ ನಮ್ಮನ್ನ ಉಳಿಸೋ ಉದ್ದೇಶ ಏನು ನಾವು ಚೊಚ್ಚಲ ಮಕ್ಕಳಾಗ್ಬೇಕು ನಾವೇನ್ ಈಗ ಸಾವನ್ನ ಜಯಿಸ್ಬೇಕು ಆ ನಮ್ಮ ಕೈಲಿದೆ ಸಾವನ್ನ ಪಡ್ಕೊಳ್ತೀವೋ ಬಿಡ್ತೀವೋ ಅನ್ನೋದು ನಮ್ ಈಗ ನಾವೇನ್ ಈಗ ಸಾವನ್ನ ಜಯಿಸ್ಬೇಕು ಈಗ ಇಸ್ರಾಯೇಲ್ ಅವ್ರು ಕಳ್ಕೊಂಡ್ಬಿಟ್ರು ಚೊಚ್ಚನ್ನ ಮಕ್ಕಳು ಒಂದ್ ನೇಷನ್ ಆಗಿ ಒಂದ್ ಮಾಡಲ್ ನೇಷನ್ ಆಗಿ ಮಾಡಬೇಕಾಗಿತ್ತು ಇವ್ರಿಂದ ಇಡೀ ಬೇರೆ ಬೇರೆ ಇರುವಂತ ಅಕ್ಕಪಕ್ಕ ದೇಶಗಳಿಗೆ ಆಶೀರ್ವಾದ ಬರ್ಬೇಕಾಗಿತ್ತು ಇವ್ರ್ ನೋಡಿ ಯಾರು ನೋಡಿ ಇಸ್ರಾಯೇಲ್ ನೋಡಿ ಏನಪ್ಪ ಇವ್ರಿಗೆ ವ್ಯಾಧಿ ಬರ್ತಾ ಇವಲ್ಲ ಇವ್ರಿಗೆ ಸಮಸ್ಯೆ ಇಲ್ವಲ್ಲ ಇವ್ರಿಗೆ ಸಮೃದ್ಧಿವಾಗಿ ವಾಗಿ ಅವ್ರ ಅವ್ರ ಬಿತ್ತನೆ ಮಾಡುವಂಥದ್ದು ನೂರಷ್ಟು ಸಾವಿರಷ್ಟು ಫಲ ಬರ್ತಾ ಇದೆಯಲ್ಲ ಇವರು ಬಂದ್ಬಿಟ್ಟು ಇವ್ರಿಗೆ ಸಹ ಇವ್ರು ಸಮೃದ್ಧಿ ಬೆಳಿತಾ ಬೆಳೀತಾ ಇದಾರಲ್ಲ ಇವ್ರು ಮುಗಿಯುವಂತ ದೇವ್ರು ಯಾರು ಅಂತ ಬಂದು ಏನ್ ಮಾಡಬೇಕು ಬಂದು ಅಕ್ಕಪಕ್ಕ ದೇಶಗಳು ಬಂದು ಇವ್ರನ್ನ ಏನಪ್ಪಾ ನೀನು ನಾವ್ ನೋಡ್ರಿ ನಮ್ಮನ್ನ ಬಿತ್ತನೆ ಮಾಡ್ತಾ ಇದ್ದೀವಿ ನಮ್ಗೆ ಏನ್ ಫಲ ಬರ್ತಾ ಇಲ್ಲ ನಮ್ಮಲ್ಲಿ ಅಸಮಾಧಾನ ಇದೆ ನಮ್ಮಲ್ಲಿ ವ್ಯಾಧಿಗಳು ಬರ್ತಾ ಇದೆ ನಮ್ಮಲ್ಲಿ ಸಮಸ್ಯೆಗಳು ಬರ್ತಾ ಇದೆ ನಿಮ್ಮಲ್ಲಿ ಯಾಕಿಲ್ಲ ಅವಾಗ ಏನ್ ಇವ್ರು ನಾನು ದೇವರು ಅಂತ ದೇವ್ರನ್ನ ಪೂಜೆ ಮಾಡ್ತೀನಿ ಯಾರ ದೇವ್ರು ನಿಮ್ ದೇವರು ಯೋಹೋ ಅನ್ನೋವರು ನಿಮ್ಮ ದೇವರು ನಮ್ಮ ದೇವರು ಅವ್ರನ್ನ ಪೂಜಿಸ್ತಾ ಇದೀವಿ ಅವ್ರು ಹೇಳ್ದಂಗ ನಾವೇನ್ ಮಾಡ್ತಾ ಇದೀವಿ ಅದೇ ರೀತಿಯಲ್ಲಿ ಈಗ ನಾವ್ ನೋಡಿಕ ಒಂದು ಚಾಯ ಒಂದು ಶಾಡು ಒಂದು ಏನ್ರಿ ಒಂದು ಪ್ರತಿ ಈಗ ಒಂದು ನಿಜ ಸ್ವರೂಪ ಏನಂದ್ರೆ ಚೊಚ್ಚಲ ಮಕ್ಕಳಲ್ಲಿ ಸಭೆ ಹೆಂಗೆ ಬಂದ್ಬಿಟ್ಟು ತಾರೋನಿಂದ ಅವ್ರನ್ನ ಬಿಡಿಸಿದ್ರು ಏನ್ರಿ ಗುಲಾಮ್ ಗಿರಿಯಿಂದ ಹೆಂಗೆ ಬಿಡಿಸೋ ಅದೇ ನಮ್ಮನ್ನು ಸಹ ಪಾಪದಿಂದ ಪಾಪ ಕೂಡ ಸಂಬಳದಿಂದ ಮರಣದಿಂದ ಸೈತನ್ ಕೊಟ್ಟು ಕೊಟ್ಟು ನಮ್ಗೆ ನಾವ್ ಹೆಂಗೆ ಕುರಿ ರಕ್ತದಿಂದ ಕುರಿ ಏನೇ ಕುರಿ ರಕ್ತ ಏನ್ ಮಾಡ್ಬೇಕಾಗಿತ್ತು ಬಾಗ್ಲಲ್ಲಿ ಹಚ್ಬೇಕಾಗಿತ್ತು ನಾವೇನ್ ಮಾಡಿದೀವಿ ನಮ್ಮ ಹೃದಯ ಅನ್ನೋ ಬಾಗ್ಲಲ್ಲಿ ಆ ರಕ್ತನ ಹಚ್ಕೊಂಡ್ ಹಚ್ಕೊಂಡಿದೀವಿ ಹಚ್ಕೊಂಡಿದ್ದೀವಿ ಹಾಗಾಗಿ ಏನಾಗತ್ತೆ ಸಂಹಾರಕನು ಬರುವಾಗ ನಮ್ಮನ್ನ ನೋಡಿ ಏನ್ ಮಾಡ್ಬೇಕು ನಮ್ಮನ್ನ ಹಾದು ಹೋಗು ನಮ್ಮನ್ನ ಬಿಟ್ಟು ಹೋಗ್ಬೇಕು ಅದು ಕಂಡೀಷನ್ ಇದೇ ಸಿಂಪಲ್ ರೀ ಇವತ್ತು ಪಾಠ ಸಿಂಪಲ್ ಸೊ ಏನ್ ಮಾಡ್ಬೇಕು ಕಂಡ ಅದನ್ನ ಓದಕ ನಮ್ಮನ್ನ ಕತ್ಲೆಯಿಂದ ಕರ್ದಾತನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿಗಳೆಲ್ಲ ಪ್ರಚಾರ ಮಾಡುವವರಾಗೆ ನಾ ದೇಶಗಳನ್ನ ನಾವೇನ್ ಮಾಡ್ಬೇಕ್ರಿ ಪ್ರಕಾರ ಯಾರಿದ್ರೆ ಪ್ರಚಾರ ಮಾಡೋದು ಯಾ ರೀತಿಯಲ್ಲಿ ಅಪ್ಲೈ ಮಾಡೋದು ಹಾ ಎಸ್ ನಮ್ಮ ಗುಣಗಳಿಂದ ನಮ್ಮ ಗುಣಗಳಿಂದ ಏನ್ ಮಾಡಬೇಕ ನಾವು ದೇವರನ್ನ ಪ್ರಚಾರ ಮಾಡೋದು

ಸ್ವಚ್ಛ ನಮ್ಮ ಮಕ್ಕಳಿಗೆ ಏನಂದ್ರು ದೇವರಾದಕೊಂಡ ಜನಾಂಗವು ರಾಜವಂಶಸ್ಥರಾದ ಯಾಜಕರು ನೋಡ್ರಿ ರಾಜವಂಶರಾದ ಯಾಜಕರು ಇವ್ರಿಗೆ ಯಾಜಕರಂತೆ ಯಾರು ಇಲ್ಲಿ ಕೂತಾರಲ್ರ ಕೂತಿದೀವಲ್ರ ಎಲ್ಲ ಯಾಜಕರಂತೆ ಯಾರಿಗೆ ಯಾಜಕರು ದೇವರಿಗೂ ಮನುಷ್ಯರಿಗೆ ಯಾಜಕರ ಹ ಮೀಸಲಾದ ಜನವು ಮೀಸಲಾದ ಜನವು ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ ದೇವರ ಸ್ವಕೀಯ ಪ್ರಜೆ ಆಗಿದ್ದೀರಿ ಸೌಧರ ಸೊ ಈಗ ನಾವು ಏನ್ ಎಂಥ ಒಂದು ಕ್ಯಾರೆಕ್ಟರ್ ಅನ್ನ ನಾವು ಅಪ್ ಮಾಡ್ಬೇಕಂದ್ರೆ ಎಂಥ ಒಂದು ಕ್ಯಾರೆಕ್ಟರು ಆಜ್ಞೆಗಳನ್ನ ನಾವು ಏನಾಗತ್ತೀ ನಾವು ಕೊಟ್ಟಿರೋ ಧರ್ಮಶಾಸ್ತ್ರ ಫಲ ಮಾಡಕ್ ಆಗತ್ರ ಆಗತ್ತ್ರೆ ಹೆಂಗೆ ನಾವು ಮಕ್ಕಳಾಗೋದು ಹೆಂಗ್ರಿ ಆಗೋದು ಇದೇ ಒಂದು ತತ್ವ ಒಂದು ಸೀಕ್ರೆಟ್ ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಮಾಡ್ಬೋದು ಸಹೋದರ ಕರೆಕ್ಟ್ ಅಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅಪೋಸ್ ಸ್ವಲ್ಪ ಪೌಲ್ ಎಂಬುದು ಹೇಳ್ತಾರೆ ಈ ಧರ್ಮಶಾಸ್ತ್ರ ಯೂಸಸ್ ಅಂದ್ಬಿಡ್ತಾರೆ ಏನ್ ಲಾಕ್ ಕೊಟ್ರು ಕಟ್ಲೆಗಳನ್ನ ಅದೇನಾಯ್ತ್ರಿ ಅದು ಯೂಸ್ಲೆಸ್ ಅಂದ್ ಅರ್ಥ ಏನ್ರಿ ಯಾರಿಗೂ ಪ್ರಯೋಜನ ಆಗಿಲ್ಲ ಯಾಕೆ ಪ್ರಯೋಜನ ಆಗಿಲ್ಲ ಯಾರು ಬಂದ್ಬಿಟ್ಟು ಫಾಲೋ ಮಾಡಿಲ್ಲ ಫಾಲೋ ಮಾಡಿದ್ರ ಅಂದ್ರೆ ಏನಾಗ್ತದೆ ಅವ್ರು ಅವ್ರಲ್ಲಿ ಜೀವಿಸ್ತಾ ಇದ್ರು ಒಂದ್ ಸಣ್ಣ ತಪ್ಪು ಹೇಳಿದ್ರು ಮುಗಿತ ಚಾಪ್ಟರ್ ಕ್ಲೋಸ್ ಅದಕ್ಕೆ ಏನ್ ಮಾಡ್ಬಿಟ್ರು ಒಂದ್ ಸತ್ತವ ಹೇಳ್ಕೊಡ್ತಾರೆ ಎ ಕ್ರಿಸ್ತರು ಕ್ರಿಸ್ಟರು ನಿನ್ನ ನೆರವರ್ನ ಏನ್ ಮಾಡಿ ಪ್ರೀತಿ ಮಾಡಿ ಅದ್ರನ್ನ ಮಾಡ್ರಿ ಯಾಕಂದ್ರೆ ಇದು ನೀವು ಹಂಗೆ ಧ್ಯಾನ ಮಾಡ್ಕೊಂಡು ಹೋದ್ರೆ ಸುಮಾರು ವಿಷಯಗಳಿದೆ ಅದೇ ಶಾರ್ಟ್ ಕಟ್ ಅಲ್ಲಿ ನಾವು ಮುಗಿಸ್ತಾ ಇದೀವಿ ಚೊಚ್ಚಲ ಮಕ್ಕಳೇನ್ ಮಾಡ್ಬೇಕಂದ್ರೆ ನೆರವೇರನ್ನ ಏನ್ ಮಾಡ್ರಿ ಪ್ರೀತಿ ಮಾಡ್ರಿ ಆ ಪ್ರೀತಿಯಲ್ಲೇ ಎಲ್ಲಾ ಧರ್ಮಶಾಸ್ತ್ರಗಳ ಅಡಗಿದೆ ಪ್ಯಾಕ್ ಆಗಿದೆ ನಾವೇನ್ ಮಾಡ್ತೀವಿ ಸುಳ್ಳು ಹೇಳ್ತೀವಿ ಯಾಕೆ ಹೇಳ್ತೀವಿ ಏನೋ ಬೆನಿಫಿಟ್ ಆಗ್ಲಿ ಅಂತ ಈ ಭದ್ರದ ನಾನು ಬ್ರದರ್ ನಾನು ಸುಳ್ಳು ಹೇಳ್ದೆ ಅನ್ಕೊಳಿ ಬ್ರದರ್ದಿಂದ ಪ್ರಾರಂಭ ಪಡ್ಕೊಬೇಕು ಅದಕ್ಕೆ ಸುಳ್ಳು ಹೇಳ್ದೆ ಆ ಬ್ರದರ್ನ ಪ್ರೀತಿ ಮಾಡ್ಬಿಟ್ರೆ ಪ್ರತಿ ಪ್ರತಿಯೊಂದು ವಿಷಯಗಳಾಗ್ಲಿ ಏನೇ ಆದ್ರೂ ನಮ್ಮ ನೆರವೇರಗಳನ್ನು ನಾವೇನ್ ಮಾಡ್ತೀವಿ ನಾವ್ ಹಿಂಗ್ ತಪ್ಪು ಮಾಡ್ತೀವಿ ಯಾರ ವಿರುದ್ಧ ತಪ್ಪು ಮಾಡ್ತೀವಿ ನಮ್ಮ ನೈಬರ್ಸ್ ವಿರುದ್ಧವಾಗಿ ತಪ್ಪು ಮಾಡ್ತೀವಿ ಅವ್ರನ್ನ ಪ್ರೀತಿ ಮಾಡ್ಬಿಡ್ ನಿನ್ನಂತಾನೆ ಏನ್ ಮಾಡೋ ಪ್ರೀತಿ ಮಾಡೋ ರೋಮ ಓದಿ ರೋಮನ ರೋಮ ಹದಿಮೂರು ಹತ್ತು ಪ್ರೀತಿಯು ಮತ್ತೊಬ್ಬರಿಗೆ ಯಾವ ಕೇಡನ್ನು ಮಾಡುವುದಿಲ್ಲ ಪ್ರೀತಿಯು ಮತ್ತೊಬ್ಬರಿಗೆ ಯಾವ ಕೇಡನ್ನು ಮಾಡುವುದಿಲ್ಲ ಕಾರಣ ಪ್ರೀತಿಯಿಂದಲೇ ಧರ್ಮ ಪ್ರಮಾಣವು ನೆರವೇರುತ್ತದೆ ಪ್ರೀತಿಯಿಂದಲೇ ಧರ್ಮ ಪ್ರಮಾಣವು ನೆರವೇರುತ್ತೆ ಈ ಪ್ರೀತಿನ ನೀವೇನ್ ಎಕ್ಸರ್ಸೈಜ್ ಮಾಡ್ರಿ ದಯವಿಟ್ಟು ಹೇ ದೇವರು ಯಾವ ರೀತಿಲಿ ನಮ್ಮನ್ನ ಕಂಡೀಷನ್ ಇಲ್ದ್ರೆ ನಮ್ಮನ್ನ ಪ್ರೀತಿ ರೀತಿ ನಮ್ಮನ್ನ ಕಂಡೀಷನ್ ಸಿಗುತ್ತೆ ಪ್ರಾಣ ಕೊಟ್ರು ಅದೇ ರೀತಿ ನಾವು ಸಹ ಕಂಡೀಷನ್ ಇಲ್ದ್ರೆ ಎಲ್ಲರನ್ನ ಪ್ರೀತಿ ಮಾಡಬೇಕು ಇದು ನಮ್ಮ ಒಂದು ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ನಮ್ಮ ನೀತಿ ಪ್ರೀತಿ ಇದನ್ನ ಡೈ ನಾವು ಫಾಲೋ ಮಾಡಬೇಕು ನೀತಿ ನಮ್ ಕೊಟ್ಟಿರುವಂತ ಮೂಲಕ ಬಂದಿರುವಂತ ನೀತಿ ವಸ್ತ್ರ ಇದೆಯಲ್ಲ ಅದಕ್ಕೊಳೆ ಹಾಕಿದ್ರೆ ನೋಡ್ಕೊಳ್ಳೋದು ಅದೇ ರೀತಿಯಲ್ಲಿ ಪ್ರೀತಿಯಲ್ಲಿ ಬೆಳೆಯುವಂಥದ್ದು ಎಂತ ಪ್ರೀತಿ ಅಗ್ಗೇ ಅಂತಾರೆ ಅನ್ಕಂಡೀಷನಲ್ ನಾವು ಪ್ರೀತಿ ಮಾಡಿದ್ವಿ ಹೆಂಗೆ ನೀವು ನಾನು ಪ್ರೀತಿ ಮಾಡಿದ್ರೆ ನಾನು ಮಾಡ್ತೀನಪ್ಪ ಇಲ್ಲ ಅಂದ್ರೆ ಇಲ್ಲ ಆ ಪ್ರೀತಿ ಇದ್ರೆ ರಿಜೆಕ್ಟ್ ಡಿಸ್ಕ್ವಾಲಿಫೈಡ್ ಫ್ರಮ್ ದ ರೇಸ್ ಫಸ್ಟ್ ಬೌನ್ ಇಂದ್ರೆ ನಾವೇನಾಗ್ತೀವಿ ನಾವು ಡಿಸ್ಕ್ವಾಲಿಫೈ ಆಗ್ತೀವಿ ಎಂತ ಪ್ರೀತಿ ಮಾಡಬೇಕು ಅನ್ಕಂಡೀಷನ್ ವಿಥೌಟ್ ಎನಿ ಕಂಡೀಷನ್ ಯಾವುದೇ ಒಂದು ನಿಯಮಗಳು ಇಲ್ದಿರ ಅಂತ ಪ್ರೀತಿ ಮಾಡ್ಬೇಕು ಸೋದ್ರ ಸೌಧ ಅದ್ರ ನಮ್ಗೆ ಏನ್ ಲಾಭ ಏನ್ ಲಾಭ ನಾವು ಆದ್ರೆ ನಾವು ಚೊಚ್ಚೆಲ್ಲ ಮಕ್ಕಳು ಹಾಕ್ತೀವಿ ಏನ್ ಮಕ್ಳು ಆಗ್ತೀವಿ ನಾವು ಚೊಚ್ಚೆಲ್ಲ ಮಕ್ಕಳು ಆಗ್ತೀವಿ ಸೋದರ ಸಹೋದರಿ ಓದಿ ರೋಮ ಇಲ್ಲ ರೀ ಯೌಹನ ಬರದ ಸುವಾರ್ತೆ ಆರು ನಲ್ವತ್ತೇಳು ಸಿಕ್ಸ್ ಫಾರ್ಟಿ ಸೆವೆನ್ ನಂಬಿರುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆಂದು ನಿಮಗೆ ನಿಜ ನಿಜವಾಗಿ ಹೇಳ ಯಾರೆಲ್ಲ ಯೇಸು ಕಿಸ್ ನಂಬಿದಾರೋ ಅವರು ನಿತ್ಯ ಜೀವ ಹೊಂದಿದ್ದಾನೆಂದು ನಿಮಗೆ ನಿಜ ನಿಜವಾಗಿ ಹೇಳ್ತೇನೆ ಹ ಜೀವ ಕೊಡುವ ರೊಟ್ಟಿ ನಾನೇ ನೋಡ್ರಿ ಜೀವ ಕೊಡುವ ರೊಟ್ಟಿ ಅದನ್ನ ಸೇವಿಸಬೇಕು ಯಾರನ್ನ ರೊಟ್ಟಿನ ಈ ಒಂದು ನಾವು ನಾವು ಜ್ಯೇಷ್ಠ ಪುತ್ರ ಆಗ್ಬೇಕಂದ್ರೆ ದೇವರಿಗೆ ಪ್ರಥಮ ಫಲಾಪಾಗ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು ರೊಟ್ಟಿನ ಸೇವಿಸಬೇಕಂತ ಯೇಸು ಕೃಷ್ಣ ತಿನ್ನೋದು ನಾವು ವಾಕ್ಯ ಪ್ರಕಾರ ನಡೆಯುವಂತದ್ದು ಆ ವಾಕ್ಯದ ಪ್ರಕಾರ ನಡೆಯುವಂತದ್ದೇ ನಾವು ಜೀವ ಕೊಡುವ ರೊಟ್ಟಿ ನಾನೇ ನಿಮ್ಮ ಹಿರಿಯರು ಅಡವಿಯಲ್ಲಿ ಮನ್ನಾ ತಿಂದರು ಸತ್ತು ಹೋದರು ನಿಮ್ಮ ಹಿರಿಯರು ಅಡವಿಯಲ್ಲಿ ಮನ್ನಾ ತಿಂದೇನಾದ್ರು ಹೋದ್ರು ನಾವೇನ್ ಮಾಡ್ತೀವಿ ಇವತ್ತು ಏ ಲೈಫ್ ಚೆನ್ನಾಗಿ ಇಟ್ಕೊಬೇಕಪ್ಪ ಅಂತ ಏನ್ ಮಾಡ್ತೀವಿ ಸಿರಿ ಧಾನ್ಯಗಳನ್ನ ಅದು ಇದು ಇದು ತಿನ್ಕೊಂಡು ಸ್ವಲ್ಪ ಏನ್ ಮಾಡ್ತೀವಿ ಬಿಡಪ್ ಬಿಲ್ಡಪ್ ಮಾಡ್ಕೊಳ್ತೀವಿ ನಿಮ್ಮ ಹಿರಿಯರ್ ಏನ್ ಮಾಡಿದ್ರಪ್ಪ ಪರಲೋಕಮ್ಮನ ತಿನ್ ಸದೋದ್ರಂತೆ ಆಮೇಲೆ ಪರಲೋಕದಿಂದ ಇಳಿದು ಬರುವ ರೊಟ್ಟಿ ಎಂತದ್ದೆಂದರೆ ನೋಡ್ರಿ ಪರಲೋಕದಿಂದ ಇಳು ಇಳಿ ಇಳಿದು ಬರುವ ರೊಟ್ಟಿ ಎಂತದ್ದಂದ್ರೆ ಅದನ್ನು ತಿಂದವನು ಸಾಯುವುದಿಲ್ಲ ಏನ್ ಮಾಡ್ಕೊಳ್ಳಿ ಅದನ್ನ ತಿಂದವನು ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿಯು ಪರಲೋಕದಿಂದ ಬರುವ ಜೀವವುಳ್ಳ ರೊಟ್ಟಿಯು ನಾನೇ ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ತಿಂದರೆ ಅವನು ಸದಾ ಕಾಲ ಬದುಕುವನು ಇದು ವಾಗ್ದಾನ ಈ ಚೊಚ್ಚಲ ಮಕ್ಕಳು ಕೊಟ್ಟರು ಸದಾ ಕಾಲ ತಿನ್ಬೇಕಂತಾರೆ ಸದಾ ಕಾಲ ಎಸಕುಸ ನಮ್ಮ ಫೋಕಸ್ ಯಾರ ನಮ್ಮ ಫೋಕಸ್ ಅವ್ರನ್ನ ಮಾತ್ರ ದಯ ಫಾಲೋ ಮಾಡ್ರಿ ಇನ್ ಬಿಟ್ಟು ಯಾರನ್ನ ನ ಫಾಲೋ ಮಾಡಕ್ ಹೋದ್ರೆ ನಾವು ಡಿಸ್ಕ್ವಾಲಿಫೈ ಆಗ್ತೀವಿ ಫಸ್ಟ್ ಇಂದ ನಮ್ಮ ಫೋಕಸ್ ಯಾರು ನಮ್ಮ ಕರ್ತನೆ ನಮ್ಮ ಗುರಿ ಯಾರು ನಮ್ಮ ಕರ್ತನೆ ನಮ್ಮ ಹೆಜ್ಜೆ ಜಾಡೆ ಯಾರು ನಮ್ಮ ಕರ್ತನೆ ನಮ್ಮ ನೋಟ ಏನು ನಮ್ಮ ಕರ್ತನೆ ನಾವು ಯಾವ ಸ್ವರೂಪದಲ್ಲಿ ಬೆಳಿಬೇಕು ಕರ್ತನ ಸ್ವರೂಪದಲ್ಲಿ ಬೆಳಿಬೇಕು ಆದ್ರೇನೆ ನಾವು ಈ ಫಸ್ಟ್ ಬಾನ್ನ ನಾವು ಈ ಒಂದು ಸ್ಥಾನಮಾನನ ಪಡ್ಕೊಂಬೋದ್ರಿ ಹಂಗೆ ದಿಸ್ಕೊಂಬೋದು ಕೊನೆಯವರ್ಗ ಸೋದರ ಸೋದರ ಜಾನ್ ಹತ್ತು ಇಪ್ಪತ್ತೆಂಟು ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ ಯಾರು ಇಲ್ಲಿ ಸಭೆಗೆ ನಾನು ನಿತ್ಯ ಜೀವ ಕೊಡುತ್ತೇನೆ ಅವು ನನ್ನ ಹಿಂದೆ ಬರುತ್ತವೆ ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ ಅವು ಎಂದಿಗೂ ನಾಶವಾಗುವುದೇ ಇಲ್ಲ ಎಂದಿಗೂ ನಾಶ ಅಂದ್ರೇನು ಸಾಯುವುದಿಲ್ಲ ಅವುಗಳನ್ನು ಯಾರು ನನ್ನ ಕೈಯಿಂದ ಕಸಕೊಳ್ಳರು ಕಸಿದುಕೊಳ್ಳರು ಕೈಲಾಗಲ್ರಿ ಹಿಂದೆ ಬರುವ ಕುರಿಗಳಂದ್ರೆ ನಾನು ನಿತ್ಯ ಜೀವನ ಕೊಡುತ್ತೇನೆ ಎಂದಿಗೂ ಸಾಯುವುದಿಲ್ಲ ಓಕೆ ನನ್ನ ಕೈಯಿಂದ ಏನಾಗಲ್ರಿ ಆದ್ರೆ ಒಬ್ಬರು ಕೈಯಲ್ಲಿ ಮಾತ್ರ ಸಾಧ್ಯ ಯಾರದು ನಾವೇ ತಂಗಿ ನೋಡ್ರಿ ನಾವೇ 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 ಕರೆಕ್ಟ್ ನಾವೇನ ನಮ್ ಕೈಲಿ ಮಾತ್ರ ಸಾಧ್ಯ ಸೋದ್ರ ಈ ಅವಕಾಶನ ಪಡ್ಕೊಳ್ಳೋದು ಬಿಡೋದು ಈ ದ್ವಿತ್ಯಾಜ್ಯವನ್ನ ಪಡ್ಕೊಳ್ಳೋದು ಬಿಡೋದು ನಾವೇ ನಮ್ ಕೈ ಮಾತ್ರ ಸೆವೆನ್ ಓದಿ ಆರು ಯೌಹನ ಆರು ಇಪ್ಪತ್ತೇಳುರಿ ದುಡೀರಿ ಕಿತ್ತು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ ದುಡಿಯ ಹೋಗುವ ಆಹಾರಕ್ಕಾಗಿ ದುಡೀರಿ ಕೆಟ್ಟಿ ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ ದುಡಿಯ ಬೇಡ್ರಾ ನಾನ್ ದುಡಿಯಿರಿ ಅನ್ಕೊಂಡ್ಬಿಟ್ಟು ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡ್ರಿ ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ಏನ್ ಮಾಡ್ಬೇಕಂತರಿ ದುಡಿಬೇಕಂತ ಹಿಂಗ್ ದುಡಿಯೋದು ಎಲ್ಲ ನಿದ್ಯಾ ಕೆಸ್ರಿ ಎಲ್ಲಿ ಇದ್ಯಾ ಕೆಸ ಒಂದ್ ಎಂಟವರು ಹತ್ತವರು ಈ ದುಡಿಬೇಕ್ರಿ ನಾವು ಆಯ್ತರ ಹಿಟ್ಟು ಆಹಾರಕ್ಕಾಗಿ ಏನ್ ದುಡಿಬೇಡ್ರಿ ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ಏನ್ ಮಾಡ್ರಿ ದುಡಿರಿ ದುಡಿಯ್ರಿ ಇಂತಹ ಆಹಾರವನ್ನು ಮನುಷ್ಯ ನಿಮಗೆ ಕೊಡುವನು ಇದಕ್ಕಾಗಿ ತಂದೆಯಾದ ದೇವರು ಆತನನ್ನು ನೇಮಿಸಿ ಮುದ್ರೆ ಹಾಕಿದ್ದಾನೆ ಅಂತ ತಂದೆಯಾದ ದೇವರು ಆತನನ್ನು ನೇಮಿಸಿ ಏನಾ ದೃಢವಾಗಿ ಹಂಡ್ರೆಡ್ ಪರ್ಸೆಂಟ್ ರೀ ಯೇಸ ಕ್ರಿಸ್ತನ ಹಿಂಬಾಲಕರಿಗೆ ಅವ್ರೇನ್ ಪ್ರಥಮ ಪಲ್ಲ ಹಾಕ್ತಾರೆ ಆಮೇಲೆ ಫಸ್ಟ್ ಬಾನ್ ಅಂದ್ರೆ ಚೊಚ್ಚಲ ಮಕ್ಕಳಾಗ್ತಾರೆ ಅದೇ ರೀತಿಯಲ್ಲಿ ನಿತ್ಯ ಜೀವನ ಪಡ್ಕೊಳ್ತಾರೆ ಸೊ ಇಬ್ರು ಏಳು ಇಪ್ಪತ್ತೈದು ಹೋಗಿ ಸೆವೆನ್ ಟ್ವೆಂಟಿ ಫೈವ್ ಸೆವೆನ್ ಟ್ವೆಂಟಿ ಫೈವ್ ಇಬ್ರು ಇಬ್ರು ಇಬ್ಬರು ದೇವರ ಬಳಿಗೆ ಬರುವವರನ್ನು ತುಂಬಾ ಮುಖ್ಯವಾದಂತ ವಾಕ್ಯ ನೋಡ್ರಿ ಆದ ಕಾರಣ ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಸಂಪೂರ್ಣವಾಗಿ ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಈಸ್ ಏಬಲ್ ಟು ಸೇವ್ ಕಂಪ್ಲೀಟ್ಲಿ ದೋಸ್ ತ್ರೂ ಹಿಮ್ ಅಂತ ಯಾರೆಲ್ಲ ಹೆಸರು ಕ್ರಿಸ್ತ ಬಂದಿದ್ದಾರೋ ಅವನೇನ್ ಮಾಡ್ತಾರೆ ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವವನಾಗಿದ್ದಾನೆ ನಮಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಇಂಥ ಒಂದು ಭಾಗ್ಯವಂತರಲ್ಲ ನಾವು ಲಾಲ್ ಇದ್ರ ಅನ್ಕೊಳಿಲ್ಲ ಲಾಲ್ ಇದ್ರ ನಾವು ಯಾರು ಕೂಡ್ತಾ ಇಲ್ಲ ಇವತ್ತು ಯಾರು ಇರಲ್ಲ ಫಸ್ಟ್ ಆಫ್ ಆಲ್ ಹೇಳಕ್ ಹೋದ್ರೆ ಹೆಂಗೆ ಅರಣ್ಯದಲ್ಲಿ ನಾಶ ಆದ್ರು ಯಾರ್ರಿ ಇಸ್ರಾಯಲ್ ಒಬ್ಬರನ್ನ ಹೋದ್ರ ಸೇರಿದ್ರ ಕಾನಂದ್ ದೇಶ ಒಬ್ರು ಸೇರ್ಲಾ ಕಣ್ರಿ ಯಾಕೆ ಲಾನ್ ಅಡ್ಜಸ್ಟ್ಮೆಂಟ್ ಮಾಡಕ್ ಆಗಲ್ಲ ಅದಕ್ಕೆ ಆ ಪೋಸ್ವಲ್ಪ ಇಬ್ಬರು ಅಲ್ಲಿ ಅದು ಏಳು ಎಂಟು ಹದಿನೆಂಟು ಹದಿನಾರು ಹದಿನಾರು ಹದಿನೆಂಟು ರೀ ಏನಾಗತ್ತೆ ಎಲ್ಲಾ ಬಂದ್ಬಿಟ್ಟು ನನಗೆ ಏನಿಲ್ಲ ಯೂಸ್ಫುಲ್ ಆಗಿಲ್ಲಪ್ಪ ಅಂತಾರೆ ನನಗೆ ಏನು ಬೆನಿಫಿಟ್ ಆಗಿಲ್ಲ ಅದರಿಂದ ನನ್ ಜೀವನ ಕಳ್ಕೊಂಡಿದ್ನ ಹೊರತು ನಾನು ಪಡ್ಕೊಳ್ಳಿಲ್ಲ ಅಂತಾರೆ ಅರಣ್ಯದಲ್ಲಿ ಅಲ್ಲಿಂದ ಬಿಡ್ಸ್ಕೊಂಡ್ ಬಂದ್ರು ದಾಸಿಂದ ಎಲ್ಲ ಸತ್ತದ ಎಲ್ಲರೂ ಪ್ರಾಣ ಕಳ್ಕೊಂಡ್ಬಿಟ್ರು ಅರಣ್ಯದಲ್ಲಿ ಇಲ್ಲಿ ನೋಡ್ರಿ ಎಷ್ಟು ಒಂದು ಯಾಕಂದ್ರೆ ನಮ್ಗೆ ಕೃಪಾಸಿಂಹಾಸನ ಯಾವಾಗ್ಲೂ ಓಪನ್ ಆಗಿದಾರೆ ನಾವ್ ತಪ್ಪು ಮಾಡೋದು ಸಹಜ ನಾವೇನ್ ಏನ್ ಮಾಡ್ಬೇಕು ಕೃಪಾ ಸಂಬಂಧ ಮುಂದೆ ಹಡ್ಡ ಬೀದಿ ಏನ್ ಮಾಡ್ಬೇಕ್ರಿ ಕ್ಷಮಾಪನೆ ಕೇಳುವಂತರ ಆಗಿರ್ಬೋದು ಯಾಕೆ ನಮ್ಮ ಪರವಾಗಿ ನಮ್ಮ ಸ್ವಾಮಿ ರೀ ಯಾವಾಗ್ಲೂ ನಮ್ಮ ಪರವಾಗಿ ಏನ್ ಮಾಡ್ತಾರಂತೆ ವಿಜ್ಞಾಪನ ಮಾಡೋರ ಇದು ಅದಕ್ಕೋಸ್ಕರ ಇವತ್ತು ನಾವು ಹಬ್ಬನ ಆಚರಣೆ ಮಾಡಿದ್ವಿ ಮೊನ್ನ ಮನ್ನ ಹಬ್ಬನ ಆಚರಣೆ ಮಾಡಿದವಲ್ಲ ಮಹಾ ಹಬ್ಬನ ಆಚರಣೆ ಮಾಡಿದ್ವಿ ಯಾಕೆ ನಾವು ನಿತ್ಯ ಜೀವನ ಪಡ್ಕೊಳ್ಲಕ್ಕೆ ಯಾಕೆ ಹಬ್ಬನ ಆಚರಣೆ ಮಾಡಿದ್ವಿ ನಾವು ದೇವರಿಗೆ ಚೊಚ್ಚಲ ಮಕ್ಕಳನ್ನ ಆಗ್ಲಕ್ಕೆ ಒಂದು ವಾಕ್ಯನ ಹೋಗಿದ್ ಮುಗಿಸಣದ್ರಿ ಪ್ರಕಟಣೆ ಇಪ್ಪತ್ತು ಆರು ರೆವಲ್ಯೂಷನ್ ಟ್ವೆಂಟಿ ಸಿಕ್ಸ್ ಪ್ರಥಮ ಪುನರುತ್ಥಾನದಲ್ಲಿ ಸೇರುವವನು ಧನ್ಯನು ಪ್ರಥಮ ಪುನರುತ್ಥಾನದಲ್ಲಿ ಸೇರುವವನು ಧನ್ಯನು ಪರಿಶುದ್ಧನು ಪರಿಶುದ್ಧನು ಆಗಿದ್ದಾನೆ ಇದ್ದಾನೆ ಪ್ರಥಮ ಪುನರುತ್ಥಾನದಲ್ಲಿ ಸೇರುವವನೋ ಧನ್ಯನು ಪರಿಶುದ್ಧ ಪರಿಶುದ್ಧನಾಗಿದ್ದಾನೆ ಇಂತಹ ಮೇಲೆ ಎರಡನೇ ಮರಣಕ್ಕೆ ಅಧಿಕಾರವಿಲ್ಲ ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ ಆ ಸಾವಿರ ವರ್ಷ ಆಳುವರು ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಚಕರಾಗಿ ಕ್ರಿಸ್ತನೊಂದಿಗೆ ಸಾವಿರ ವರ್ಷ ಆಳುವರು ಯಾವ ರೀತಿಯಲ್ಲಿ ನಾವು ನಾವೇನು ಧ್ಯಾನಕ್ಕಾಗಿ ಆರ್ಚ್ಕೊಂಡು ಅಂತ ಬಾಕಿ ಓದಲ್ಲ ನಾವು ಒಂದು ಹದಿನೆಂಟು ಅದನ್ನ ಓದ್ ಮುಗಿಸಿರಿ ಸಭೆ ಎಂಬ ದೇಹಕ್ಕೆ ಆತನು ಶಿರಸ್ಸು ಸಭೆ ಎಂಬ ದೇಹಕ್ಕೆ ಆತನು ಶಿರಸ್ಸು ಆತನು ಆದಿಸೂತನು ಆತನು ಆದಿಸೂತನು ಎಲ್ಲಾದರಲ್ಲಿ ಪ್ರಮುಖ ಪ್ರಮುಖನಾಗುವಂತೆ ಪ್ರಮುಖ ಪ್ರಮುಖನಾಗುವಂತೆ ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಆತನೇ ಸತ್ತರೊಳಗಿಂದ ಮೊದಲು ಎದ್ದು ಬಂದವನು ಆತನೇ ಅದೇ ರೀತಿಯಲ್ಲಿ ನಾವುಗಳು ಸಹ ಆದ್ರೆ ನಮ್ಮನ್ನು ಸಹ ತಂದೆ ದೇವರು ಸತ್ತವರುಗಳಿಂದ ನಮ್ಮನ್ನ ಎಬ್ಬ್ರಸುವಂತ ಶಕ್ತನಾಗಿರ್ತ ಅದ್ ನಮ್ಮ ಕೈಯಲ್ಲಿ ಇದಾರೆ ಜೀವನ ಪಡ್ಕೊಳ್ಳಕ್ಕೆ ಕರೆದಿರೋದು ಏನ್ರಿ ಮರಣನ ಜಯಿಸಕ್ಕೆ ಕರ್ದಿರೋದು ಹೆಂಗೇ ಯೇಸು ಕ್ರಿಸ್ತರು ಮಹರಣ ಜಯಿಸ್ಬಿಟ್ಟು ಮೃತ್ಯುಂಜಯನ ಆದ್ರೂ ಅದೇ ರೀತಿಯಲ್ಲಿ ನಮ್ಮನ್ನು ಸಹ ಈ ಒಂದು ಕತ್ಲೆಯಿಂದ ಈ ಅಂಧಕಾರದಿಂದ ಕರೆದಿರೋ ಉದ್ದೇಶ ಏನಂದ್ರೆ ನಾವು ಸಹ ಏನ್ ಹಾಕ್ಬೇಕ್ರಿ ನಾವು ಮೃತ್ಯು ಜಯಿಸೋರಾಗಿರ್ಬೇಕು ಸೋರ್ ಅದಕ್ಕೆ ನೀವು ಒಂದು ಕೊನೆಯ ವಾಕ್ಯನ ಓದಿ ಮುಗಿಸನ್ರಿ ಯಾವ ರೀತಿಯಲ್ಲಿ ನಾವು ಜಯಿಸಬೇಕು ಯಾವ ರೀತಿಯಲ್ಲಿ ನಾವು ಆಗ್ಬೇಕು ಅನ್ನೋದ್ ವಿಷಯ ನೋಡ್ರಿ ಕಾಕಾ ಒಂದನೇ ಕೊರೆ ಅಂತ್ಯ ಹದಿನೈದು ಐವತ್ತೈದು ಓದಿ ಅದ್ನ ಐವತ್ನಾಲ್ಕು ಓದಿ ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಂಡಾಗ ನೋಡುವಾಗ ಮರಣಾಧೀನವಾಗಿರುವ ಈ ದೇಹವು ಆ ಮರತ್ವವನ್ನು ಧರಿಸಿಕೊಂಡಾಗ ಬರೆದಿರುವ ಮಾತು ನೆರವೇರುವುದು ಆ ಮಾತೇನೆಂದರೆ ಮರಣವು ನುಂಗಿಯೇ ಹೋಯಿತು ಮರಣವೇ ನುಂಗಿಯೇ ಹೋಯಿತು ಜಯವಾಯಿತು ಎಂಬುದೇ ವಾಯಿತು ಎಂಬುದೇ ಮರಣವೇ ಮರಣವೇ ನಿನ್ನ ಜಯವೆಲ್ಲಿ ಜಯವೆಲ್ಲಿ ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ ಮರಣದ ಕೊಂಡಿ ಪಾಪವೇ ಪಾಪವೇ ಮತ್ತು ಪಾಪದ ಬಲಕ್ಕೆ ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ ಆತನಿಗೆ ಸ್ತೋತ್ರ ದೇವರು ನಮ್ಮ ಕರ್ತನ ಯೇಸು ಕ್ರಿಸ್ತನ ಮೂಲಕ ಜಯವನ್ನು ಕೊಟ್ಟಿದ್ದಾನೆ ಜಯವನ್ನು ಕೊಟ್ಟಿದ್ದಾನೆ ಆತನಿಗೆ ಸ್ತೋತ್ರ ಸೋದರ ಸೋದರದೆ ತಾಳ್ಮೆಯಿಂದ ಈ ವಾಕ್ಯನ ಸುಮಾರು ಒನ್ ಅವರು ಈ ವಾಕ್ಯನ ಕೇಳಿದ್ರಿ ಮತ್ತೊಮ್ಮೆ ತಂದೆ ದೇವರಿಗೂ ಮತ್ತೆ ಕರ್ತನಾದ ಯೇಸುಕ್ರಿಸ್ತನಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನೀವು ಈ ತಾಳ್ಮೆಯಿಂದ ಈ ವಾಕ್ಯನ ಕೇಳಿದೀರ ನಾವು ನಾನು ಸಹ ಈ ಒಂದು ನಮ್ಮನ್ನ ಕರೆದಿರೋ ಉದ್ದೇಶ ದೇವರು ಬಂದ್ಬಿಟ್ಟು ಟು ಬಿಕೇಮ್ ಎ ಫಸ್ಟ್ ಬಾನ್ ಸ್ವಚ್ಛ ನಮ್ಮ ಮಕ್ಕಳಾಗ್ಲಕ್ಕೆ ದೇವ್ರು ನಮ್ಮನ್ನ ಕರೆದವ್ರೆ ನಾನು ಸಹ ಏನಾಗಿದ್ದೀನಿ ಒಂದು ಬಲಹೀನತೆಯನ್ನು ತಪ್ಪುಗಳನ್ನ ಮಾಡಿದ್ದೀನಿ ಸೋದರ ಸೋದರಿಯರೇ ಓಕೆ ನನಗೋಸ್ಕರ ನೀವು ಪ್ರಾರ್ಥನೆ ಮಾಡಿ ನಾನು ಈ ನಾ ಈ ಒಂದು ಈ ಒಂದು ಏನ್ರಿ ಈ ಒಂದು ಈ ಒಂದು ಮಾರ್ಗ ತಪ್ಪು ಮಾರ್ಗನ್ನ ಸಂಪೂರ್ಣವಾಗಿ ತ್ಯಜಿಸ್ಬಿಟ್ಟು ನಾನು ಸಂಪೂರ್ಣವಾಗಿ ಈ ಒಂದು ರಕ್ಷಣೆ ಮಹಾರಕ್ಷಣೆ ಅತ್ಯಂತ ವಿಶೇಷ ರಕ್ಷಣೆ ಒಂದಕ್ಕೆ ದೇವ್ರು ನಂಗೆ ಸಹಾಯ ಮಾಡಲಿ ಅಂತ ನೀವು ನನ್ನ ಪ್ರಾರ್ಥಿಸ್ರಿ ಮತ್ತೊಮ್ಮೆ ನೀವು ತಾಳ್ಮೆಯಿಂದ ವಾಕ್ಯನ ಕೇಳಿದ್ರೆ ನಿಮ್ಗೆಲ್ಲಾರಿಗೂ ಮತ್ತೆ ನಮ್ಮ ಏನ್ರಿ ನಮ್ಮ ಆನ್ಲೈನ್ ಸೇರಿರುವಂಥ ಎಲ್ಲ ನನ್ನ ಸಹೋದರಿ ಸಹೋದರಗಳಿಗೂ ನಾನು ಒಂದೇ ನನ್ನ ಸಲ್ಲಿಸುತ್ತಾ ಈ ವಾಕ್ಯನ ಮುಗಿಸ್ತೇನೆ ಆಮೇಲೆ ಸಹೋದ್ರ ಥ್ಯಾಂಕ್ ಯು ಸಹೋದರ ಸಹೋದರ ತಮಗೆ ವಾಕ್ಯ ಸಂದೇಶವನ್ನು ನೀಡಿದ ನಮ್ಮ ಪರಲೋ ತಂದೆಯಾದ ದೇವರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಮತ್ತು ವಾಕ್ಯ ಸಂದೇಶವನ್ನು ನೀಡಿದಂತಹ ಸಹೋದರ ಶ್ರೀನಿವಾಸ ಬದ್ರವರಿಗೂ ಧನ್ಯವಾದಗಳ ಈ ಸಮಯದಲ್ಲಿ ಅರ್ಪಿಸ್ತೇವೆ ಅದೇ ರೀತಿಯಾಗಿ ಅಸ್ವಸ್ಥರಾದ ಸಹೋದರಿಯನ್ನು ನಂಬಿಕೆಯಲ್ಲಿ ದೃಢವಾಗಿರುವಂತೆ ಎಲ್ಲರೂ ಕೂಡ ಪ್ರಾರ್ಥನೆಯಲ್ಲಿ ಎನಿಸ್ಕೊಳ್ಬೇಕು ಈ ಸಮಯದಲ್ಲಿ ಕೇಳ್ಕೊಳ್ತೇವೆ ಈ ವಾರದ ಪ್ರಕಟಣೆಗಳು ಸಂಡೆ ಅಂದ್ರೆ ಈ ದಿನ ಸಂಜೆ ಬೇಸಿಕ್ ಕ್ಲಾಸ್ ಇರ್ತದೆ ಸಿಕ್ಸ್ ತರ್ಟಿ ಪಿ ಎಮ್ ಮತ್ತು ಎಂಟು ಗಂಟೆಗೆ ಮಂಡೇ ಇಬ್ರೋ ಬುಕ್ ಸ್ಟಡಿ ಇರ್ತದೆ ಎಂಟು ಗಂಟೆಗೆ ಟ್ಯೂಸ್ಡೇ ಲೈಫ್ ಆಫ್ ಪ್ರೈಸ್ ಸ್ಟಡಿ ಇರ್ತದೆ ಏಟ್ ಪಿ ಎಮ್ಗೆ ವೆಡ್ನೆಸ್ಡೇ ಬೈಬಲ್ ರೀಡಿಂಗ್ ಇರ್ತದೆ ಎಂಟು ಗಂಟೆಗೆ ಸಂಜೆ ತರ್ಸ್ಡೇ ಕ್ವಿಜ್ ಇರ್ತದೆ ರಾತ್ರಿ ಎಂಟು ಗಂಟೆಗೆ ಫ್ರೈಡೇ ಫಿಫ್ತ್ ವಾಲ್ಯೂಮ್ ಸ್ಟಡಿ ಇರ್ತದೆ ಸಂಜೆ ಎಂಟು ಗಂಟೆಗೆ ಸ್ಯಾಟರ್ಡೆ ಲೈಫ್ ಆಫ್ ಡೇವಿಡ್ ಇರ್ತದೆ ಎಂಟು ಗಂಟೆಗೆ ಸಂಡೇ ಯಥಾ ಪ್ರಕಾರ ಸರ್ವಿಸು ಟೆನ್ ಎಮ್ಗೆ ಹತ್ತು ಗಂಟೆಗೆ ಇರ್ತದೆ ಎಲ್ಲರೂ ಬರ್ಬೇಕಾಗಿ ಸಮಿ ಕೇಳ್ಕೊಳ್ತದೆ ಆರಾಧನೆ ಅಂತ್ಯಗೊಳಿಸುವ ಹಾಗೆ ನಾವೆಲ್ಲರೂ ಎದ್ದು ನಿಂತು ಕೊನೆಯ ಸಂಗೀತ ನಾನು ನಿನ್ನವ ಪ್ರಿಯ ಕರ್ತನೆ ಎಂಬ ಸಂಗೀತವನ್ನು ಹಾಡಿಕೊಳ್ಳೋಣ ിയ വാക് Nah, pria katane lucu, cikamakir, kir pria katane, nina nonda,